श्री गुरुभ्यो नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देव देव। ॐ पार्थाय प्रतिबोधितां भगवतां नारायणेन स्वयं व्यासेन ग्रथितां पुराणमुनीनां मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं। नमोऽस्तु ते व्यास विशालबुद्धे पुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमय प्रदीपः प्रपन्नपारिजाताय स्तोत्रवेत्रैकपानये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्स सुधीर्भोक्ता दुग्धं गीतामृतं महत। वसुदेवसुतं देवं कंसचानूरमर्दनं देवकी परमानन्दं कृष्णं वन्दे जगद्गुरुं। भीष्मद्रोणतटा जयद्रथजला गान्धारनीलोत्पला शल्यग्राहवती कृपेन वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरननदी कैवर्तक केशव पाराशर्यवचः सरोजममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितम्। लोके षज्जनषट्पदैरहरह पेदीयमानं मुदा भूयाद्भारतपङ्कजं कलिमल प्रध्वंसि न श्रेयसे मूकं करोति वाचालं पङ्गुं लङ्घयते गिरिं। यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतः सुन्वन्ति दिव्यैस्तवैः वेदैः साङ्गपदक्रमोपनिषदैर्गायन्ति अंसामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुसुरासुरगणाः देवाय तस्मै नमः। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकांतं कमलनयनं योगिभिर्ध्यानगम्यं वन्दे विष्णुभवभयहरं सर्वलोकैकनाथं सर्वलोकैकनाथं सर्वलोकैकनाथम्। ಧನ್ಯವಾದಗಳು ಅಥರ್ವ್. ಎಲ್ಲರಿಗೆ ನಮಸ್ಕಾರ. ಭಗವದ್ಗೀತೆ ಪೋಷಕರ ಕೈಪಿಡಿ ಉಪನ್ಯಾಸದ ಈ ಎರಡನೇ ಹಂತಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹಿಂದೆ ಕಳೆದ ವಾರ ಮಿಸ್ಪ್ಲೇಸ್ಡ್ ಇಮೋಷನ್ಸ್ ಅದನ್ನ ಬಗ್ಗೆ ತಿಳ್ಕೊಂಡು ಶಿಸ್ತು ಪ್ರೀತಿ ಇವೆರಡನ್ನ ಬೇರೆ ಬೇರೆ ಅಂತ ಅರ್ಥ ಮಾಡಿಕೊಂಡು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಮಕ್ಕಳನ್ನ ಹೇಗೆ ನಿರ್ದೇಶಿಸೋದು ಅನ್ನೋದನ್ನ ಡಾಕ್ಟರ್ ಗುರುರಾಜ್ ಕರ್ಜಗಿಯವ್ರ ಮಾತುಗಳಲ್ಲಿ ಹೋದ್ವಾರ ಕೇಳಿದೀವಿ. ಅಲ್ಲಿಂದ ಮುಂದೆ ಸಾಗ್ತಾ
ಎಮೋಷನಲ್ ಮೈಂಡ್ ಅಂಡ್ ರ್ಯಾಷನಲ್ ಮೈಂಡ್ ಇದರ ವಿಚಾರವಾಗಿ ಬಹುಮುಖ್ಯವಾದ ವಿಷಯಗಳನ್ನ ಇವತ್ತು ತಿಳಿಸ್ಕೊಡ್ತೀನಿ ಅಂತ ಅವರು ಸೂಚಿಸಿದ್ರು. ಅದನ್ನ ಇವತ್ತು ಕೇಳುವ ಸಮಯ ಆಗಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುನ್ನುಗ್ಗಕ್ ಮೊದಲು ಒಂದು ಶ್ರೋತೃಗಳಿಗೆ ಎಲ್ರಿಗೂ ಒಂದು ವಿಶೇಷ ಸೂಚನೆ. ಹಿಂದಿನ ಕಾರ್ಯಕ್ರಮದಂತೆ ಇವತ್ತು ಕೂಡ ಪ್ರಶ್ನೋತ್ತರಗಳಿಗೆ ಅವಕಾಶ ಉಂಟು. ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ ನಮ್ಮ ಭಗವದ್ಗೀತೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆಗ್ಲಿ, ಅಥವಾ ಝೂಮ್ ನಲ್ಲಿ ಸೇರಿರುವಂತವರು ಈ ಝೂಮಿನ ಚಾಟ್ ನಲ್ಲಿ ಆಗಿರಬಹುದು, ಅಥವಾ ಯೂಟ್ಯೂಬ್ ನಲ್ಲಿ ಕೇಳ್ತಾ ಇರೋರು ಯೂಟ್ಯೂಬಿನ ಲೈವ್ ಚಾಟ್ ನಲ್ಲಿ, ಮತ್ತೆ ಕ್ಲಬ್ ಹೌಸ್ ನಲ್ಲಿ ಕೇಳ್ತಾ ಇರೋ ಎಲ್ಲ ಶ್ರೋತೃಗಳಿಗೆ, ನಮ್ಮ ಮಾಡರೇಟರ್ಗಳಲ್ಲಿ ಯಾರಾದ್ರೂ ಒಬ್ರು ಈ ಗ್ರೂಪಿನ ಮಾಡರೇಟರ್ ಅಂದ್ರೆ ನಾನು ಅಂದ್ರೆ ಮುರಳಿ ಅಥವಾ ಶಿಲ್ಪ, ನಾಗೇಂದ್ರ ಅಥವಾ ಅಭಿಜಿತ್, ನಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಕಳಿಸಬಹುದು. ಇವತ್ತಿನ ಉಪನ್ಯಾಸದ ಕಡೆಯಲ್ಲಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಿರೋ ವಿಷಯಗಳು ಯಾವುದೇ ಇದ್ರು ಅದನ್ನ ತಗೊಂಡು ನಾವು ಪ್ರಸ್ತುತ ಪಡಿಸ್ತೀವಿ. ಕರ್ಜಿಗೆ ಸರ್ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರನ್ನ ಸ್ವಾಗತಿಸ್ತೀನಿ. ಕರ್ಜಗಿ ಸರ್ ನಮಸ್ತೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ಇದೊಂದು ಬಹುದೊಡ್ಡ ಪ್ರಯಾಣಕ್ಕೆ ಹೊರಟಿದ್ದೀವಿ ಭಗವದ್ಗೀತೆನ. ಅದರಲ್ಲಿ ನನಗೇನ್ ಸಿಗ್ತದೆ ಅಂತ, ರತ್ನಗರ್ಭ ವಸುಂಧರ, ಎಲ್ಲಾ ಕಡೆ ತುಂಬಾ ರತ್ನಗಳಿದ್ದಾವೆ ಸಮುದ್ರದಲ್ಲಿ, ನಮಗೇಟ್ ಸಿಗ್ತದೋ ನಮ್ ದೈವಾದ. ಹೋದ್ಸಲ ಹೇಳ್ತಾ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಇಮೋಷನ್ಸ್, ನಮ್ಮ ಭಾವನೆಗಳು. ಆ ಭಾವನೆಗಳನ್ನ ನಾನು ಯಾವಾಗ ಸರಿಯಾಗಿ ಪ್ರದರ್ಶನ ಮಾಡೋದಿಲ್ಲ ಅಥವಾ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡೋದಿಲ್ಲ, ಆವಾಗ ಸಮಸ್ಯೆಗಳು ಬರ್ತದೆ. ಮನೆಯಲ್ಲಾಗ್ಲಿ, ಸಂಸ್ಥೆಗಳಲ್ಲಾಗ್ಲಿ, ರಾಜ್ಯಗಳಲ್ಲಾಗ್ಲಿ, ದೇಶಗಳಲ್ಲಾಗ್ಲಿ ಆಗೋದಿದೆ. ನಾನು ಎಲ್ಲಿ ಏನು ಹೇಳ್ಬೇಕು ಅದು ಹೇಳಲ್ಲ, ಭಾವನಾತ್ಮಕವಾಗಿದ್ದಾಗ ತೀರ್ಮಾನ ತಗೊಂಡ್ಬಿಡ್ತೇನೆ. ಅದಕ್ಕೆ ನಾವು ದಯವಿಟ್ಟು ತಮ್ಮ ಮಕ್ಕಳಿಗೆ ಮಾತಾಡುವಾಗ ಅವರು ಭಾವನಾತ್ಮಕವಾಗಿದ್ದಾಗ ಯಾವ ತೀರ್ಮಾನ ತಗೊಳ್ಳೋದು ಬೇಡ, ಸ್ವಲ್ಪ ತಡ್ಕೊಳ್ಳಿ. ನಾವೆಲ್ಲರೂ ಹುಟ್ಟಿದ್ದು ಎರಡು ಮನಸ್ಸಿದೆ, ನಮಗೆ ಎಲ್ರಿಗೂ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ದು ಎರಡು ಮನಸ್ಸಿದೆ ಅಂತ. ಒಂದು ಭಾವನಾತ್ಮಕ ಮನಸ್ಸು, ಇನ್ನೊಂದು ವಿಚಾರಿಕ ಮನಸ್ಸು, ವೈಚಾರಿಕ ಮನಸ್ಸು ಅಂತ. ಇಮೋಷನಲ್ ಮೈಂಡ್ ಅಂಡ್ ರ್ಯಾಷನಲ್ ಮೈಂಡ್ ಅಂತ. ಸಮಸ್ಯೆ ಏನಪ್ಪ ಅಂದ್ರೆ, ಅದನ್ನು ತೋರಿಸ್ಬಿಡ್ತೇನೆ, ಒಂದು ಸಣ್ಣ ಸ್ಲೈಡ್ ಇಟ್ಕೊಂಡಿದ್ದೀನಿ, ಅದು ಇನಿಷಿಯಲಿ ತೋರಿಸ್ಬಿಟ್ಟು ನಂತರ ಮತ್ತೆ ಲೆಕ್ಚರ್ಗೆ ಹೋಗ್ತೇನೆ. ಇದು ಬಹಳ ಮುಖ್ಯ. ಇದು ನಮ್ಮ ಮನುಷ್ಯನ ಮನಸ್ಸಿನೊಳಗೆ ಎರಡು ಭಾಗ ಇದ್ದಾವೆ, ಭಾವನಾತ್ಮಕ ಮನಸ್ಸು, ಇಮೋಷನಲ್ ಮೈಂಡ್, ಅದರ್ ಇಸ್ ರ್ಯಾಷನಲ್ ಮೈಂಡ್. ಇದು ಬೇಕಾದ್ರೆ ನಾಳೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಬೋದು, ನಾಲೆಜ್ ಇಸ್ ಫೆರಿಕಲ್ ಅಲ್ಲಿ ನೋಡ್ಬೋದು, ಝೂಮ್ ಅಲ್ಲಿ ಇರೋರು ಅಥವಾ ಕ್ಲಬ್ ಹೌಸ್ ಅಲ್ಲಿ ಇರೋರಿಗೆ ಅರ್ಥ ಆಗುವಂತ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಈ ಇಮೋಷನಲ್ ಮೈಂಡ್ ಇದೆಯಲ್ಲ, ಭಾವನಾತ್ಮಕ ಮನಸ್ಸು, ಅದು ಯಾವಾಗಲೂ ತಕ್ಷಣಕ್ಕೆ ಕೆಲಸ ಮಾಡೋದು, ಅಯ್ಯೋ ನನ್ನ ಕಡೆಯಿಂದ ಆಗಲ್ಲ ಅನ್ನೋದು, ಸಟ್ನ ಕೋಪ ಬರೋದು, ಹೊಡಿಯೋಕೆ ಹೋಗೋದು. ಇಟ್ ಇಸ್ ವೆರಿ ಕ್ವಿಕ್, ಇಮೋಷನಲ್ ಮೈಂಡ್ ಈಸ್ ವೆರಿ ಕ್ವಿಕ್. ಇನ್ನೊಂದು, ಇಟ್ ಕಮ್ಸ್ ಟು ಇಮಿಡಿಯೇಟ್ ಕನ್ಕ್ಲೂಷನ್ಸ್, ಇದಾಗಲ್ಲ ಬಿಡ್ರಿ ನಮ್ಮ ಕಡೆಯಿಂದ ಆಗಲ್ಲ. ಇದು ಸಂತೋಷನೂ ಹಾಗೆ ಉಕ್ಕಿ ಬರ್ತದೆ, ಸಿಟ್ಟು ಹಾಗೆ ಬರ್ತದೆ. ಇಮಿಡಿಯೇಟ್ ಕನ್ಕ್ಲೂಷನ್ಸ್, ಇದಾಗಲ್ಲ ರೀ, ಸಾಧ್ಯವೇ ಇಲ್ಲ, ಇದಾಗೋಕೆ ಸಾಧ್ಯ ಇಲ್ಲ. ಸ್ವಲ್ಪ ಶಾಂತವಾಗಿ ವಿಚಾರ ಮಾಡಿದಾಗ ಆಗತ್ತೆ ಅಂತ ಗೊತ್ತಾಗತ್ತೆ. ಇಟ್ ಇಸ್ ಇಂಪಲ್ಸಿವ್, ಆ ತಕ್ಷಣಕ್ಕೆ ಹೇಳ್ಬಿಡ್ಬೇಕೇನಂತ. ತಾವೆಲ್ಲ ಅನುಭವಿಸಿಲ್ವಾ, ಯಾರಿಗಾದ್ರೂ ಏನಾದ್ರೂ ಅಂದ್ಬಿಟ್ಟು ಆಮೇಲೆ ಮರುದಿವಸ ಹೋಗಿ ಸಾರಿ ರೀ ಬೇಜಾರು ಮಾಡ್ಕೋಬೇಡ್ರಪ್ಪ ಅವತ್ತೇನೋ ಕೋಪದಲ್ಲಿದ್ದೆ ಹೇಳಿಬಿಟ್ಟೆ, ಇದು ಇಮೋಷನಲ್ ಮೈಂಡ್ ಕೆಲಸ. ಇದು ಇನ್ನೊಂದು ರ್ಯಾಷನಲ್ ಮೈಂಡ್, ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಅದು, ಅದು ಪ್ರಾಬ್ಲಮ್ ಸಮಸ್ಯೆ ಇರೋದೇ ಅದು. ಇಮೋಷನಲ್ ಮೈಂಡ್ ಜೊತೆಗೆ ರ್ಯಾಷನಲ್ ಮೈಂಡ್ ಬರೋಲ್ಲ, ಮೊದಲು ಇಮೋಷನಲ್ ಮೈಂಡ್ ಬೇಗ ಬಂದ್ಬಿಡುತ್ತೆ, ರ್ಯಾಷನಲ್ ಮೈಂಡ್ ನಿಧಾನಕ್ಕೆ ಸ್ವಲ್ಪ ಸ್ಲೋ. ಅದರ ವೈಚಾರಿಕ ಮನಸ್ಸು ತುಂಬಾ ಅನಲೈಸ್ ಮಾಡುತ್ತೆ, ಚಿಂತೆ ಮಾಡುತ್ತೆ, ಹೀಗ್ ಮಾಡಿದ್ರೆ ಏನಾಗುತ್ತೆ, ಹೀಗ್ ಮಾಡಿದ್ರೆ ಏನಾಗುತ್ತೆ, ಹೀಗ್ ಮಾಡಿದ್ರೆ ಏನಾಗುತ್ತೆ, ವಿಚಾರ ಮಾಡುತ್ತೆ. ಅದ್ರ ಜೊತೆಗೆ ಜುಡಿಷಿಯಲ್, ಅದು ಪರೀಕ್ಷೆ ಮಾಡುತ್ತೆ, ಸರಿಯೇನಾ ತಪ್ಪ ಮಾಡಿ, ಸರಿಯೇನಾ ತಪ್ಪ. ಆದ್ರೆ ಬಹುಪಾಲು ಏನಾಗ್ತದೆ ಅಂದ್ರೆ, ಇಮೋಷನ್ ಮೈಂಡ್ ಮಾಡಿದೆಲ್ಲ ಅನಾಹುತ, ಅದನ್ನ ತಪ್ಸೋಕೆ ಹೋಗುತ್ತೆ. ಒಂದ್ ಸಣ್ಣ ಘಟನೆ ಹೇಳ್ಬಿಡ್ಬೇಕು. ನಾನು ಪಿ ಎಚ್ ಡಿ ಹುಡುಗರನ್ನ ಗೈಡ್ ಮಾಡ್ತಿರ್ಬೇಕಾದ್ರೆ ಹುಡುಗ ಇದ್ದ, ಬಾಂಬೆದಿಂದ ಬಂದವನು, ಬಹಳ ಸೀರಿಯಸ್ ಹುಡುಗ, ಬಹಳ ಸೀರಿಯಸ್ ಹುಡುಗ. ಅವ್ನು ನಾನು ಹಿಂಗೆ ಹೇಳ್ತಾ, ಹಿಂಗೆ ಇಮೋಷನಲ್ ಮೈಂಡ್ ರ್ಯಾಷನಲ್ ಮೈಂಡ್ ಅಂತ ಹೇಳಿದೆ. ಅವನು ನನಗೇನಿಲ್ಲ ಸರ್, ನನಗೆ ಪ್ರಾಬ್ಲಮ್ ಇಲ್ಲ ಅಂತ. ಯಾಕಪ್ಪ ಅಂದ್ರೆ ನಾನು ಇಮೋಷನಲ್ ಯಾವತ್ತೂ ಇರೋಲ್ಲ ಸರ್, ಯಾವಾಗಲೂ ರ್ಯಾಷನಲ್ ಮೈಂಡಲ್ಲೇ ಅಂದ. ಆಗ್ಬಿಡಪ್ಪ ನೀ ಒಬ್ಬ ಮಾಡರ್ನ್ ಬುದ್ಧ ನೀನು ಅಂತ ಹೇಳಿದೆ. ಮುಂದೆ ಒಂದು ಎರಡು ತಿಂಗಳಾದ್ಮೇಲೆ ಊಟಿಗೆ ಕರ್ಕೊಂಡು ಹೋಗಿದ್ವಿ ಅವನ, ಎಲ್ಲರೂ ಒಂದು 100 ಜನ ಊಟಿಗೆ ಹೋಗಿದ್ವಿ. ನನಗನ್ಸೋ ಮಟ್ಟಿಗೆ ಊಟಿ ಒಂದೇ ಅನ್ಸುತ್ತೆ, ಇಡೀ ಪ್ರಪಂಚದಲ್ಲಿ ಇರುವಂತ ಜಾಗ ಅದು. ಏನು ಅಂದ್ರೆ, ದಟ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ದೇರ್ ಇಸ್ ಡೈರೆಕ್ಷನ್ ಟು ಗೋ ಅಂಡ್ ಕಮಿಟ್ ಸ್ಯೂಸೈಡ್. ಇದು ನೋಡಿರ್ಬೇಕು, ಸ್ಯೂಸೈಡ್ ಪಾಯಿಂಟ್ ಅಂತ ಒಂದಿದೆ ಅಲ್ಲಿ, ಬೋರ್ಡ್ ಬರೆದಿದ್ದಾರೆ ಸ್ಯೂಸೈಡ್ ಪಾಯಿಂಟ್, ಸ್ಯೂಸೈಡ್ ಪಾಯಿಂಟ್ ಅಂತ. ಏನಿಲ್ಲ, ಉಡ್ಡ ಬೆಟ್ಟ, ತುದಿಗೆ ಬಂದ್ರೆ ಪೂರ್ತಿ ಪ್ರಪಾತ ಇದೆ ಒಳಗಡೆ, 5,000 ಅಡಿ 6,000 ಅಡಿ ಇರ್ಬೇಕು ಪ್ರಪಾತ ಅದು.
ಯಾವಾಗಲೂ ಹಿಮ ತುಂಬಿಕೊಂಡಿರುತ್ತೆ, ಮೋಡ ತುಂಬಿಕೊಂಡಿರುತ್ತೆ. ಅಲ್ಲಿ ಅಮೆಚೂರ್ ಅಡ್ವೆಂಚರ್ ಮಾಡಬಾರ್ದು ಅಂತ ಒಂದು ಕಟ್ಟಿದ್ದಾರೆ, ಬ್ಯಾರಿಕೇಡ್ ಮಾಡಿದ್ದಾರೆ. ಹಿಂಗೆ ಇಳುಕಲಿದೆ, ನನ್ನ ಶಿಷ್ಯ ಮುಂದೆ ನಿಂತ್ಕೊಂಡಿದ್ದ. ಹಿ ವಾಸ್ ಎನ್ಗ್ರಾಸ್ಡ್ ಇನ್ ದ ನೇಚರ್ ಬ್ಯೂಟಿ. ನಾನು ಹಿಂದೆ ಇದ್ದವನ್ ತಲೆಗೆ ಏನೋ ಬಂತು ನನಗೆ. ಹೋಗಿ ಅವ್ನು ಸಾಕಷ್ಟು ದೂರ ಇದ್ದ, ಅವನೇನು ತಳ್ಳೋ ವಿಚಾರ ಇರಲಿಲ್ಲ ನನಗೆ. ಹೋಗಿ ಬೆನ್ ಮೇಲೆ ಒಂದು ರಪ್ಪ ಅಂತ ಹೊಡೆದೆ. ಹೊಡೆದ ತಕ್ಷಣ ಅವ್ನು ತಕ್ಷಣ ಕೋಪ ಬಂತು. ತುದಿಗಿದಾನಲ್ಲ ಆ ವ್ಯಾಲಿ ತುದಿ ಹತ್ತೆ, ತುಂಬಾ ಹತ್ತಿರ ಏನಿಲ್ಲ, ಒಂದು 20 ಅಡಿ ದೂರ ಇದ್ದಾನೆ. ಆದ್ರೂ ಒಂದು ಹೆಜ್ಜೆ ಮುಂದೆ ಹೋದೆ. ಹೊಡೆದ ತಕ್ಷಣ ಕೋಪ ಬಂದು ಯೂಸ್ಲೆಸ್ ಫೆಲೋ ಅಂದ. ಅಂದು ತಿರುಗಿ ನೋಡಿದೆ ನಾನು, ನಾನು ಅವನ PhD ಗೈಡು. PhD ಗೈಡು ನಿಜವಾಗ್ಲೂ ಫೂಲಿಷ್ ಇದ್ರು ಕೂಡ ಫೂಲಿಷ್ ಅನ್ನೋಕೆ ಆಗಲ್ಲ, ಯಾಕಂದ್ರೆ PhD ಮುಗಿಸ್ಬೇಕಲ್ಲ ಅವನು. ಸಾರಿ ಸರ್ ಅಂದ. ಇಲ್ಲಿ ಬಾಯಲ್ಲಿ ಏನ್ ಕರೆದೆ, ಮೊದಲು ಫೂಲಿಷ್ ಫೆಲೋ ಅಂದೆಯಲ್ಲ ನನಗೆ ನೀನು, ಅದು ಇಮೋಷನಲ್ ಮೈಂಡ್ ಅನ್ಬಾರ್ದಾಗಿತ್ತು ಅಂತ ಅನಿಸ್ತಲ್ಲ, ಆಮೇಲೆ ಸಾರಿ ಸರ್ ಅಂದೆಯಲ್ಲ, ಅದು ರ್ಯಾಷನಲ್ ಮೈಂಡ್. ಸಮಸ್ಯೆ ಏನು ಅಂದ್ರೆ ಇಮೋಷನಲ್ ಮೈಂಡ್ಗೂ ರ್ಯಾಷನಲ್ ಮೈಂಡ್ಗೂ ಸ್ವಲ್ಪ ಗ್ಯಾಪ್ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಗ್ಯಾಪ್ ಕಮ್ಮಿ ಮಾಡ್ಕೊಂಡಷ್ಟು ನಾವು ಬ್ಯಾಲೆನ್ಸ್ ಆಗಿರ್ತೀವಿ. ಇದನ್ನ ನಾನು ಒಂದು ಘಟನೆ ಹೇಳಬೇಕು. ನಾನು ಜಪಾನ್ನಲ್ಲಿ ಇದ್ದಾಗ, ಟೋಕಿಯೋದಲ್ಲಿ ಇದ್ದಾಗ ಒಬ್ರು ಝೆನ್ ಮಾಸ್ಟರ್ ಕಡೆ ಕರ್ಕೊಂಡು ಹೋಗಿದ್ದೆ ನನ್ನ. ಅವ್ರು ಹೇಳೋ ಪ್ರಕಾರ, ಕರ್ಕೊಂಡೋದವ್ರು ಹೇಳೋ ಪ್ರಕಾರ ಅವ್ರಿಗೆ 116 118 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ರು. ಆ 118 ವರ್ಷದ ಮನುಷ್ಯ ಆತ ನೋಡಿದ್ರೆ 60 ವರ್ಷ 55 ವರ್ಷದಂಗೆ ಇದ್ರು. ತುಂಬಾ ಚೆನ್ನಾಗಿ ಮಾತಾಡೋರು. ಮೊದಲು ದೋಸ್ತಿ ಆಗೋದು ಕಷ್ಟ, ಜಪನೀಸ್ ಅಲ್ಲಿ ಅವ್ರದ್ದು ಪೂರ್ತಿ ಪ್ರೀತಿ ಬರೋ ತನಕ ನಿಮ್ಮನ್ನು ಹಚ್ಕೊಳ್ಳಲ್ಲ ಅವರು. ಆದ್ಮೇಲೆ ಸರ್ ಕರ್ಕೊಂಡು ಹೋಗಿ ನನಗೆ ಹೇಳಿದ್ರು. ನಾ ಕೇಳಿದ್ರೆ ಡಿಪ್ರೆಷನ್ ಬಹಳ ಹೋಗ್ಬಿಡ್ತಾರಲ್ಲ ಹುಡುಗರು, ಏನ್ ಮಾಡೋದು ಡಿಪ್ರೆಷನ್ ಹೋಗ್ತಾರಲ್ಲ ಅಂತ. ಆತ ಸ್ವಲ್ಪ ಇಂಗ್ಲಿಷ್ ತರದು ಮಾತಾಡುವಂತ ಮನುಷ್ಯ ನನಗೆ ಹೇಳಿದ, ನೋ ಯು ಶುಡ್ ಲರ್ನ್ ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ಇನ್ ದಯವಿಟ್ಟು ನೆನ್ಪಿಡ್ಬೇಕು, ಪಾಲಕರು ಮಕ್ಕಳಿಗೆ ಹೇಳ್ಬೇಕು. ಇದು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಸಿಗಲ್ಲ ಸ್ವಾಮಿ. ಇದು ಅದಕ್ಕೆ ನಾನು ಬರ್ಕೊಂಡು ಅದನ್ನ ಒಂದು ಸ್ಲೈಡ್ ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ ನಿಮಗೆ. ಅವನು ಹೇಳಿದ ನನಗೆ ಇದನ್ನ, ಈ ಸ್ಲೈಡ್ ಅನ್ನ ತಾವು ಬಹುಶಃ ಸ್ಕ್ರೀನ್ ಶಾಟ್ ಇಟ್ಕೊಂಡು ರೆಡಿ ಇಲ್ಲ. ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹೌಟ್ ಅಂತ, ಹರ್ಟ್ ಅಂತ. ಸಾಮಾನ್ಯವಾಗಿ ನಾವು ಹರ್ಟ್ ಆದಾಗ, ನಮ್ಗೆ ಏನಾದ್ರೂ ಮನಸ್ಸಿಗೆ ನೋವಾದಾಗ ವಿ ಬಿಕಮ್ 0. ಆದ್ರೆ ಆತ ನನಗೆ ಕಲಿಸಿದ್ದು ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್. ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದಾದ್ರೆ, ನನ್ನ ಜೀವನದಲ್ಲಿ ಇದೊಂದು ಚಾರ್ಟ್ ನಾನು ಬಹಳ ದೊಡ್ಡ ರೋಲ್ ಪ್ಲೇ ಮಾಡಿದೆ. ಎಷ್ಟೋ ಸಲ ಮನಸ್ಸಿಗೆ ತಳಮಳ ಆದಾಗ ಇದು ಶಾಂತಿ ಕೊಟ್ಟಿದೆ. ನನ್ನ ಎಲ್ಲರೂ ಹೇಳ್ತಾರೆ, ಇದುವರೆಗೂ ನಾನು ನನ್ನ ಕಲೀಗ್ಸ್ ಮೇಲೆ ಯಾರ ಮೇಲೂ ಸಿಟ್ಟು ಮಾಡ್ಕೊಂಡಿದ್ದಿಲ್ಲ, ಮನೆಯಲ್ಲಂತೂ ಜಗಳಾಡೆಯಲ್ಲ ಎಂದು ನಾನು. ಇದು ಯಾಕೆ ಅಂದಾಗ ನಾನು ಪ್ರತಿ ಸಲ ಸ್ವಲ್ಪ ಕೋಪ ಬಂತು ಅಂದಾಗ ಇದು ನೆನಪಾಗ್ಬಿಡುತ್ತೆ ನನಗೆ. ಇದನ್ನು ದಯವಿಟ್ಟು ಮಕ್ಕಳಿಗೆ ಹೇಳ್ಕೊಡಿ, ಎಷ್ಟು ಸ್ವಲ್ಪ ಆಗತ್ತೆ ಅಂದ್ರೆ ಹೀರೋ ಔಟ್ ಆಫ್ ಹರ್ಟ್. ಈ ಚಾರ್ಟ್ ನಿಮ್ಗೆ ಕಾಣಿಸಿದ್ರೆ ಡಿ, ಇಲ್ಲ ಕಾಣಿಸದೆ ಹೋದ್ರೆ ನಾನು ಹೇಳ್ತೀನಿ. ಹೀರೋ ಅನ್ನೋ ಪದದಲ್ಲಿ 4 ಅಕ್ಷರ ಇದಾವೆ, HERO ಅಂತ. ಅವನು ಎಷ್ಟು ಚಂದ ಅನಲೈಸ್ ಮಾಡಿ ಹೇಳಿದ್ರು ನನಗಂದ್ರೆ, ಅವರು ಎಚ್ ಅಂದ್ರೆ ಏನು, ಇಟ್ಸ್ ಓನ್ಲಿ ಹ್ಯಾಪನಿಂಗ್. ಕಲ್ಪನೆ ಮಾಡ್ಕೊಳ್ಳಿ, ನೀವು TV ನೋಡ್ತಾ ತರಕಾರಿ ಹೆಚ್ಚುತ್ತಾ ಇದ್ದೀರಿ, ಕಟ್ ಮಾಡ್ತಾ ಇದ್ದೀರಿ, ಅಯ್ಯೋ ಬೆರಳಿಗೆ ಪೆಟ್ಟು ಬಿತ್ತು. ಎಷ್ಟು ಸಮಯ ತಗೊಂಡು ಬೆರಳು ಕತ್ತರಿಸ್ಕೋಬೇಕಾದ್ರೆ, ಒಂದು ಸೆಕೆಂಡ್ ಅಲ್ಲಿ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಬೆರಳು ಕತ್ತರಿಸೋಯ್ತು. ಆದ್ರೆ ಅದು ಗಾಯ ಹೀಲ್ ಆಗ್ಬೇಕಾದ್ರೆ 20 ದಿವಸ ಬೇಕು ನಿಮ್ಗೆ ಅಲ್ವಾ? ಇಟ್ಸ್ ಫಿಸಿಕಲ್ ಹರ್ಟ್. ಅದು ನೀವು ಬೆಳಿಗ್ಗೆ ವಾಕಿಂಗ್ ಹೋಗ್ತಿರ್ತೀರಿ, ಯಾರೋ ಬರ್ತಾರೆ, ಯು ಆರ್ ಎ ಫೂಲ್ ಅಂತಾರೆ. ಎಷ್ಟು ಟೈಮ್ ತಗೊಂಡ್ರು ಫೂಲ್ ಅನ್ನೋದಕ್ಕೆ ಅವರು? 2 ಸೆಕೆಂಡೋ 3 ಸೆಕೆಂಡೋ ತಗೊಂಡ್ರು ಯು ಆರ್ ಎ ಫೂಲ್ ಅಂತ ಹೇಳೋದಕ್ಕೆ. ಆದ್ರೆ ನಾನೇನ್ ಮಾಡ್ತೀನಿ, ಏನ್ರಿ ಅವನು ಬೆಳಗ್ಗೆ ಸಿಕ್ಬಿಟ್ಟ, ಬೆಳಗ್ಗೆ ನನಗೆ ಮೂರ್ಖ ಅಂತ, ಅವನು ನಾನ್ ಮೂರ್ಖನ ಅವನು ಮೂರ್ಖ ಅಂತ ಹೇಳಿ ಇಡೀ ದಿವಸ ತಲೆ ಕೆಡಿಸ್ಕೊಂಡು ಅನ್ಸಲ್ವಾ ನಾವು? ಇಡೀ ದಿವಸ ಹಾಳಾಗಿ ಹೋಯ್ತು ನೋಡ್ರಿ ಇವತ್ತು ಅಂತ. ಅವನು ಬೈದದ್ದು ಎಷ್ಟೊತ್ತು ಸ್ವಾಮಿ? 2 ಸೆಕೆಂಡೋ 3 ಸೆಕೆಂಡು. ಆದ್ರೆ ಉಳಿದ 24 ಗಂಟೆ 8 ನಿಮಿಷ 8 ಸೆಕೆಂಡ್ ಹಾಳು ಮಾಡ್ಕೊಂಡದ್ದು ನಾನು. ಅದಕ್ಕೆ ಅವ್ರು ಹೇಳ್ತಾರೆ, ಹರ್ಟ್ ಅನ್ನುವಂಥದ್ದು ಈಸ್ ಓನ್ಲಿ ಹ್ಯಾಪನಿಂಗ್, ಇಟ್ ಇಸ್ ಅನ್ ಇನ್ಸಿಡೆಂಟ್. ಇಟ್ ಕುಡ್ ಬಿ ಫಿಸಿಕಲ್ ಆರ್ ಇಮೋಷನಲ್, ಯಾವುದೇ ಆಗ್ಲಿ, ಭಾವನಾತ್ಮಕವಾಗ್ಲಿ ದೈಹಿಕವಾಗಿ ಆಗ್ಲಿ, ಹರ್ಟ್ ಅನ್ನುವಂಥದ್ದು ಒಂದು ಘಟನೆ ಅದು. ಆದ್ರೆ ಮುಂದೆ ಏನಾಗುತ್ತೆ? HERO ಈಸ್ ಇವ್ಯಾಲ್ಯುಯೇಷನ್. ಸಮಸ್ಯೆ ಬರೋದಿಲ್ಲಿ. ಬೆಳಿಗ್ಗೆ ಒಂದು ಘಟನೆ ಆಗಿದೆಯಾ, 2 ಸೆಕೆಂಡ್ ಆದದ್ದು, ಅಥವಾ ಬೆರಳು ಕತ್ತರಿಸ್ಕೊಂಡದ್ದು, 21 ದಿವಸ ಬೇಕಾ? ಮೈಂಡ್ ಏನ್ ಮಾಡುತ್ತೆ, ನೆನೆಸ್ಕೊಂಡು ಹೋಗುತ್ತೆ. ಅವ್ನು ಯಾಕೆ ಅನ್ಬೇಕ್ರಿ, ಯಾಕಂದ ಅವನು, ನಾನೇನ್ ಮಾಡಿದ್ದೆ ಅವನಿಗೆ, ಹಿಂದೂ ಹೆಂಗೆ ಮಾಡಿದ್ದ ಅವನು, ಎಲ್ಲ ರೀಸನ್ಸ್ ಹೇಳ್ಕೊಂಡು ತಿಳ್ಕೊಂಡು ತಲೆ ಮೇಲೆ ಗುಯ್ ಅಂತ ಒಂದು ಭಾರ ಮಾಡ್ಕೊಂಡ್ಬಿಡ್ತೀನಿ, ಹ್ಯೂಜ್ ಲಗೇಜ್ ಮಾಡ್ಕೊಂಡ್ಬಿಡ್ತೀನಿ ತಲೆ ಮೇಲೆ. ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ ಇವ್ಯಾಲ್ಯುಯೇಷನ್. ಇ ಫಾರ್ ಇವ್ಯಾಲ್ಯುಯೇಷನ್. ಘಟನೆ ಸಣ್ಣದು, ನಾವೆಲ್ಲ ಮರೆಯೋಲ್ಲ ರೀ. ನೆನಪಿದೆಯಾ ನಿಮಗೆ 2014 ನೀವಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತಿದ್ರಿ, ರೆಡ್ ಟಿ ಶರ್ಟ್ ಹಾಕೊಂಡಿದ್ರಿ, ಅವತ್ತೇನಂದ್ರಿ ನನ್ನ ನೀವು? ಏನ್ ಮೆಮರಿ ಅಲ್ಲ ಇದು? ನಮ್ಮ ಕೆಲವು ಸಿನಿಮಾಗಳು ನೋಡ್ಬೇಕು ತಲೆ ಕೆಟ್ಟ ಹೋಗುತ್ತೆ ನನಗೆ. 25 ವರ್ಷ ಇಂತಕಾಮ್ ಕೆರಿಯ ತಡಪ್ರಹತ, ಯಾವುದೋ ಒಂದು ಘಟನೆ ಆಗಿದೆ. 25 ವರ್ಷ ಅವ್ನು ಖುದ್ದು ಹೋಗಿದ್ದಾನೆ. ಅದು ವಿಚಾರ ಮಾಡ್ತಾ ನನಗೆ ಅವ್ನು ಝೆನ್ ಮಾಸ್ಟರ್ ಕಲಿಸಿದ್ದೇನು ಅಂದ್ರೆ,
ಸ್ವಾಮಿ ಘಟನೆ ಆದದ್ದು ತೀರಾ ಸಣ್ಣ ಕಾಲ, ಆದ್ರೆ ನೆನೆಸ್ಕೊಂಡದ್ದು ಬಹು ದೊಡ್ಡ ಕಾಲ. ಅದು ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಮೂರನೇದ್ದು ಏನ್ ಮಾಡ್ಬೇಕು ಅವಾಗ ಇವ್ಯಾಲ್ಯೂಯೇಷನ್ ಮಾಡೋದಾದ್ಮೇಲೆ ಆರ್ HERROR ಇದೆಯಲ್ಲ, ಆರ್ ಅಲ್ಲಿ ಎರಡು ಪಾಸಿಬಿಲಿಟಿ ಇದಾವೆ. ಐದರ್ ಯು ರಿಯಾಕ್ಟ್ ಆರ್ ರೆಸ್ಪಾಂಡ್. ಬಹಳ ಚಂದಪ್ಪ ಇದು. ಐದರ್ ಯು ರಿಯಾಕ್ಟ್ ಆರ್ ರೆಸ್ಪಾಂಡ್. ಸಾಮಾನ್ಯವನ್ನ ರಿಯಾಕ್ಟ್ ಮಾಡ್ಬಿಡ್ತೀವಿ. ಅವ್ನು ಯಾರೋ ನೀ ಫೂಲ್ ಅಂದ್ರೆ ಐ ಆಮ್ ನಾಟ್ ಎ ಫೂಲ್, ಯು ಆರ್ ಎ ಫೂಲ್ ಪಟ್ಟಂತ ಕೊಟ್ಬಿಟ್ವಿ. ಕೆಲವು ಸಂಭ್ರಮ ಪಡ್ತಾರೆ, ಓ ನಾವೆಲ್ಲ ಏಕ್ ಮಾರ್ ದೋ ಟುಕಡ, ಸ್ಟ್ರೇಟ್ ಫಾರ್ವರ್ಡ್ ಸ್ಟ್ರೇಟ್ ಫಾರ್ವರ್ಡ್. ಅದೇನು ದೊಡ್ಡ ಸಾಧನೆ ಅಲ್ಲ, ಪಟ್ ಅಂತ ರಿಯಾಕ್ಟ್ ಮಾಡ್ಬಿಡೋದು. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ರೆಸ್ಪಾಂಡ್ ಮಾಡ್ತಾರೆ. ಎರಡು ಪಾಸಿಬಿಲಿಟಿ ಇರೋದು, ಒಂದು ರಿಯಾಕ್ಟ್ ಒಂದು ರೆಸ್ಪಾಂಡ್. ದಯವಿಟ್ಟು 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 ಮಕ್ಕಳಿಗೆ ಹೇಳಿ, ಡೋಂಟ್ ರಿಯಾಕ್ಟ್ ರೆಸ್ಪಾಂಡ್. ರೆಸ್ಪಾಂಡ್ ಅಂದ್ರೆ ಏನು? ಅದಕ್ಕೆ ನಾವು ಅಧಿಕಾರದಲ್ಲಿ ಇದ್ದವರಿಗೆ, ದೊಡ್ಡ ಪೊಸಿಷನ್ ಇದ್ದವರಿಗೆ ರೆಸ್ಪಾನ್ಸಿಬಲ್ ಪೀಪಲ್ ಅಂತೀವಿ, ರಿಯಾಕ್ಟಿಬಲ್ ಪೀಪಲ್ ಅನ್ನೋಲ್ಲ. ದೇ ಆರ್ ಸಪೋಸ್ ಟು ರೆಸ್ಪಾಂಡ್. ರೆಸ್ಪಾಂಡ್ ಅಂದ್ರೆ ಏನು? ತಕ್ಷಣ ಹೇಳೋ ಕಾರಣ ಇಲ್ಲ. ಯಾರು ನಿಮ್ ತಲೆ ಗನ್ ಹಿಡಿದಿಲ್ಲ, ಕಮ್ ಆನ್ ಸ್ಪೀಕ್ ನಾವು ಅಂತ ಯಾರು ಹೇಳಿಲ್ಲ. ಆದ್ರೆ ನಾನು ಏ ಹೇಳಿದ್ನಲ್ಲ ವಾಪಸ್ ಕೊಟ್ಬಿಡ್ಬೇಕು ಅಂತ ಪಟ್ಟ ಅಂತ ಹೇಳ್ತೀನಿ. ಏನು ಕಾರಣ ಇಲ್ಲ. ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್ ರೆಸ್ಪಾಂಡ್ ವೇಟ್ ಫಾರ್ ಸಮ್ ಟೈಮ್. ಇದು ನಾನು ಬಹಳ ಮುಖ್ಯವಾಗಿ ಹೇಳ್ಬೇಕು. ಒಂದು ಕೋಪದಲ್ಲಿ ಆಡಿದಂತ ಮಾತು ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿದ್ರು, ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್, ಸೋಷಿಯಾಲಜಿ ಸ್ಟೂಡೆಂಟ್ಸ್. ಬೆಂಗಳೂರಲ್ಲಿ ಜೈಲಲ್ಲಿ ಹೆಣ್ಮಕ್ಳಿದ್ದಾರೆ ಅಪರಾಧಿಗಳು, 14 ವರ್ಷ ಜೀವಾವಧಿ ಶಿಕ್ಷೆ ಹೋದಂತ ಹೆಣ್ಮಕ್ಳಿದ್ದಾರೆ. ಅವ್ರು ಇಂಟರ್ವ್ಯೂ ಮಾಡ್ಕೊಂಡು ಪುಸ್ತಕ ಬರೆದ್ರು. ಆ ಹುಡುಗರು ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ರು ಏನ್ ಗೊತ್ತಾ? ಬಹಳಷ್ಟು ಜನ ಹೆಣ್ಮಕ್ಳು ಕೊಲ್ಬೇಕು ಅಂತ ಹೋದವರಲ್ಲ ಅವರು, ಮರ್ಡರ್ ಮಾಡಿದವ್ರು ಎಲ್ಲರೂ ಅವರು. ಇಲ್ಲ ಸರ್, ಆ ಹೊತ್ತಿಗೆ ಹಂಗಾಯ್ತು, ಏನ್ ಮಾಡ್ಲಿ, ನನ್ ಕೋಪ ಬಂತು, ಏನ್ ಮಾಡ್ಲಿ. ಈಗ 14 ವರ್ಷ ದುಃಖ ಪಟ್ಟಿದ್ದಾರೆ. ಒಂದು ನಿಮಿಷದ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಇಷ್ಟು ವರ್ಷ ಕಷ್ಟ ಪಡ್ಬೇಕಾಯ್ತು. ರಿಯಾಕ್ಟ್ ಅದಕ್ಕೆ ಹೇಳ್ತಾರೆ, ಕೋಪ ಬಂದಾಗ ಕೌಂಟ್ 10 ಅಂತಾರೆ. ಆಗತ್ತಾ ಅದು 1 2 3 4 5 6 ಅನ್ನೋಕೆ ಆಗತ್ತಾ? ಹಾಗಲ್ಲ. ಅದಕ್ಕೇನ್ ಮಾಡ್ಬೇಕು? ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟ ನನ್ಗೆ ಅವನು. ದ ಮೊಮೆಂಟ್ ಯು ಫೀಲ್ ಹರ್ಟ್, ರಿಯಾಕ್ಟ್ ಮಾಡಬೇಕು ಅಂತ ಅನ್ನಿಸಿದಾಗ, ಡೋಂಟ್ ಡೂ ದಟ್, ಟೇಕ್ ಎ ಡೀಪ್ ಬ್ರೆತ್. ಟೇಕ್ 3 deep breaths. ಆ 3 ಸಲ ದೀರ್ಘ ಶ್ವಾಸ ತಗೊಳ್ಳೋದ್ರೊಳಗೆ ನಿಮ್ಮ ಮನಸ್ಸು ಸ್ಲೋಲಿ ಇಮೋಷನಲ್ ಮೈಂಡ್ ಇಂದ ಕೆಳಗೆ ರಿಯಾಕ್ಟ್ ಇದು ಬಂದ್ಬಿಡ್ತದೆ, ರ್ಯಾಷನಲ್ ಮೈಂಡ್ ಬಂದ್ಬಿಡುತ್ತೆ. ರ್ಯಾಷನಲ್ ಮೈಂಡ್ ಬಂದಾಗ ಅದನ್ನತ್ತೆ ಬೈಬೇಡ, ಬೈದ್ರೆ ಏನು ಪ್ರಯೋಜನ ಇಲ್ಲ, ಬೈದ್ರೆ ಏನಾಗುತ್ತೆ. ಶುರು ಲಾಜಿಕ್ ಬಂದ್ಬಿಟ್ರೆ ಸ್ಕೋಪ ಹೋಗ್ಬಿಡುತ್ತೆ. ಅದಕ್ಕೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಇಂಗ್ಲೆಂಡಲ್ಲಿ ಕಲಿಸುವಾಗ ನೋಡ್ತಾರೆ, ಲೇಬಲ್ ಯುವರ್ ಇಮೋಷನ್ಸ್ ಅಂತ ಹೇಳ್ತಾರೆ. ಲೇಬಲ್ ಇಮೋಷನ್ಸ್. ಮಗು ಅಳ್ತಾ ಇರುತ್ತೆ, ಅವ್ ತಾಯಿ ಹೇಳ್ಬೇಕು, ಓ ಯು ಆರ್ ಫೀಲಿಂಗ್ ಬ್ಯಾಡ್, ನೋ ದಟ್ಸ್ ವೈ ಯು ಆರ್ ಕ್ರೈಂಗ್, ಯು ಆರ್ ಫೀಲಿಂಗ್ ಬ್ಯಾಡ್, ಯು ಆರ್ ಕ್ರೈಂಗ್. ನೆಕ್ಸ್ಟ್ ಟೈಮ್ ಮಗು ಒಳಗೆ ಬಂದಾಗ ಏನ್ ಮಾಡುತ್ತೆ ಗೊತ್ತಾ? ದೇರ್ಫೋರ್ ಐ ಆಮ್ ಫೀಲಿಂಗ್ ಬ್ಯಾಡ್, ನೋ ದಟ್ಸ್ ವಾಟ್ ಐ ಆಮ್ ಕ್ರೈಂಗ್. ದ ಮೊಮೆಂಟ್ ದ ಚೈಲ್ಡ್ ಸ್ಟಾರ್ಟ್ಸ್ ಲೇಬಲಿಂಗ್ ಇಮೋಷನ್ಸ್, ಇಟ್ ಗೋಸ್ ಟು ದ ರ್ಯಾಷನಲ್ ಮೈಂಡ್. ರಿಯಾಕ್ಟ್ ಅಂಡ್ ರೆಸ್ಪಾಂಡ್ ನಡುವೆ ಗ್ಯಾಪ್ ಇದೆ. ನಾನೊಂದು ಸಣ್ಣ ಆರ್ಟಿಕಲ್ ಬರೆದಿದ್ದೆ ಮುಂದೆ, ನನಗಾದಂಥ ಘಟನೆ ಅದು. ಶಿಲ್ಪ ಗೊತ್ತಿರುತ್ತೆ, ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋ ತುಂಬ ಕಷ್ಟ ಆಯ್ತು, ಬಹಳ ಕಷ್ಟ. ಬಿಕಾಮಿಗೆ ಅದು BSc ಗೆ ತುಂಬ ಪ್ರೆಷರ್ ಬರೋದು ನನಗೆ. ಒಂದು 60 ಸೀಟು BSc ಗಿದ್ರೆ ಅಥವಾ ಒಂದು 80 ಸೀಟು ಕಾಮರ್ಸ್ಗಿದ್ರೆ 400-500 ಅಪ್ಲಿಕೇಶನ್ ಬರ್ಬೇಕು, ಇಲ್ಲ ಇಲ್ಲ ಅಂತ ಸುಸ್ತಾಗಿ ಹೋಗ್ತಿತ್ತು. ಒಂದ್ ದಿವಸ ಹೀಗೆ ತುಂಬಾ ಬ್ಯುಸಿ ಇತ್ತು, ನಾ ಚೇಂಬರ್ ಅಲ್ಲಿದ್ದೆ. 6:30 PM ಐ ಆಮ್ ಡೆಡ್ ಟೈರ್ಡ್. ಆ ನಮ್ ಸೆಕ್ರೆಟರಿ ಇಲ್ಲ ಅಂತ ಹುಡುಗಿ, ನಾನು ಜೋರಾಗಿ ಮಾತಾಡಿದ್ರೆ ಸಿಟ್ಟು ಬರ್ತಿತ್ತು ಕಾಲೇಜ್, ಜೋರಾಗಿ ಕೂಗಾಡೋದ್ ಕಾರಣ ಇಲ್ಲ, ನಿಧಾನ ಮಾತಾಡ್ಬೇಕು. ಆಕೆ ಜೋರಾಗಿ ಕೂಕೊಂಡು, ಹೋಗ್ಬೇಡಿ ಹೋಗ್ಬೇಡಿ ಒಳಗೆ ಹೋಗ್ಬೇಡಿ, ಪ್ರಿನ್ಸಿಪಾಲ್ ಯಾರು ನೋಡಲ್ಲ ಈಗ, ಅಡ್ಮಿಷನ್ ಇಲ್ಲ ಅಡ್ಮಿಷನ್ ಇಲ್ಲ. ಧಡ್ ಅಂತ ನನ್ನ ಬಾಗ್ಲ ಸಪ್ಪಳ ಆಯ್ತು. ಇಬ್ರು ಗಂಡ ಹೆಂಡತಿ ಒಳಗೆ ಬಂದ್ರು, ಒಳಗಡೆ ಅಡಿಲ್ಲ, ಒಳಗೆ ಬಂದ್ರು, ಸರ್ ನೋಡಿ ಸರ್ ಎಷ್ಟು ರೂಢಿದ್ದಾರೆ, ನಾನು ತಳ್ಕೊಂಡ್ ಬಂದ್ರು ಸರ್ ಒಳಗಡೆ ಇವರು. ಆಯ್ತು ಬಿಡಮ್ಮ, ಬಂದಿರಲ್ಲ, ನೋಡ್ಕೋತೀನಿ ಹೋಗು ಅಂತ ಹೇಳಿದೆ. ಆ ಬಾಗಿಲಿಂದ ನನ್ನ ಟೇಬಲ್ ವರೆಗೆ ಬರ್ಬೇಕಾದ್ರೆ ಒಂದು 10 ಹೆಜ್ಜೆ ನಡಿಬೇಕು. ಅಲ್ಲಿ ಬಂದವರು ಬಂದ್ರು ಒಳಗಡೆ, ನಾನು ನ್ಯಾಚ ನನ್ನೇ ಸ್ವಭಾವ ಅದು, ಕೂತ್ಕೊಳ್ಳಿ ಅಂತ ಹೇಳಿದೆ. ಆ ಹೆಂಡತಿ ಕೂತ್ಕೊಳ್ಳಕ್ ಬರಲಿಲ್ಲ ರೀ ಅಂದ್ರು. ಅಯ್ಯೋ, ನಾನು ಅನ್ಕೊಂಡಿದ್ದೆ ಅಟ್ ಲೀಸ್ಟ್ ಅಡ್ಮಿಷನ್ ಟೈಮಿಗಾದ್ರೂ ಪೇರೆಂಟ್ಸ್ ಪ್ರಿನ್ಸಿಪಾಲ್ರಿಗೆ ಮರ್ಯಾದೆ ಕೊಡ್ತಾರೆ ಅನ್ಕೊಂಡಿದ್ದೆ. ಇದೇನ್ರಿ ಇದು? ಆಯ್ತಮ್ಮ, ನೀವು ನಿಂತ್ಕೊಳ್ಳಿ, ನಾನು ನಿಂತ್ಕೋಬೇಕಾಗತ್ತೆ, ನೀವು ಕೂತ್ಕೊಳ್ಳೋದೆ ಹೋದ್ರೆ ನಾನು ನಿಂತ್ಕೋಬೇಕಾಗತ್ತೆ ಅಂದೆ. ತಕ್ಷಣ ಗಂಡ ಹೇಳಿದ, ನಾಟಕ ಮಾಡ್ಬೇಡ್ರಿ ಅಂದ. ಏನ್ ನಾಟಕ ಅಂತ ಕೇಳಿದೆ. ಬಿಡ್ರಿ ಅಂತೂ ನಮ್ಮ ಮನೆ ಹಾಳು ಮಾಡಿದ್ರ ನೀವು ಅಂದ. ನನಗೇನು ಗೊತ್ತೇ ಆಗ್ತಾ ಇಲ್ಲ ಇವ್ರು ಯಾರು ಅಂತ ಗೊತ್ತಿಲ್ಲ. ನಾನು ಏನೋ ಚಾರ್ಜ್ ಮಾಡ್ತಿದ್ದೀರಪ್ಪ, ಕೂತ್ಕೊಳ್ಳಿ ಅಂದೆ. ನಿಮ್ ಕಣ್ಣು ಚಿತ್ರ ಬರುತ್ತೆ, ನನ್ನ ಟೇಬಲ್ ಮುಂದೆ 3 visitor chair ಇರ್ತದೆ, ಅದ್ರ ಹಿಂದೆ ನಿಂತ್ಕೊಂಡಿದ್ರು ಗಂಡ ಹೆಂಡತಿ. ಆ ಹೆಂಡತಿ ಕೈ ಎತ್ತಿ ತೋರ್ ಬೆರಳು ನನ್ನ ಮುಖಕ್ಕಿಟ್ಟು ನಾನು ತೋರಿಸ್ಬಿಟ್ಟು, ಇಲ್ಲಿ ನಿಮ್ಗೆ ಹೊಗಳಕ್ ಬಂದಿಲ್ಲ ರೀ, ಶಾಪ ಕೊಡಕ್ ಬಂದಿದೀವಿ, ನಿಮ್ಮಿಬ್ರು ಮಕ್ಕಳು ಸತ್ತು ಹೋಗ್ಲಿ ಅಂತಂದ್ರು. Both your children should die. ಏನಾಗಿರ್ಬೇಕು ಸ್ವಾಮಿ ನನಗೆ? ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರು ನನ್ನ ಬಗ್ಗೆ ಗೊತ್ತಿರ್ಬೇಕು, ನನಗೆ ಇಬ್ರು ಮಕ್ಕಳಿದ್ದಾರೆ ಅಂತ ಗೊತ್ತಿದೆ, ಗೊತ್ತಿರ್ಬೇಕಲ್ಲ ಅವ್ರಿಗೆ ಇಬ್ರು ಮಕ್ಕಳು ಸತ್ತು ಹೋಗ್ಲಿ ಅಂತಾರೆ ಅಂದ್ರೆ. ಒಂದು ಕ್ಷಣ ನನ್ನ ತಲೆಗೆ ಬಿಸಿ ಏರ್ತು, ಬೆಲ್ ಮಾಡಿ ಅಟೆಂಡರ್ ಕರೆದು ಹೊರಗೆ ಹಾಕಿವ್ರನ್ನ ಅಂತ ಹೇಳ್ಬೇಕು ಅಂತಕೊಂಡಿದ್ದೆ. ತಕ್ಷಣ ಈ ಝೆನ್ ಮಾಸ್ಟರ್ ನೆನಪಾದ ನನಗೆ.
ಬೆಲ್ ಮೇಲೆ ಕೈ ತಕ್ಕೊಂಡೆ. ಐ ಸ್ಮೈಲ್ಡ್. ಆಯ್ತಪ್ಪ ಶಾಪ ಕೊಟ್ಟದ್ದಾಯ್ತಲ್ಲ, ಕೂತ್ಕೊಳ್ಳಿ. ಏನ್ ಶಾಪ, ಎದಕ್ ಕೊಟ್ರಿ ಅಂತ ನಾನು ಕೇಳಿದೆ. ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದ್ರು. ನಾನು ಇದು ರಾಂಗ್ ನಂಬರ್ ಸರ್, ನಮ್ದು ಹೆಣ್ಮಕ್ಳು ಕಾಲೇಜು, ನಿಮ್ಮ ಮಗನಿಗೆ ಏನು ಕೆಲಸ ಇಲ್ಲ ಇಲ್ಲಿ ಅಂದೆ. ಇಲ್ಲೆಲ್ಲ ರೀ ಸರ್ದಾರ್ ಪಟೇಲ್ ಹೈಸ್ಕೂಲಲ್ಲಿ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ಅವಾಗ. ನಮ್ದೇ ಹೈಸ್ಕೂಲ್, ದೊಡ್ಡ ಹೈಸ್ಕೂಲ್, ವೆರಿ ಫೇಮಸ್ ಹೈಸ್ಕೂಲ್. ಅಲ್ಲಿ ಸಿಗಲಾರ್ದಂಗೆ ಮಾಡಿದ್ರಲ್ಲ 8th ಸ್ಟ್ಯಾಂಡರ್ಡ್ ಅಲ್ಲಿ ಅಂತ. ನನಗೆ ಗೊತ್ತಿಲ್ಲ ಅದು ಯಾರು ಅಂತ. ನಿಮಿಷ ಕೂತ್ಕೊಳ್ಳಿ ಅಂತ ಕೂಡಿಸಿದೆ. ಚಾರ್ಜ್ ಮಾಡಿದ್ದೀರಿ, ಕೂತ್ಕೊಳ್ಳಿ. ನಾನು ಫೋನ್ ಮಾಡಿ ನಮ್ಮ ಸೆಕ್ರೆಟರಿ ಹೇಳಿದೆ, ಕನೆಕ್ಟ್ ಮೀ ಟು ರಾಮನಾಥನ್, ಪ್ರಿನ್ಸಿಪಲ್ ಆಫ್ ದಿ ಹೈಸ್ಕೂಲ್ ಅಂದೆ. ಇದನ್ನ ಮಿನಿಟ್ ಹೀ ಕೇಮ್ ಆನ್ಲೈನ್. ಈಗಿನ ಜಗತ್ತು ಹೇಗಿದೆ ಸ್ವಾಮಿ ಅಂದರೆ, ಯು ಶುಡ್ ನಾಟ್ ಓನ್ಲಿ ಬಿ ಗುಡ್ ಬಟ್ ಡೆಮಾನ್ಸ್ಟ್ರೇಟ್ ಯು ಆರ್ ಗುಡ್. ದುಃಖ ಅದು. ನಾನು ಫೋನ್ ರಿಸೀವರ್ ತಗೊಳ್ಳಿಲ್ಲ, ಸ್ಪೀಕರ್ ಫೋನ್ ಆನ್ ಮಾಡಿದೆ. ಅವ್ರಿಗೆ ಗೊತ್ತಾಗಬೇಕಲ್ಲ ನೀವೇನು ಮಾತಾಡಿದ್ರಿ ಅಂತ ಗೊತ್ತಾಗಬೇಕಲ್ಲ. ನಾನು ರಾಮನಾಥನ್, ಆ ಹುಡುಗ ಕೇಳಿದ ತಂದೆ ತಾಯಿಗೆ, ನಿಮ್ಮ ಹುಡುಗನ ಅಡ್ಮಿಷನ್ ನಂಬರ್ ಏನಪ್ಪ ಪರೀಕ್ಷೆಗೆ ಅಂತ ಕೇಳಿದೆ. ಏನೋ ಒಂದು 84 ಏನೋ ಹೇಳಿದರು. ರಾಮನಾಥನ್ ಹೇಳಿದೆ, ಸ್ವಾಮಿ ಚೆಕ್ ಮಾಡಿ, ಈ ಹುಡುಗನಿಗೆ ಸೀಟ್ ಸಿಕ್ಕಿಲ್ಲಂತೆ, ಯಾಕೆ ಸಿಕ್ಕಿಲ್ಲ ಸರ್ ನೋಡಿ ಹೇಳ್ತೀರಾ ಅಂದೆ. ಸರ್ ಒಂದು 5-6 ನಿಮಿಷ ಆಗುತ್ತೆ, ಆಮೇಲೆ ಫೋನ್ ಮಾಡಲಾ ಅಂದ್ರು. ಬೇಡ, ಇಟ್ಕೊಂಡಿರ್ತೀನಿ ಫೋನ್. ಅವ್ರು ಮಾತಾಡೋದು ಕೇಳಿಸ್ತಾ ಇತ್ತು. ಆ ಫೈಲ್ ತೊಗೊಂಬನ್ರಿ, ಚೇರ್ಮನ್ ಇರ್ಬೇಕಂತೆ, ಅಡ್ಮಿಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಚೆಕ್ ಮಾಡಿಬಿಟ್ಟು, ಸರ್ ಇಲ್ಲ ಸರ್ ಅಡ್ಮಿಷನ್ ಕೊಟ್ಟಿಲ್ಲ ಅಂದ್ರು. ಯಾಕೆ ಅಂತ ಕೇಳಿದೆ. ಸರ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾನ ಹುಡುಗ, ಮಾರ್ಕ್ಸ್ ಚೆನ್ನಾಗಿ ತಗೊಂಡಿಲ್ಲ. ಅದು ಒಂದೇ ಕಾರಣನ ಅಥವಾ ಯಾರಾದ್ರೂ ಕೊಡಬೇಡ ಅಂತ ಹೇಳಿದ್ರು. ಆತ ನಕ್ಬಿಟ್ರು. ಸರ್ ಕೊಡಿ ಅಂತ ಪ್ರೆಷರ್ ಹಾಕ್ತಾರೆ, ಸರ್ ಕೊಡಬೇಡ ಅಂತ ಯಾರು ಹೇಳ್ತಾರೆ. ರಾಮನಾಥನ್ ಲಿಸನ್ ಟು ಮೀ ಕೇರ್ಫುಲಿ, ಡಿಡ್ ಐ ಟೆಲ್ ಯು ನಾಟ್ ಟು ಅಡ್ಮಿಟ್ ದ ಚೈಲ್ಡ್ ಅಂದೆ. ನೋ ಸರ್, ಬಂದ್ಬಿಡಲ್ಲ, ಬರಬೇಡ್ರಿ ನೀವು ಅಂದ. ಇಲ್ಲ ಸರ್ ನೀವು ಹೇಳಿಲ್ಲ ಅಂತ. ಥ್ಯಾಂಕ್ ಯು ವೆರಿ ಮಚ್, ಬಿಡಿ ಬಂದಿಡಿ ಅಂದೆ. ಈಕೆ ಹೇಳಿದೆ, ನಾವು ಹೇಳಿಮ್ಮ ನೀವು ಯಾರು ಅಂತ. ಏನ್ ವಿಚಿತ್ರ ಅಂದ್ರೆ ಸ್ನೇಹಿತರೆ, ಈ ಹುಡುಗ ಗಂಡ ಹೆಂಡತಿ ಏನ್ ಬಂದಿದ್ದಾರೆ, ಈ ಗಂಡನ ಅಕ್ಕ ನಮ್ಮಲ್ಲಿ ಲೆಕ್ಚರರ್ ಆಗಿದ್ರು, ಒಳ್ಳೆ ಹೆಣ್ಮಗಳು, ಬಟ್ ನಾಟ್ ಎ ಗುಡ್ ಟೀಚರ್. ನಮ್ಮಲ್ಲಿ ತುಂಬಾ ಬುದ್ಧಿವಂತ ಹುಡುಗರಿದ್ರು, ರ್ಯಾಂಕ್ ಹುಡುಗರೆಲ್ಲ ಇರೋರು. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕೆ ಬರ್ಬೇಕಲ್ಲ. ಅದಕ್ಕೆ ನಾವು 1 ವರ್ಷ ಆದ್ಮೇಲೆ ಹೇಳಿದೆ, ನೋಡಮ್ಮ ಇದಾಗಲ್ಲ, ಬೇರೆ ಕಡೆ ಹೋಗಿ ನೀವು ಅಂತ ಹೇಳಿದೆ. ಆಕೆ ಕೋಪ ಬಂದು ನನ್ನಲ್ಲಿ ತುಂಬಾ ಪ್ರೆಷರ್ ಹಾಕಿದ್ರು, ಎಲ್ಲ ಮಾಡಿದ್ರು, ಆಗ್ಲಿಲ್ಲ. ಅವ್ರ ಮನೇಲಿ ನಾನು ವಿಲನ್ ಆಗ್ಬಿಟ್ಟಿದ್ದೆ. ನನ್ಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ವಿಲನ್ ಆಗ್ಬಿಟ್ಟಿದ್ದೀನಿ ನಾನು. ನನಗೇನು ಅಂದ್ರೆ, ಒಬ್ಬ ಒಳ್ಳೆ ಶಿಕ್ಷಕ ಇಲ್ಲದೆ ಹೋದ್ರೆ 40 ಜನ ಮಕ್ಕಳು ಭವಿಷ್ಯ ಕಷ್ಟ ಆಗತ್ತೆ ಅಂತ. ಈತ ಆಕೆ ತಮ್ಮ, ಅವನ್ಗೆ ಅಲ್ಲಿವರೆಗೆ ಏನ್ ತಕರಾರು ಇಲ್ಲ. ಹೋಗಿದ್ದಾನೆ ಸ್ಕೂಲ್ಗೆ, ಅಡ್ಮಿಷನ್ ಲಿಸ್ಟ್ ನೋಡಿದ್ದಾನೆ, ಅವ್ನ ಮಗನಿಗೆ ಸಿಕ್ಕಿಲ್ಲ. ಅಲ್ಲೂ ಏನ್ ದುಃಖ ಆಗಿಲ್ಲ. ಅವ್ನು ಕೆಳಗೆ ನೋಡ್ತಾನೆ, ಚೇರ್ಮನ್ ಅಂತ ನನ್ನ ಸಿಗ್ನೇಚರ್ ಇದೆ. ಓಹೋ, ಇವನೇ ಇವನೇ ವಿಲನ್ ಮಾಡಿದ್ದು ಅಂತ ಬಂದ್ರು, ಬೈದು ಬಿಟ್ಟಿದ್ರು. ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ಆಗ್ಲಿಲ್ಲಪ್ಪ, ಒಂದ್ ಕೆಲಸ ಮಾಡು, ಈ ವರ್ಷ ಆಗಲ್ಲ, ಮುಂದ್ ವರ್ಷ ಬನ್ನಿ, 9th ಅಡ್ಮಿಷನ್ ಮಾಡ್ತೀನಿ ಅಂತ. 9th ಅಡ್ಮಿಷನ್ ಮಾಡಿದೆ ಮರು ವರ್ಷ ಅವ್ರಿಗೆ. ಆ ಹೋಗುವಾಗ ಅವ್ರಿಗೆ ಕಾಫಿ ಕುಡಿಸಿ ಕಳಿಸಿದೆ. ಒಂದ್ ತಮಾಷೆ ಹೇಳ್ತೀನಿ ಸ್ನೇಹಿತರು, ಮನಸ್ಸು ಹೇಗಿರುತ್ತೆ ಅಂತ. ಅವರಿಬ್ರು ಗಂಡ ಹೆಂಡತಿ ಬಾಗಲ್ ತನಕ ಹೋದವರು, ಹೆಂಡತಿ ವಾಪಸ್ ಬಂದ್ರು, ಅವ್ರ ಕಣ್ಣಲ್ಲಿ ನೀರಿತ್ತು. ಸರ್ ದಯವಿಟ್ಟು ಕ್ಷಮಿಸ್ಬೇಕು ಸರ್, ನಾವು ತಪ್ಪು ತಿಳ್ಕೊಂಡಿದ್ವಿ, ನಿಮ್ಗೆ ಶಾಪ ಹಾಕ್ಬಿಟ್ವಿ, ನಮಗೆ ತೊಂದರೆ ಆಗ್ತಿದ್ರೆ ಸಾಕು ಸರ್ ಅಂದ್ರು. ಇದೆ ಅಮ್ಮ ಒಂದ್ ಮಾತು ಕೇಳಿ, ಈಗಿನ ಕಾಲದಲ್ಲಿ ಅಟೆಂಡರೇ ನಾವು ಹೇಳಿದ್ದನ್ನು ಕೇಳಲ್ಲ, ಭಗವಂತ ಕೇಳ್ತಾನ. ಗಾಡ್ ಮೇ ಬ್ಲೆಸ್ ಮೀ ಇನ್ ಸ್ಪೈಟ್ ಆಫ್ ಯುವರ್ ಕರ್ಸಸ್ ಆರ್ ಕರ್ಸ್ ಮೀ ಇನ್ ಸ್ಪೈಟ್ ಆಫ್ ಯುವರ್ ಬ್ಲೆಸ್ಸಿಂಗ್ಸ್, ಅದ್ ನನ್ನ ಕರ್ಮ, ದಯವಿಟ್ಟು ಹಂಗೆ ಕೆಟ್ಟ ಮಾತಾಡೋದು ಬೇಡ ಅಂದೆ. ನೀವು ನಂಬ್ಲಿಕ್ಕಿಲ್ಲ ಸ್ವಾಮಿ, ಆ ಹುಡುಗ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾನೆ, ಹುಡುಗ ನಮ್ಮಲ್ಲಿ ಓದಿದಂತ ಹುಡುಗ, RV ಕಾಲೇಜ್ ಇಂಜಿನಿಯರಿಂಗ್ ಓದಿದ ಅಲ್ಲಿದ್ದಾನೆ. ಇವತ್ತಿಗೂ ಅವ್ರ ಅಪ್ಪ ಅಮ್ಮ ನನ್ನ ಸ್ನೇಹಿತರಾಗಿದ್ದಾರೆ, ಮನೆಗೆ ಬರ್ತಾರೆ. ಅದಕ್ಕೆ ಒಂದು ಆರ್ಟಿಕಲ್ ಬರದೆ, ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಇಸ್ ಓನ್ಲಿ ಒನ್ ಸೆಕೆಂಡ್. ನಾನು ಬಜರ್ ಒತ್ತಿ ಅವ್ನು ಹೊರಗೆ ಹಾಕಿದ್ರೆ ಲೈಫ್ ಲಾಂಗ್ ನಾನು ಅವ್ರಿಗೆ ವಿಲನ್ ಆಗೇ ಉರ್ತಿದ್ದೆ. ನನ್ನ ಮನಸ್ಸಲ್ಲಿ ಅವ್ರು ಯಾರೋ ಬಂದು ಶಾಪ ಹಾಕೋದ್ರಲ್ಲ ಅಂತ ದುಃಖ ಇರ್ತಿತ್ತು. ದ ಡಿಫ್ರೆನ್ಸ್ ಬಿಟ್ವೀನ್ ರಿಯಾಕ್ಟ್ ಅಂಡ್ ರೆಸ್ಪಾನ್ಸ್. ಅದಕ್ಕೊಂದು ಬರೆದಿದ್ದೀನಿ ಕೊನೆಗೆ, ಓ ಇದೆಯಲ್ಲ, HERO. H ಈಸ್ ಹ್ಯಾಪನಿಂಗ್, E ಈಸ್ ಇವ್ಯಾಲ್ಯೂಯೇಷನ್, R ಈಸ್ ರಿಯಾಕ್ಟ್ ಆರ್ ರೆಸ್ಪಾಂಡ್, O ಈಸ್ ದಿ ಔಟ್ಕಮ್. ಬಟ್ ಔಟ್ಕಮ್ ಏನಾಗುತ್ತೆ, ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ ಆಲ್ ಟೈಮ್ಸ್ ಟು ಕಮ್. ವೆನೆವರ್ ಯು ಆರ್ ರಿಯಾಕ್ಟೆಡ್ ಯು ಬಿಕಮ್ ಮಿಸರಬಲ್, ಆ್ಯಂಡ್ ವೆನೆವರ್ ಯು ಆರ್ ರೆಸ್ಪಾಂಡೆಡ್ ದರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಷ್ಟು ಚಂದ ನೋಡಿ, ರಿಯಾಕ್ಟ್ ಮಾಡಿದಾಗ್ಲೆಲ್ಲ ಚೆಕ್ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡಿ ನೋಡಿ, ಯಾವಾಗ ಯಾವಾಗ ರಿಯಾಕ್ಟ್ ಮಾಡಿದ್ದೀರಿ, ಮಕ್ಕಳ ಜೊತೆಗೆ, ಪಬ್ಲಿಕ್ ಜೊತೆಗೆ, ಸ್ನೇಹಿತರ ಜೊತೆಗೆ ರಿಯಾಕ್ಟ್ ಮಾಡಿದಾಗೆಲ್ಲ ನಾವು ಮಿಸರಬಲ್, ಅವರು ಮಿಸರಬಲ್. ಬಟ್ ವೆನ್ ಯು ಡಿಲೇಡ್ ಫಾರ್ ರಿಯಾಕ್ಷನ್, ರಿಸ್ಪಾಂಡೆಡ್ ಆಫ್ಟರ್ ವರ್ಡ್ಸ್, ಎವ್ರಿ ರಿಸ್ಪಾನ್ಸ್ ಕ್ರಿಯೇಟ್ಸ್ ಅಂಡರ್ಸ್ಟ್ಯಾಂಡಿಂಗ್. ಈ HERO 4 ಯಾವ್ದು ನಮ್ಮ ಕೈಯಲ್ಲಿ ಇದೆ, ಯಾವ್ದು ನಮ್ಮ ಕೈಯಲ್ಲಿ ಇಲ್ಲ. H ನಮ್ಮ ಕೈಯಲ್ಲಿ ಇಲ್ಲ, ಥಿಂಗ್ಸ್ ಮೈ ಹ್ಯಾಪನ್ ವಿತ್ ಆರ್ ವಿದೌಟ್ ಮೈ ನಾಲೆಜ್ ಆರ್ ಪರ್ಮಿಷನ್. ಈ ಏನೋ ನಮ್ಮ ಕೈಯಲ್ಲಿದೆ, ಡೋಂಟ್ ಇವ್ಯಾಲ್ಯೂಯೇಟ್ ಟು ಮಚ್, ತುಂಬಾ ಇವ್ಯಾಲ್ಯೂಯೇಷನ್ ಮಾಡಬೇಡಿ. ಎಷ್ಟೋ ವರ್ಷಗಟ್ಟಲೆ ಮಾಡ್ತೀವಿ ನೋಡಿ, ಅವತ್ತೇ ಏನಂದ್ರೆ ಗೊತ್ತಾ ಅವರು, ಏನ್ ಪ್ರಯೋಜನ ಅದು, ರೆಡ್ಯೂಸ್ ಇವ್ಯಾಲ್ಯೂಯೇಷನ್. ಝೆನ್ ಮಾಸ್ಟರ್ ಕಲಿಸಿದ್ದು. ಅಂಡ್ ಸೆಕೆಂಡ್, R ಈಸ್ ಇನ್ ಅವರ್ ಹ್ಯಾಂಡ್ಸ್, ಡೋಂಟ್ ರಿಯಾಕ್ಟ್, ರೆಸ್ಪಾಂಡ್. ಮೊಮೆಂಟ್ ಯು ಸ್ಟಾರ್ಟ್ ರೆಸ್ಪಾಂಡಿಂಗ್, ರ್ಯಾಷನಲ್ ಮೈಂಡ್ ಕಮ್ಸ್ ಅಪ್ ಅಂಡ್ ಇಟ್ ಬ್ಯಾಲೆನ್ಸಸ್ ಎವ್ರಿಥಿಂಗ್. ಅಂಡ್ ಇಫ್ ಯು ಆರ್ ರೆಸ್ಪಾಂಡೆಡ್, ದರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ O ಈಸ್ ಅನ್ ಔಟ್ಕಮ್, ನಮ್ಮ ಕೈಯಲ್ಲಿ ಮಾಡಬೇಕಾದದ್ದು 2. ಡೋಂಟ್ ಇವ್ಯಾಲ್ಯೂಯೇಟ್ ಟು ಮಚ್ ಅಂಡ್ ಡೋಂಟ್ ರಿಯಾಕ್ಟ್, ರಿಸ್ಪಾಂಡ್. ಇದೊಂದಿದ್ರೆ ಸಾಕು,
ಎಷ್ಟು ಚಂದ ಆಗುತ್ತೆ ಗೊತ್ತಾ ಸರ್? ಒಂದ್ ನಿಮಿಷ, ಸ್ಕ್ರೀನ್ ಶೇರ್ ಮಾಡ್ತಾ ಇಲ್ಲ. ಅದಕ್ಕೆ ಶೇರ್ ತೆಗೆದ್ಬಿಟ್ಟೆ ಅದನ್ನ. ಸೊ ಆ ಸ್ಲೈಡ್ ಕಾಣಿಸ್ತಾ ನಿಮಗೆ? ಇಲ್ಲ, ಸ್ಲೈಡ್ ಕಾಣಿಸ್ತಾ ಇಲ್ಲ, ಶೇರ್ ಆಗಿಲ್ಲ ಅನ್ಸುತ್ತೆ. ಅಲ್ಲಿ ಜೂಮ್ ನಲ್ಲಿ ಕೆಳಗಡೆ ಒಂದು ಗ್ರೀನ್ ಕಲರ್ ಶೇರ್ ಸ್ಕ್ರೀನ್ ಮಾಡಿದ್ದೆ ನಾನು, ಹಾಗೆ ಮಾಡಿದ್ದೆ. ಬರ್ಲಿಲ್ವಾ ಅದು? ಒಂದ್ ಸೆಕೆಂಡ್ ತೋರಿಸ್ಬಿಡ್ತೀನಿ ಅದನ್ನ. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಟ್ ಅಂಡ್ ಡು ಇಟ್. ಈಗ ಕಾಣಿಸ್ತಾ ಇದೆಯಾ? ಹಾ, ಈಗ ಕಾಣಿಸ್ತಾ ಇದೆ. ದಿಸ್ ಇಸ್ ಎ ವಂಡರ್ಫುಲ್ ಸ್ಲೈಡ್. ಇದು ಒಂದು ನಾಲ್ಕು ಪಾಯಿಂಟ್ ಇದ್ರೆ ಸಾಕು ನಮ್ಗೆ ಎಚ್ ಇ ಆರ್ ಓ. ನಮ್ ಕೈಯಲ್ಲಿ ಹ್ಯಾಪನಿಂಗ್ ನಮ್ ಕೈಯಲ್ಲಿಲ್ಲ, ಇವ್ಯಾಲ್ಯುಯೇಷನ್ ನಮ್ ಕೈಯಲ್ಲಿ ಇದೆ, ರಿಯಾಕ್ಟ್ ಅಂಡ್ ರೆಸ್ಪಾಂಡ್ ನಮ್ ಕೈಯಲ್ಲಿದೆ. ಅಂದ್ರೆ ಎರಡು ನಮ್ ಕೈಯಲ್ಲಿದೆ, ಎರಡು ನಮ್ ಕೈಯಲ್ಲಿಲ್ಲ. ಇಫ್ ಐ ಕ್ಯಾನ್ ರೆಡ್ಯೂಸ್ ಇವ್ಯಾಲ್ಯುಯೇಷನ್ ಅಂಡ್ ಡೋಂಟ್ ರಿಯಾಕ್ಟ್ ಆನ್ ಟೈಮ್ ರೆಸ್ಪಾಂಡ್ ಅಂಡ್ ಎವ್ರಿ ಟೈಮ್ ಯು ರಿಯಾಕ್ಟ್ ವಿ ಆರ್ ಮಿಸರಬಲ್ ಅಂಡ್ ಎವ್ರಿ ಟೈಮ್ ಯು ರೆಸ್ಪಾಂಡ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ಒಂದಿದ್ರೆ ಸಾಕು ನನಗೆ. ಇದನ್ನ ಈ ಚಾರ್ಟ್ ನನ್ನ ಮನಸ್ಸಲ್ಲಿ ಎಷ್ಟು ಬೈಪಾಠ ಆಗಿಬಿಟ್ಟಿದೆ ಅಂದ್ರೆ, ಯಾವಾಗಾದ್ರೂ ಕೋಪ ಬರ್ತದೆ ಅಂದ ತಕ್ಷಣ ನಾನು ವಿಚಾರ ಮಾಡೋದಷ್ಟೇ, ಎಮ್ ಐ ಇವ್ಯಾಲ್ಯುಯೇಟಿಂಗ್ ಟು ಮಚ್ ಆರ್ ಎಮ್ ಐ ರಿಯಾಕ್ಟಿಂಗ್. ಇಫ್ ಐ ಎಮ್ ರಿಯಾಕ್ಟಿಂಗ್ ಐ ಶುಡ್ ಸ್ಟಾಪ್ ರಿಯಾಕ್ಟಿಂಗ್. ಇದು ಎರಡಾದ್ರೆ ಸಾಕು ನಮ್ಮ ಮಕ್ಕಳಿಗೆ ದಯವಿಟ್ಟು ಹೇಳ್ಕೊಡ್ಬೇಕು ಇದನ್ನ. ಐ ಥಿಂಕ್ ಐಲ್ ರಿಮೂವ್ ದಿಸ್ ಹೇರ್, ದಟ್ ಶುಡ್ ಬಿ ಮೋರ್ ದನ್ ಎನಫ್. ಎಸ್. ಈಗ ನಾನು ಹೇಳಿದ್ದು ರ್ಯಾಷನಲ್ ಅಂಡ್ ಇಮೋಷನಲ್ ಮೈಂಡ್ ಹೇಳಿದ್ದು, ಈ ಸಮಚಿತ್ತದ ಬಗ್ಗೆ ಹೇಳ್ತಾನೆ. ಸುಖ ದುಃಖ ಸಮಯಕೃತ್ವ ಲಾಭ ಲಾಭೋ ಜಯ ಜಯ ಅಂತ. ಇದು ಬರೋದು ಹೇಗೆ, ಸಮಚಿತ್ತ ಬರೋದು ಹೇಗೆ ಅಂದ್ರೆ, ಅದೇ ಹೇಳಿದ್ನಲ್ಲ, ಈ ಇದೊಂದು ಸ್ಲೈಡ್ ಇದ್ರೆ ನಿಮಗೆ ಇಡೀ ಎರಡನೇ ಅಧ್ಯಾಯದ ಸಮರಿ ಸಿಕ್ಕಂಗೆ ಆಗ್ಬಿಡುತ್ತೆ ಅದ್ರೊಳಗೆ, ಇಮೋಷನಲ್ ಮೈಂಡ್ ಅಂಡ್ ರ್ಯಾಷನಲ್ ಮೈಂಡ್ ಡಿಫ್ರೆನ್ಸ್ ಅನ್ನ. ಆಮೇಲೆ ಈ ಸಮಚಿತ್ತ ಒಮ್ಮೆ ಸಿಗ್ತದ ನಮಗೆ ಅಂತ, ಒಂದೇ ಸಲ ಆಗತ್ತಾ? ಕ್ಯಾನ್ ಐ ಅಚೀವ್ ದಾಟ್ ಇಮಿಡಿಯೇಟ್ಲಿ? ಆಗಲ್ಲ. ಅದಕ್ಕೆ ಅವನೇ ಹೇಳ್ತಾನೆ ಭಗವಂತ, ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಎಷ್ಟು ಚಂದ ಮಾತು. ಒಂದೇ ಸಲ ಮೌಂಟ್ ಎವರೆಸ್ಟ್ ಹತ್ತೋಕ್ ಆಗಲ್ಲ ರೀ ನಮಗೆ. ಮೊದಲು ರಾಮನಗರ ಗುಡ್ಡ ಹತ್ತೋಣ, ಆಮೇಲೆ ಮೌಂಟ್ ಎವರೆಸ್ಟ್ ಹತ್ತೋಣ. ಸ್ವಲ್ಪಮಸ್ಯ ಧರ್ಮಸ್ಯ, ಸ್ವಲ್ಪಮಪ್ಯ ಧರ್ಮಸ್ಯ, ಸ್ವಲ್ಪ ಸ್ವಲ್ಪ ಮಾಡ್ತಾ ಇರಿ, ಪ್ರಯತ್ನ ಮಾಡಿ, ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿ. ಒಂದೇ ಸಲ ಬೆಟ್ಟ ಹತ್ತೋದ್ ಬೇಡ, ನಿಧಾನಕ್ಕೆ ಒಂದೊಂದು ಹೆಜ್ಜೆ ಆ ದಿಕ್ಕಿಗೆ ಇಡ್ತಾ ಇದ್ರೆ ಮನಸ್ಸು ನಿಧಾನ ಆಗುತ್ತೆ. ಯು ಹ್ಯಾವ್ ಟು ಟೆಲ್ ಅವರ್ ಚಿಲ್ಡ್ರನ್, ಯು ಡೋಂಟ್ ಹ್ಯಾವ್ ಟು ಜಂಪ್ ಟು ಮೈನ್ ಬಿಗ್ ಕನ್ಕ್ಲೂಷನ್ಸ್ ಇಮಿಡಿಯೇಟ್ಲಿ. ಟೇಕ್ ಸ್ಮಾಲ್ ಸ್ಟೆಪ್ಸ್ ಅಟ್ ಎ ಟೈಮ್, ಸ್ಮಾಲ್ ಸ್ಟೆಪ್ಸ್ ಅಟ್ ಎ ಟೈಮ್ ಅಂಡ್ ದೆನ್ ಪ್ರೋಗ್ರೆಸ್ ಫರ್ದರ್. ಇದರಲ್ಲಿ ನಷ್ಟ ಏನೂ ಇಲ್ಲ ಇದ್ರೊಳಗೆ. ಕರ್ಮಯೋಗದ ಸ್ವಲ್ಪ ಅಭ್ಯಾಸ ಮಾಡಿದ್ರು ಕೂಡ ದೊಡ್ಡ ಹೆದರಿಕೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅದು ಅಂತ. ಜರ್ನಿ ಆಫ್ ಎ ಥೌಸಂಡ್ ಮೈಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಸ್ಟೆಪ್. ಇನ್ನೊಂದು ನನಗೊಂದು ಯಾವಾಗಲೂ ಥಿಯರಿ ಇದೆ, ಎನಿಥಿಂಗ್ ಡನ್ ಕಂಟಿನ್ಯೂಸ್ಲಿ ಬಿಕಮ್ಸ್ ಎ ಹ್ಯಾಬಿಟ್ ಅಂಡ್ ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್. ಇದು ಬಹಳ ಮುಖ್ಯ ಸರ್ ನನಗೆ ಅನ್ಸೋದು. ಮಕ್ಕಳಿಗೆ ದಯವಿಟ್ಟು ಹೇಳ್ಬೇಕಾದ್ ಯಾವ್ದನ್ನಾದ್ರೂ ಮಾಡ್ಬೇಕು, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅಯ್ಯೋ ಸಾಕ್ಬಿಡು ಒಂದು ವಾರ ಮಾಡಿದೆ ಆಗ್ಲಿಲ್ಲ ಬಿಡ್ಲಿಲ್ಲ, ಒಂದು ವಾರಕ್ಕೆ ಆಗಲ್ಲ, ಅದು ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ಬೇಕು. ಎನಿಥಿಂಗ್ ಡನ್ ಕಂಟಿನ್ಯೂಸ್ಲಿ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್. ಒಂದ್ಸಲ ಅದೇ ಆಟಿಟ್ಯೂಡ್ ಆಗ್ಬಿಟ್ರೆ ಚಿಂತನೆ ಇಲ್ಲ, ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಬೀಯಿಂಗ್, ಅವಾಗ ಏನೂ ತೊಂದರೆ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕ, ವ್ಯವಸಾಯ ಸತತ ಪ್ರಯತ್ನ ಮಾಡ್ತಾನೆ ಇರ್ಬೇಕು, ಒಂದೇ ಸಲ ಆಗಲ್ಲ. ಎಷ್ಟೋ ಮಕ್ಕಳು ಒಂದ್ಸಲ ಪ್ರಯತ್ನ ಮಾಡಿದೆ ಆಗ್ಲಿಲ್ಲಮ್ಮ ಮಾಡಲ್ಲ ಬಿಟ್ಬಿಡ್ತೀನಿ ನಾನು ಇದನ್ನ ಅಂತ ಬಹಳ ಬೇಗ ಡಿಸಪಾಯಿಂಟ್ಮೆಂಟ್ ಆಗಿ ಬಿಟ್ಬಿಡ್ತಾರೆ. ಅವ್ರು ಹೇಳ್ಬೇಕಾದದ್ದು ಒಂದೇ ಸಲ ಆಗಲ್ಲ. ಒಬ್ಬ ಜಲಾಲುದ್ದೀನ್ ರೂಮಿ ಅಂತ ಇದ್ದ, ಸೂಫೀಸ್ ಅಂತ, ಬ್ರಿಲಿಯಂಟ್ ಸೈಂಟ್. ಅವನ ಕಡೆ ಒಬ್ಬ ಹೋದ ಮನುಷ್ಯ, ಸರ್ ನಾನು ಇದನ್ ಮಾಡ್ತಾ ಇದ್ದೀನಿ ಫೇಲ್ ಆದೆ, ಇನ್ನೊಂದು ಪ್ರಯತ್ನ ಮಾಡಿದೆ ಅದು ಫೇಲ್ ಆದೆ, ಮೂರನೇದ್ ಮಾಡಿದೆ ಅದು ಫೇಲ್ ಆದೆ, ಏನ್ ಮಾಡ್ಬೇಕು ನಾನು ಅಂತ. ಅವ್ ಜಲಾಲುದ್ದೀನ್ ರೂಮಿ ಮನೆ ಹಿಂದೆ ಹಿತ್ತಲಿ ಕರ್ಕೊಂಡು ಹೋಗ್ತಾನ. ಅವನ ಕರ್ಕೊಂಡು ಹೋದಾಗ ಹಿತ್ತಲ್ ತುಂಬಾ ಸಣ್ಣ ಸಣ್ಣ ಕುಳಿಗಳಿರ್ತವೆ, ಎರಡಡಿ ಮೂರಡಿ ಎರಡಡಿ ಮೂರಡಿ ತೆಗ್ಗು, ಎಲ್ಲಿ ನೋಡಿದ್ರೆ ಕುಳಿ. ಏನು ರೂಮಿ ಅವರೇ, ಹಿಂದಿನ ಹಿತ್ತಲೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು, ಹಿಂದಿನ ಹಿತ್ತಲು ತುಂಬಾ ಬರೀ ಗುಣಿ ತೆಗೆದಿದ್ದೀರಲ್ಲ, ಗುಂಡು ತೆಗೆದಿದ್ದಿರಲ್ಲ, ಗುಂಡಿ ತೆಗೆದಿದ್ದೀರಲ್ಲ ಅಂತ. ಅವನ ಹೇಳ್ತಾನೆ, ಏನ್ ಮಾಡೋ ಸ್ವಾಮಿ, ನೀರು ಸಿಗ್ತಾ ಇಲ್ಲ, ನಮ್ಮ ಹುಡುಗರು ಬಾವಿ ತೆಗಿಯಕ್ ಹೋದ್ರು, ಇಲ್ಲಿ ಎರಡಡಿ ತೆಗೆದ್ರು ಸಿಗ್ಲಿಲ್ಲ, ಅಲ್ಲಿ ಮೂರಡಿ ತೆಗೆದ್ರು ಸಿಗ್ಲಿಲ್ಲ, ನೋಡಿ ಎಲ್ಲಾ ಕಡೆ ತೆಗೆದಿದ್ದಾರೆ, ಎರಡು ಮೂರು ಅಡಿ ತೆಗೆದಿದ್ದಾರೆ, ಎಲ್ಲರೂ ನೀರು ಸಿಗ್ಲಿಲ್ಲ ಅಂತ. ಇವನಂದ, ನೀವು ಬುದ್ಧವಂತರು, ನಿಮ್ಮನ್ನ ಸೊಲ್ಯೂಷನ್ ಕೇಳಕ್ ಬಂದಿದ್ದೀನಿ ನಾನು, ನಿಮ್ಮಷ್ಟು ಮೂರ್ಖರು ಯಾರು ಇರ್ಲಿಕ್ಕಿಲ್ಲ. ಅಲ್ಲ ರೀ, ಎರಡು ಮೂರು ಅಡಿದು ನೂರು ತೆಗೆಯೋ ಬದಲು ಒಂದೇ ಕಡೆ 300 ಅಡಿ ತೆಗೆದ್ರೆ ನೀರು ಬರ್ತಿರ್ಲಿಲ್ವಾ ಅಂತ. ಅವ್ನು ಹೇಳ್ದ, ನಿಮ್ ಸಲುವಾಗಿ ಮಾಡಿಟ್ಟಿದ್ದೀನಿ ಇದನ್ನ, ನೀವು ಹಂಗೆ ಮಾಡಿದ್ದು. ಯಾವ್ದನ್ನು ಗಟ್ಟಿಯಾಗಿ ಮಾಡಲ್ಲ, ಇದನ್ ಮಾಡ್ತೀವಿ ಒಂದ್ ವಾರ ಟ್ರೈ ಮಾಡೋದು, ಇದಾಗಲ್ಲ ರೀ ಬೇರೆ ಮಾಡ್ತೀನಿ. ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ ಮೆನಿ ಮೆನಿ ಯಂಗ್ ಪೀಪಲ್ ನೌ. ದೇ ಡೋಂಟ್ ನೋ ವಾಟ್ ಟು ಡೂ. ಆಸೆಗಳು ಆಕಾಶದಷ್ಟು ಇದಾವೆ, ಇದನ್ ಮಾಡ್ತೀನಿ ಇದಾಗಲ್ಲ, ಇದಾಗಲ್ಲ ಅನ್ಸುತ್ತೆ, ಬೇರೆ ತಗೋತೀನಿ. ಇಫ್ ಯು ಡೋಂಟ್ ಡಿಸೈಡ್ ಆನ್ ಎನಿಥಿಂಗ್ ಫಾರ್ ಎ ಲಾಂಗ್ ಟೈಮ್ ದೆನ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಎನಿಥಿಂಗ್. ಅದನ್ನೇ ಕೃಷ್ಣ ಹೇಳೋದು ವ್ಯವಸಾಯಾತ್ಮಿಕ ಬುದ್ಧಿ ಅಂತ. ವ್ಯವಸಾಯಾತ್ಮಿಕ ಅಂದ್ರೆ ಇವತ್ತು ಬೀಜ ಹಾಕಿದ ತಕ್ಷಣ ಮರುದಿವಸ ಫಲ ಸಿಗಲ್ಲ ನನಗೆ, ಒಂದ್ ವರ್ಷ ಕಷ್ಟ ಪಡ್ಬೇಕು ಅಂದ ಬೆಳೆ ಬರ್ತದೆ.
ಇನ್ನೊಂದು ಶ್ಲೋಕ ಇದು ನಮ್ಮ ಮಕ್ಕಳಿಗೆ ಬಹಳ ಚಂದ ಹೇಳ್ಕೊಡ್ಬೇಕಪ್ಪ, ಇದು ನನಗ್ಯಾಕೂ ಬಹಳ ಆಸಕ್ತಿ ಇದೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ ಜನ. ಕರ್ಮಣ್ಯೇ ವಾಧಿಕಾರ ಮಾ ಫಲೇಶು, ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳುದು. ಅರ್ಥ ಏನು ಅಂದ್ರೆ, ಕರ್ಮದ ಮೇಲೆ ನಿನಗೆ ಅಧಿಕಾರ ಇದೆ, ಫಲದ ಮೇಲೆ ಅಧಿಕಾರ ಇಲ್ಲ. ಕರ್ಮ ಮಾಡು, ಫಲ ಅಪೇಕ್ಷೆ ಇಲ್ಲದೆ ಮಾಡು. ಯಾರು ಮಾಡ್ತಾರ್ರಿ ಇವತ್ತಿನ ಕಾಲದಲ್ಲಿ? ಯಾರಾದ್ರೂ ಮಾಡ್ತಾರ ನೋಡಪ್ಪ, ಇಡೀ ತಿಂಗಳು ಕೆಲಸ ಮಾಡು, ಸಂಬಳ ಕೇಳ್ಬೇಡ ಅಲ್ಲ. ನೀನು ಹೋಗ್ತೀಯ, ಕೆಲಸ ಹಾಗೆ ಆಗ್ತದೆ ಅಂತ ಹೋಗ್ಬೇಡ. ಫಲ ಏನ್ ಬರ್ತೋ ಗೊತ್ತಿಲ್ಲ, ಕೆಲಸ ಮಾಡ್ತಾ ಇರು. ಹುಡುಗರು ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೆ ಇದನ್ನ ಅಂತಂದ್ರೆ, ಅಲ್ರಿ ಕರ್ಮ ಮಾಡೋದಕ್ಕೆ ನನ್ ಕೆಲಸ ಇದೆ, ಫಲ ಬೇಡವಾ? ಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು ಹೇಗೆ? ಅದು 21st century ವರ್ಕಿಂಗ್ ವಿದೌಟ್ ರಿಟರ್ನ್. ಈಗ ಫಸ್ಟ್ ಕೇಳೋದು ROI ಕೇಳ್ತಾರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ಬೇಕು ಎಲ್ಲರು. ಅಂತ ಅದ್ರೊಳಗೆ ನೀವು ಕೆಲಸ ಮಾಡ್ತೀರಿ ಅಪೇಕ್ಷೆ ಮಾಡಬೇಡಿ ಅಂದ್ರೆ ಹೇಗೆ? ಹಾಗಲ್ಲ ಅದು. ವಿ ಹ್ಯಾವ್ ಗ್ರೇವ್ಲಿ ಮಿಸ್ಟೇಕ್ ಅನ್ ದಟ್ ಸ್ಟೇಟ್ಮೆಂಟ್. ಕರ್ಮ ಸರಿಯಾಗಿ ಮಾಡಯ್ಯ, ಫಲ ಬಂದೇ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ನೀವು ಡ್ರೈವ್ ಮಾಡ್ತಾ ಇದ್ದೀರಿ ಕಾರು, ಸರಿಯಾಗಿ ರೂಲ್ಸ್ ಪ್ರಕಾರ ಡ್ರೈವ್ ಮಾಡಿ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಡ್ರೈವಿಂಗ್ ಗೊತ್ತಿದೆ, ಟ್ರಾಫಿಕ್ ರೂಲ್ಸ್ ವಯೊಲೇಟ್ ಮಾಡಲಾರ್ದೆ ಸರಿಯಾಗಿ ಹೋಗ್ತಾ ಇದ್ರೆ ಯು ವಿಲ್ ಡೆಫಿನೆಟ್ಲಿ ರೀಚ್ ದ ಗೋಲ್. ಆ ಕಡೆ ಕಡೆ ನೋಡ್ಕೊಂಡು ಟ್ರಾಫಿಕ್ ಸರಿಯಾಗಿ ರೂಲ್ ಫಾಲೋ ಮಾಡ್ತಿದ್ರೆ ಆಕ್ಸಿಡೆಂಟ್ ಆಗ್ತದೆ ಅಲ್ವಾ? ಅದಕ್ಕೆ ಫಲದ ಬಗ್ಗೆ ವಿಚಾರ ಮಾಡಬೇಡ, ಕರ್ಮ ನೀ ಹೇಗ್ ಮಾಡ್ತೀಯ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್, ಚೆನ್ನಾಗಿ ಓದು, ಕಷ್ಟಪಟ್ಟು ಓದು, ಫಲಿತಾಂಶ ಚೆನ್ನಾಗಿ ಬಂದೇ ಬರುತ್ತೆ ಅಲ್ವಾ? ಆದ್ರೆ ನಾನು ಚೆನ್ನಾಗಿ ಓದದೇನೆ ಬರೀ ರಿಸಲ್ಟ್ ಏನಾಗುತ್ತೋ ಏನಾಗುತ್ತೋ, ರಿಸಲ್ಟ್ ಏನಾಗುತ್ತೋ ಆಗುತ್ತೋ ಅಂದ್ರೆ ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೋತೀವಿ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಫಲದ ಬಗ್ಗೆ ಪರೀಕ್ಷಾ ಚಿಂತೆ ಮಾಡೋದಕ್ಕಿಂತ ನಿನ್ನ ಪರಿಶ್ರಮ ಚೆನ್ನಾಗಿ ಹಾಕು, ಪರಿಶ್ರಮ ಚೆನ್ನಾಗಿ. ಕೆಲಸ ಚೆನ್ನಾಗಾದ್ರೆ ಫಲ ಚೆನ್ನಾಗಾಗಲ್ವಾ? ಇವತ್ತು ನೋಡಿದ್ವಿ, ಇಂಡಿಯಾ ವಾಸ್ ಪ್ರೌಡ್ ಟುಡೇ ದಟ್ ನೀರಜ್ ಚೋಪ್ರಾ ಗಾಟ್ ದಿ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ಸ್. ಏನ್ ಏಕಾಏಕಿ ಬಂತ ಅವನಿಗೆ? 4 ವರ್ಷ ಹುಡುಗ ಬೆವರು ಸುರಿಸಿರ್ಬೇಕ್ರಿ, ಎಲ್ಲಕ್ಕಿಂತ 2 meter ದೂರ ಎಸಿತಾನೆ ಅಂದ್ರೆ ಸುಲಭನ ಅದು. ಇವತ್ತೇನೋ ಗೋಲ್ಡ್ ಮೆಡಲ್ ಹಾಕೊಂಡ ಸಂಭ್ರಮ ಅನ್ನಿಸ್ತು, ಇಡೀ ಎಲ್ಲ ಟೆಲಿವಿಷನ್ ಚಾನಲ್ ಅದನ್ನೇ ತೋರಿಸುದು. ಆದ್ರೆ 4 ವರ್ಷ ಬೆವರು ಸುರಿಸಿದ್ದನ್ನ ಯಾರು ತೋರಿಸಿದ್ರು? ನಾ ಯಾಕೆ ಹೇಳ್ತೀನಿ, ಹುಡುಗರಿಗೆ ಮಾದರಿ ಹಾಕೊಡ್ಬೇಕು ಇದನ್ನ. ಚೋಪ್ರಾಸ್ ಗೋಲ್ಡ್ ಮೆಡಲ್ ಇಸ್ ನಾಟ್ ಎ ಫ್ಲೂಕ್, ಇಸ್ ನಾಟ್ ಎನ್ ಆಕ್ಸಿಡೆಂಟ್. ಇಟ್ ಈಸ್ ರಿಸಲ್ಟ್ ಆಫ್ ಹ್ಯೂಜ್ ಎಫರ್ಟ್. ಬಿಕಾಸ್ ಈ ಪುಟ್ ಎಫರ್ಟ್ ಇನ್ ದ ರೈಟ್ ಡೈರೆಕ್ಷನ್, ಹಿ ಗಾಟ್ ದ ರಿಸಲ್ಟ್ಸ್. ಅವ್ನು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಪರ್ಯಪ್ಪ ಕೆಲಸ ಆಗ್ತಿರ್ಲಿಲ್ಲ. ಅದಕ್ಕೆ ನಾ ಹೇಳುದು, ಡಿಪ್ರೆಷನ್ ಈಸ್ ಅನ್ ಆಂಟಿಸಿಪೇಟರಿ ಪ್ರಾಬ್ಲಮ್. ಡಿಪ್ರೆಷನ್ ಇಸ್ ನಾಟ್ ಎ ಪ್ರಾಬ್ಲಮ್, ಇಸ್ ಅನ್ ಆಂಟಿಸಿಪೇಟರಿ ಪ್ರಾಬ್ಲಮ್. ಆಗದೆ ಹೋದ್ರೆ ಏನ್ ಮಾಡೋದು? ಪರೀಕ್ಷೆಗೆ ಕೂತಿಲ್ಲ ಇನ್ನ, ರಿಸಲ್ಟ್ ಪಾಸ್ ಆಗದಿದ್ರೆ ಏನ್ ಮಾಡೋದು? ಗ್ರೇಡ್ ಬರದೇ ಇದ್ರೆ ಏನ್ ಮಾಡೋದು? ಇದು ಆಂಟಿಸಿಪೇಟರಿ ಪ್ರಾಬ್ಲಮ್. ಅದಕ್ಕೆ ಹೇಳೋದು, ಡಿಪ್ರೆಷನ್ ಇಸ್ ಆಲ್ವೇಸ್ ಅನ್ ಆಂಟಿಸಿಪೇಟರಿ ಪ್ರಾಬ್ಲಮ್. ರೆಡ್ಯೂಸ್ ಆಂಟಿಸಿಪೇಷನ್, ವರ್ಕ್ ಮೋರ್ ಆನ್ ದಿ ಎಫರ್ಟ್. ಎಫರ್ಟ್ ಅದೇ, ಅದು ಚಿಂತೆ ಮಾಡೋದ್ರ ಬಂದು ಅದೇ ಅಷ್ಟೇ ಕೆಲಸ ಮಾಡಿದ್ರೆ ಚೆನ್ನಾಗಿರೋದು ಅಲ್ವಾ? ಅದಕ್ಕೆ ಹೇಳೋದು ನಾನು, ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಅಂದ್ರೆ ಫಲದ ಬಗ್ಗೆ ಅಪೇಕ್ಷೆ ಮಾಡಬೇಡ ಅಂತಲ್ಲ, ಕರ್ಮವನ್ನು ಸರಿಯಾಗಿ ಮಾಡಿದ್ರೆ ನೀನು ಬೇಡ ಅಂದ್ರೆ ಫಲ ಸಿಕ್ಕೇ ಸಿಗುತ್ತೆ. ಕಷ್ಟಪಟ್ಟದಕ್ಕೆ ಫಲ ಸಿಕ್ಕೇ ಸಿಗುತ್ತೆ, ಕಷ್ಟವನ್ನು ಸರಿಯಾಗಿ ಪಡ್ಬೇಕು, ಅದಾಗ್ಬೇಕು. ಮುಂದೆ ಕೃಷ್ಣ ಹೇಳೋದು ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತದು. ಇಂದ್ರಿಯಗಳ ಬಗ್ಗೆ ಹೇಳ್ತಾನೆ. ಇದು ಹುಡುಗರಿಗೆ ಬಹಳ ಹೇಳ್ಬೇಕಾದದ್ದು, ನಮ್ಮ ಬೆಂಗಳೂರು ಕರ್ನಾಟಕದಲ್ಲಂತೂ ತುಂಬಾ ಹೇಳ್ಬೇಕಾಗಿದೆ. ಅಮೆರಿಕದಲ್ಲೂ ಆ ಪರಿಸ್ಥಿತಿ ಇರಬಹುದು ಅನ್ಕೊಂಡಿದ್ದೀನಿ. ಅಟ್ರಾಕ್ಷನ್ಸ್ ಆರ್ ಟೂ ಮೆನಿ ಫಾರ್ ಚಿಲ್ಡ್ರನ್, ದರ್ ಆರ್ ಸೋ ಮೆನಿ ಅಟ್ರಾಕ್ಷನ್ಸ್. ಎಷ್ಟು ಅಟ್ರಾಕ್ಷನ್ ಎಳೆದು ಬಿಡ್ತಾವೆ ಮನಸ್ಸನ್ನ, ಓದ್ಬೇಕು ಅಂತ ಅನಿಸಲ್ಲ, ಫೋಕಸ್ ಮಾಡ್ಬೇಕು ಅನ್ಸಲ್ಲ. ಯಾವ್ಯಾವುದೋ ಹೇಳ್ತಿಗಳು, ಸ್ವಲ್ಪ ಮನಸ್ಸು ನಿಗ್ರಹ ಇಲ್ಲದೆ ಹೋದ್ರೆ ದಾರಿ ತಪ್ಪಿಸ್ಬಿಡ್ತಾವೆ. ಅದಕ್ಕೆ ಹೇಳ್ಬೇಕಾದದ್ದು ಅದು ಹೇಳ್ತಾರೆ, ವಶಹಿ ಯಶ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಕರ್ಷಣೆಗಳು ಎಷ್ಟು ಎಳೆದು ಬಿಡ್ತವೆ ಅಂತಂದ್ರೆ, ಅವುಗಳನ್ನ ಹತೋಟಿಗೆ ಇಟ್ಕೊಳಕ್ ಆಗದೆ ಹೋದ್ರೆ ಇಂದ್ರಿಯಗಳನ್ನ ಕದಲಿಸ್ಬಿಡ್ತವೆ, ಅಲ್ಲಿಂದ ಫಜೀತಿ ಶುರು ಆಗ್ತದೆ. ಮಕ್ಕಳಿಗೆ ಇಂದ್ರಿಯ ಕಂಟ್ರೋಲ್ ಮಾಡೋದ್ರೆ ಹೆಂಗಾಗತ್ತೆ? ಅದಕ್ಕೂ ಸಾಮಾನ್ಯವನ್ನ ಹೇಳುದು, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಹು ಅಂತ ಒಂದು ಮಾತಿದೆ. ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ಸಾಮಾನ್ಯವಾಗಿ ಇಟ್ ವಾಸ್ ಲೈಕ್ಡ್ ಬೈ ಪೀಪಲ್. ಈಗ ಮನೆ ಕೀಲಿ ಹಾಕ್ತೀವಲ್ಲ, ಬೀಗ ಹಾಕ್ತೀವಲ್ಲ, ಒಂದೇ ಬೀಗದ ಕೈ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್. ಒಂದೇ ಬೀಗದ ಕೈ, ಎಡಗಡೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ, ಬಲಗಡೆ ತೆಗೆಸಿದ್ರೆ ಓಪನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ತೆಗೆಯೋದಕ್ಕೊಂದು ಹಾಕೋದಕ್ಕೊಂದು ಬೇರೆ ಬೇರೆ ಕೀಲಿ ಕೈ ಇಲ್ಲ ನಮ್ಮಲ್ಲಿ, ಒಂದೇ ಕೀಲಿ ಕೈ. ಎಡಗಡೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ, ಬಲಗಡೆ ತಿರುಗಿಸಿದ್ರೆ ಓಪನ್ ಆಗುತ್ತೆ. ಅದನ್ನೇ ಹೇಳೋದು, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಹ ಅಂತ. ಮನಸ್ಸನ್ನ ಸರಿಯಾದ ದಿಕ್ಕಿಗೆ ತಿರುಗಿಸಿದ್ರೆ ಮನಸ್ಸು ಮುಕ್ತಿ ಆಗತ್ತೆ, ಇನ್ನೊಂದು ದಿಕ್ಕಿಗೆ ಸರಿಯಾದ ಅಲ್ಲದ ದಿಕ್ಕಿಗೆ ತಿರುಗಿಸಿದ್ರೆ ಲಾಕ್ ಆಗ್ಬಿಡುತ್ತೆ ಮನಸ್ಸು. ಆ ಮನಸ್ಸನ್ನು ಹಿಡ್ಕೋಬೇಕು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ನಮ್ಮ ಭಾರತದಲ್ಲಿ ತುಂಬಾ ಹೇಳೋದು, ನಮ್ಮ ಪ್ರಾಣಾಯಾಮ ಮಾಡ್ಬೇಕು, ಸ್ವಲ್ಪ ಯೋಗ ಮಾಡ್ಬೇಕು, ಮನಸ್ಸು ಸ್ವಲ್ಪ ಏಕಾಗ್ರ ಆಗ್ಬೇಕು. ಮನಸ್ಸು ಏಕಾಗ್ರ ಆಗ್ಲಾರ್ದು ಯಾವ ಕೆಲಸವನ್ನು ಮಾಡೋಕ್ ಸಾಧ್ಯ ಇಲ್ಲ. ನನಗೆ ಬಹಳ ದೊಡ್ಡವರು ಹೇಳಿದ್ರು,
ರಾಜಾ ರಾಮಣ್ಣವ್ರ ಬಹಳ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದರು ನಂಗೆ. ಥಿಂಕ್ ಆಫ್ ದಿ ಹಾಟೆಸ್ಟ್, ಇದು ಮಕ್ಕಳಿಗೆ ದಯವಿಟ್ಟು ಹೇಳಿ ಎಕ್ಸಾಂಪಲ್, ಇದು ಬಹಳ ಚೆನ್ನಾಗಿದೆ. ಥಿಂಕ್ ಆಫ್ ದಿ ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ಸೇ ನೈಜೀರಿಯಾ ಯಾವುದೇ ಇಟ್ಕೊಳ್ಳಿ, ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಥಿಂಕ್ ಆಫ್ ದಿ ಹಾಟೆಸ್ಟ್ ಡೇ ಆಫ್ ದ ಇಯರ್, ಸೇ 21st May. ಥಿಂಕ್ ಆಫ್ ದಿ ಹಾಟೆಸ್ಟ್ ಟೈಮ್ ಆಫ್ ದ ಡೇ, ಹಾಟೆಸ್ಟ್ ಪ್ಲೇಸ್, ಹಾಟೆಸ್ಟ್ ಡೇ, ಹಾಟೆಸ್ಟ್ ಟೈಮ್ ಆಫ್ ದ ಡೇ. ಅಂಡ್ ಯು ಗಾಟ್ ದಿ ಬೆಸ್ಟ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಹ್ಯೂಜ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇದೆ. ಅಂಡ್ ಯು ಆರ್ ಗಿವನ್ ಎ ಸ್ಮಾಲ್ ಟಿಶ್ಯೂ ಪೇಪರ್, ಕ್ಯಾನ್ ಯು ಬರ್ನ್ ಎ ಹೋಲ್ ಇನ್ ದಟ್? ಅದನ್ನು ಫೋಕಸ್ ಮಾಡಿಕೊಂಡು ಸರದನ್ನು ಸುಟ್ಟು ಹೋಗ್ಬೇಕಲ್ಲ. ಇಟ್ ವಿಲ್ ಮೀ ಇಟ್ ವಿಲ್ ನಾಟ್ ಬರ್ನ್ ಇಫ್ ಯುವರ್ ಹ್ಯಾಂಡ್ ಈಸ್ ಶೇಕಿಂಗ್. ವಾಚ್ ಕೇರ್ಫುಲ್, ಎಷ್ಟು ಚೆನ್ನಾಗಿದೆ ಅದು. ಇಫ್ ಯುವರ್ ಹ್ಯಾಂಡ್ ಈಸ್ ಶೇಕಿಂಗ್ ಇಟ್ ಕೆನಾಟ್ ಬರ್ನ್. ಎಲ್ಲ ಐಡಿಯಲ್ ಇದೆಯಪ್ಪ, ಒಳ್ಳೆ ಹಾಟೆಸ್ಟ್ ಪ್ಲೇಸ್, ಹಾಟೆಸ್ಟ್ ಡೇ, ಹಾಟೆಸ್ಟ್ ಟೈಮ್, ಬೆಸ್ಟ್ ಲೆನ್ಸ್ ಅಂಡ್ ಥಿನ್ನೆಸ್ಟ್ ಪೇಪರ್. ಇಟ್ ಕೆನಾಟ್ ಬರ್ನ್ ಇಫ್ ಯುವರ್ ಹ್ಯಾಂಡ್ ಈಸ್ ಶೇಕಿಂಗ್ ಆನ್ ಎನ್ ಆರ್ಡಿನರಿ ಸಿಯಾಟಲ್ ಡೇ ಆರ್ ಎನಿ ಡೇ. ಟೇಕ್ ಎ ಸ್ಮಾಲ್ ಲೆನ್ಸ್, ಟೇಕ್ ಎ ಥಿಕ್ ಬ್ರೌನ್ ಪೇಪರ್, ಕೀಪ್ ಯುವರ್ ಹ್ಯಾಂಡ್ ಸ್ಟಡಿ ಅಂಡ್ ಪುಟ್ ದ ಫೋಕಲ್ ಪಾಯಿಂಟ್ ಆನ್ ದಟ್, ಬ್ರೌನ್ ಪೇಪರ್ ಬರ್ನ್ಸ್ ಅಲ್ವಾ. ಸೊ ದೇರ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನೌ? ಸ್ಟೆಬಿಲಿಟಿ ಆಫ್ ಯುವರ್ ಮೈಂಡ್. ಎವ್ರಿಥಿಂಗ್ ಮೇ ಬಿ ಐಡಿಯಲ್, ಎವ್ರಿಥಿಂಗ್ ಈಸ್ ಐಡಿಯಲ್, ಬಟ್ ಇಫ್ ಯುವರ್ ಮೈಂಡ್ ಈಸ್ ನಾಟ್ ಸ್ಟಡಿ, ಇಟ್ ಕೆನಾಟ್ ಡೂ ಎನಿಥಿಂಗ್. ಅದನ್ನು ಕೃಷ್ಣ ಅದಕ್ಕೆ ಚಂದ ಹೇಳ್ತಾನೆ, ಅದನ್ನ ಮನಸ್ಸನ್ನು ಗಟ್ಟಿ ಇಟ್ಕೋಬೇಕ. ವಶೇ ಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳುದು. ಅದಕ್ಕೆ ಹೇಳ್ತಾನೆ, ತಾನೇ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಸರಹ ಮತ್ಪರಹ. ಅದಕ್ಕೆ ಮನಸ್ಸನ್ನ ಆದಷ್ಟು ಕೊಡ್ಬೇಕಂತ. ಹ್ಯಾಗ ಮಾಡ್ಬೇಕು ಮನಸ್ಸನ್ನ ಅಂತ, ಅದು ಬಹಳ ಕಿರಿಕಿರಿ ಮಾಡುತ್ತೆ ಮನಸ್ಸು. ಒಂದಿಷ್ಟು ಕೊಟ್ಟು ಒಂದಿಷ್ಟು ಬಿಡಿಸ್ಕೋಬೇಕಂತೆ. ಎಷ್ಟು ಚಂದ ಇದೆ ಅದು ಭಗವದ್ಗೀತೆ, ನೀವು ಶಂಕರ ಭಾಷ್ಯ ಓದ್ಬೇಕು ಅದ ಮೇಲೆ, ಬಹಳ ಚೆನ್ನಾಗಿದೆ. ಮನಸ್ಸನ್ನು ಹ್ಯಾಕ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಒತ್ತಿ ಹಿಡ್ಕೊಂಡ್ರೆ ಬಿಡಲ್ಲ ಅದು. ಇಂದ್ರಿಯಗಳನ್ನ ಒತ್ತಿ ಹಿಡ್ಕೊಂಡ್ರೆ ಇದೊಂದು ಸೈಕಲ್ ಟ್ಯೂಬ್ ಒತ್ತಿ ಹಿಡ್ದಂಗೆ, ಇಲ್ಲಿ ಒತ್ತಿದ್ರೆ ಅಲ್ಲಿ ಹೇಳುತ್ತೆ, ಅಲ್ಲಿ ಒತ್ತಿದ್ರೆ ಇಲ್ಲಿ ಹೇಳುತ್ತೆ. ಯು ಕ್ಯಾಂಟ್ ಸಪ್ರೆಸ್ ಇಟ್. ಅದಕ್ಕೆ ಏನ್ ಮಾಡ್ಬೇಕು? ಒಂದ್ ಸ್ವಲ್ಪ ಕೊಟ್ಟು ಬಿಡಿಸ್ಕೋಬೇಕಂತೆ. ಅದಕ್ಕೆ ನಮ್ ಗುಂಡಪ್ಪನವ್ರು ಬಹಳ ಚಂದ ಹೇಳ್ತಾರೆ, ಮನವನಾಳುವುದು ಹಠದ ಮಗುವನಾಳುವ ನಯದೆ. ಎಷ್ಟು ಚಂದಪ್ಪ, ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತಿನಿತು ಸವಿಯುಣಿಸು ಸವಿ ಕಥೆಗಳೆಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಚೆನ್ನಾಗಿದೆ. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಮಗು ಹಠ ಹಿಡಿದು ಬಿಟ್ಟಿದೆ, ತುಂಬಾ ಹಠ ಮಾಡುತ್ತೆ, ಅವಾಗೇನ್ ಮಾಡ್ಬೇಕು? ಅದಕ್ಕೆ ಹೇಳ್ತಾ ಇರೋದು, ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ. ಅಮ್ಮ ಮಾಡಲ್ವಾ, ಎತ್ ಗೊತ್ತಾಗ ನೋಡೋ, ಆ ಬಸ್ ನೋಡೋ, ಅಲ್ಲೇ ಕಾರ್ ನೋಡೋ, ಹೆಂಗ ಹೋಗ್ತಾ ಇದೆ ನೋಡೋ ಅಂತ ತೋರಿಸಿ ತೋರಿಸಿ ಊಟ ಮಾಡಿಸೋದು. ನೋಡ ಅಲ್ಲಿ ಚಂದ್ರ ಬಂದ ನೋಡು ಅಂತ ತೋರಿಸೋದು, ಚಂದ್ರ ಕಾಣಿಸಿದ್ರೆ ತೋರಿಸೋದು, ತೋರಿಸಿ ತೋರಿಸಿ ಮನಸ್ಸನ್ನು ಬದಲಾಯಿಸಿ ತಿನ್ನಿಸ್ಬೇಕು. ಸವಿಯುಣಿಸು ಸವಿ ಕಥೆಗಳಿಂದ ಕತೆ ಹೇಳ್ಬೇಕು. ಅನುಕೂಲಿಸೋದು ಬರಿಯ ಕೂಗು ಬಡಿತಗಳೇನದೆ. ಇದು ಪೇರೆಂಟ್ಸ್ಗೆ ಬಹಳ ಒಳ್ಳೆ ಗೈಡ್ ಇದು. ಕೆಲವರು ಬರೀ ಹೆದರಿಸ್ಬಿಡ್ತೀವಿ ನಾವು, ಬಡಿತ ನೋಡೋ ಮಾಡಕ್ ಬಿಡಲ್ಲ, ಐ ವಿಲ್ ಸ್ಟಾಪ್ ಯು ದಿಸ್, ಐ ವಿಲ್ ನಾಟ್ ಗಿವ್ ಯು ದಿಸ್. ಎಷ್ಟು ಅಂತ ಹೆದರಿಸ್ತೀರಿ ನೀವು, ಹೆದರಿಕೆ ಎಂದ ಆಗೋಲ್ಲ. ಒಂದೇ ಕೆಲವರು ನಮ್ಮಲ್ಲಿ, ನೀವೆನ್ನ ಒಳ್ಳೆ ನೀವು ಅಲ್ಲಿದ್ದೀರಿ, ಹೊಡಿಲಿಕ್ಕೆಲ್ಲ ಮಕ್ಕಳು ನಾನು ಅನ್ಕೊಂಡಿದ್ದೀನಿ. ನಾನು ನಮ್ಮಲ್ಲಿ ಇಂಡಿಯಾದಲ್ಲಿ ಹೊಡಿತಾರೆ, ಸಾಕಷ್ಟು ಹೊಡಿತಾರೆ ಮಕ್ಕಳನ್ನ, ಪಟ ಪಟ ಹೊಡಿತಾರೆ. ನಾನು ಹೇಳ್ತೀನಿ ಹೊಡಿಬೇಡಿ ಅಂತ ಹೇಳ್ತೀನಿ, ಬ್ರಹ್ಮಾಸ್ತ್ರ ಅದು. ಬ್ರಹ್ಮಾಸ್ತ್ರ ಬಳಸ್ಬಿಟ್ರೆ ಮುಂದೆ ಏನು ಅಸ್ತ್ರ ಇಲ್ಲ ನಿಮ್ ಕಡೆಗೆ, ಹೊಡೆದ್ ನಾನು ಇಷ್ಟೇ ತಾನೇ ಹೊಡಿ ಅಂತ. ನಾನು ಒಂದ್ಸಲ ಈ ಬಿಕಮ್ಸ್ ರೆಬೆಲ್, ಯು ಕ್ಯಾನ್ ಕಂಟ್ರೋಲ್ ಇಮ್ ಇಟ್ ಆಲ್. ಅದು ಬೇಕಿಲ್ಲ. ಅದಕ್ಕೆ ಹೇಳ್ತಾರೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳೇನದೆ, ಕಡೆ ಸಾಲ್ ಮಾತ್ರ ಅದ್ಭುತ. ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಕಲ್ಪನೆ ಮಾಡ್ಕೊಳ್ಳಿ, ನಿಮ್ದು ಅಗ್ದಿ ಕಾಸ್ಟ್ಲಿ ಮೊಬೈಲ್ ಇದೆ, ನಿಮ್ದು ಪುಟ್ಟ ಮಗು ಹಿಡ್ಕೊಂಡು ಓಡ್ತು, ಎಲ್ಲ ಒಡೆದ್ ಬಿಡ್ತಾನಪ್ಪ ಇವನು, ಹಾಕ್ಬಿಡ್ತಾನೆ, ಒಡೆದ್ ಬಿಡ್ತಾನೆ ಅಂತ ಹೆದರಿಕೆ. ಕೊಡೋದು ಮತ್ತಿಷ್ಟು ಓಡ್ತಾನೆ, ಹೊಡಿತೀನಿ ನೋಡಿದ್ ಒಗದೆ ಬಿಡ್ತಾನೆ ಕೆಳಗಡೆ, ಅವನು ಮೊಬೈಲ್ ಒಡೆದು ಹೋಗುತ್ತೆ. ನಿಮ್ದು ಏನ್ ಮಾಡ್ತೀರ ಅವಾಗ? ಬೈದು ಕೂಗಾಡದ ಪ್ರಯೋಜನ ಇಲ್ಲ, ಚಾಕ್ಲೇಟ್ ಬೇಕೇನೋ ಅಂತ ಕೇಳ್ತೀರಿ, ಕೊಡು ಅಂತಾನೆ, ಬೈಲಿ ಚಾಕ್ಲೇಟ್ ತಗೋಬಾ. ಒಂದ್ ರೂಪಾಯಿ ಚಾಕ್ಲೇಟ್ ಕೊಟ್ಟು 50,000 ರೂಪಾಯಿ ಮೊಬೈಲ್ ಪಾರ್ ಮಾಡ್ಕೋತೀರಿ ನೀವು ಅಲ್ವಾ? ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಎಷ್ಟು ಚಂದ ಅದು, ಇನಿತಿತ್ತು ಮರಸಿನಿತ ಮಂಕುತಿ. ಇನಿತಿತ್ತು ಸ್ವಲ್ಪ ಕೊಡ್ಬೇಕಂತೆ, ಮರಸು ಇನಿತ ಮರೆಸ್ಬಿಡ್ಬೇಕು ಉಳಿದದ್ದೇನೆಲ್ಲ. ಮನಸ್ಸಿಗೂ ಹಾಗೆ ಮಾಡ್ಬೇಕಲ್ಲ. ಕೃಷ್ಣ ಹೇಳೋದು ಅದೇನೆ, ನಿನ್ನ ಗುರಿ ಯಾವುದು ಅಂತ ನೆನಪು ಮಾಡ್ಕೋತಾ ಇರಪ್ಪ ಮೇಲೆ ಮೇಲೆ. ನಿನ್ನ ಗುರಿ ಅದಿದೆಯಲ್ಲ, ಆ ಗುರಿ ಮರಿಬೇಡ. ಆ ಗುರಿನ ಆಗಾಗ ನೆನೆಸ್ಕೋತಾ ಇದ್ರೆ ನಾವು ಪಾಲಕರು ಸಹಾಯ ಮಾಡೋದು, ನೋಡಪ್ಪ ನಿನ್ ಗುರಿ ಯಾವ್ದಲ್ಲೋ ಇದಲ್ಲಪ್ಪ, ಅದು ಗುರಿ ನಿಂದಿದು ಅಂತ ನೆನಪು ಮಾಡ್ತಾ ಇದ್ರೆ ಪರ್ಹ್ಯಾಪ್ಸ್ ವಿಲ್ ಬಿ ಮಚ್ ಬೆಟರ್. ಈ ಅಧ್ಯಾಯದಲ್ಲಿ ಬರುವಂತ ಕೆಲವು ಮಾತುಗಳಂತೂ ಔಟ್ಸ್ಟ್ಯಾಂಡಿಂಗ್ ಕೌನ್ಸಿಲಿಂಗ್. ಅದು ಇಡೀ ಮನಸ್ಸು ಎಲ್ಲಿ ಕೆಟ್ಟ ಹೋಗ್ತದೆ ಅನ್ನೋದಕ್ಕೆ, ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಾತ್, ಕಾಮಾತ್ ಕ್ರೋಧೋಭಿ ಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ.
ಎಲ್ಲಿಂದ ಶುರು ಆಗಿ ಎಲ್ಲಿಗೆ ಹೋಗುತ್ತೆ ನೋಡಿ, ಕೊನೆಗೆ ಪ್ರಣಶ್ಯತಿ ಬಂದ್ಬಿಡುತ್ತೆ, ಎಲ್ಲ ನಾಶ ಆಗಿ ಹೋಗ್ತದೆ ಅಂತ. ಶುರು ಆಗೋದು ಎಲ್ಲಿಂದ? ಧ್ಯಾಯತೋ ವಿಷಯಾನ್ ಪುಂಸ. ಮನಸ್ಸಿನಲ್ಲಿ ಆ ವಿಚಾರ ಬಂದ ತಕ್ಷಣ ಅದನ್ನು ಬದಲಾಯಿಸದೆ ಹೋದ್ರೆ, ಕೆಟ್ಟ ವಿಚಾರ ಬಂದ್ರೆ ತಕ್ಷಣ ಬದಲಾಯಿಸದೆ ಹೋದ್ರೆ ಅದು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಎಷ್ಟು ಚಂದ ಲಿಂಕ್ ಅದು, ಒಂದಕ್ಕೊಂದು ಲಿಂಕ್ ಹಾಕೊಂಡು ಹೋಗಿ ಕೊನೆಗೆ ವಿನಶ್ಯತಿ ಆಗುತ್ತೆ. ಹಾಗಾದ್ರೆ ಎಲ್ಲಿ ಕಂಟ್ರೋಲ್ ಮಾಡ್ಬೇಕು ನಾವು? ಯಾವಾಗ ಸ್ಟಾಪ್ ಮಾಡ್ಬೇಕು? ಕೊನೆ ಸ್ಟೇಜ್ ಅಲ್ಲಿ ಬಂದ್ರೆ ಆಗಲ್ಲ, ಮೊದಲೇ ಸ್ಟೇಜ್ ಅಲ್ಲೇ ವಿಚಾರ ಬರ್ತದೆ ಅಂದಾಗ ಅದಕ್ಕೇನ್ ಮಾಡ್ಬೇಕು? ನಾನು ಬಂದಾಗ ಆ ಮಗುವಿನ ಸುತ್ತಮುತ್ತ ಇರುವಂತ ವಾತಾವರಣ ಚೆಕ್ ಮಾಡ್ಬೇಕು. ಫ್ರೆಂಡ್ಸ್ ಯಾರಿದ್ದಾರೆ ನೋಡ್ಕೋಬೇಕು, ಎಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಕೆಟ್ಟ ವಿಚಾರ ಬರ್ಬೇಕಾದ್ರೂ ಪ್ಲೀಸ್ ತಿಳ್ಕೊಳ್ಳಿ, ಬಹಳ ಮುಖ್ಯ ಇದು. ಎಷ್ಟೊಂದು ಟಿವಿ ಚಾನಲ್ ಇದೆ ನಿಮ್ಮಲ್ಲಿ, ತಾನಾಗೆ ಬರೋಲ್ಲ ಅದು. ಅನ್ಲೆಸ್ ಯು ಟ್ಯೂನ್ ಇಟ್ ಟು ಯುವರ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ, ಯು ಡೋಂಟ್ ಗೆಟ್ ದ ಚಾನಲ್ ಅಲ್ವಾ? ನಾನು ಆ ಚಾನಲ್ ನಂಬರ್ ಒನ್ ಅಂದಾಗ ಫ್ರೀಕ್ವೆನ್ಸಿ ಟ್ಯೂನ್ ಆಗ್ಬೇಕದು, ಅಂದಾಗ ಬರುತ್ತೆ. ರೇಡಿಯೋ ಕೂಡ ಹಾಗೇನೆ, ಆ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದಾಗಲೇ ಧ್ವನಿ ಕೇಳಿಸುತ್ತೆ. ಮನಸ್ಸಲ್ಲಿ ಕೆಟ್ಟ ವಿಚಾರ ಬಂತು ಅನ್ಬೇಕಾದ್ರೆ ಎಲ್ಲಿಯೋ ಟ್ಯೂನ್ ಆಗಿದೆ, ಎಲ್ಲ ಟ್ಯೂನ್ ಆಗಿದೆ. ಟ್ಯೂನ್ ಆಗಿದ್ದಕ್ಕೆ ತಾನೇ ಮಚ್ಚ ವಿಚಾರ ಎಂಟರ್ ಆಗಿರೋದು. ಆ ಟ್ಯೂನ್ ಎಲ್ಲಾಗಿದೆ ಅಂತ ನೋಡ್ಕೋಬೇಕು. ಆ ಚಂದ ನೋಡಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಚೇನ್ ಆಫ್ ಇವೆಂಟ್ಸ್ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥದ್ದು ಅರ್ಲಿ ಸ್ಟೇಜ್ ಅಲ್ಲೇ ಗುರುತಿಸ್ಬಿಟ್ಟು ಆ ಭಾವನೆಗಳು ಕಾಣಿಸುತ್ತೆ ಮಕ್ಕಳಿಗೆ, ಭಾವನೆಗಳು ಮಾತಾಡೋ ರೀತಿ ಮೇಲೆ ಗೊತ್ತಾಗುತ್ತೆ. ಅವಾಗ ಸುತ್ತಮುತ್ತಲು ಸರ್ಕಲ್ ಚೆಕ್ ಮಾಡಿ ಸ್ವಲ್ಪ ಸಹಾಯ ಮಾಡಬೇಕಾಗತ್ತೆ. ಒಂದು ಪ್ರಶ್ನೆ ಕೃಷ್ಣ ಅರ್ಜುನಗೆ ಬರುವಂಥದ್ದು, ಕೃಷ್ಣ ನೀ ಹೇಳ್ತೀಯಪ್ಪ ಜ್ಞಾನ ದೊಡ್ಡದು ಅಂತ ಹೇಳಿದೆ, ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತ ಹೇಳಿದೆ, ಮತ್ತೆ ನನಗೆ ಕರ್ಮ ಮಾಡುವಂತ ಯಾಕೆ ಅಂತೀಯ? ಎಷ್ಟು ಚಂದ ಪ್ರಶ್ನೆ. ಅರ್ಜುನ್ ಅಂತ ಬ್ರಿಲಿಯಂಟ್ ಕ್ವಶನ್ ಮಾಡೋರು ಯಾರು ಇಲ್ಲ, ನಿಜವಾಗ್ಲು ಅಷ್ಟು ಚೆನ್ನಾಗಿ ಕ್ವಶನ್ ಮಾಡ್ತಾನು. ನೀನು ಹೇಳಿದೆಪ್ಪ ಹಿಂದಿನಲ್ಲಿ ಧ್ಯಾನ ಬಹಳ ಜ್ಞಾನ ಒಳ್ಳೇದು, ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತ ಹೇಳಿದೆ. ಹಾಗಿದ್ರೆ ನನ್ ಯಾಕೆ ಜಾಯಸೆ ಚೇತ್ ಕರ್ಮಣಾಸ್ತೆ ಮತಾ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ನನ್ ಯಾಕೆ ಹಾಕ್ತಿಯಪ್ಪ ಕೆಲ್ಸಕ್ಕೆ ಇದನ್ನ, ಕರ್ಮ ಮಾಡು ಯುದ್ಧ ಮಾಡು ಅಂತ ಯಾಕೆ ಹೇಳ್ತಿಯಪ್ಪ ಕರ್ಮ ಮಾಡು ಅಂತ? ಜ್ಞಾನ ಕೊಡು, ಸಿಕ್ಬಿಡು, ನೀ ಧ್ಯಾನ ಕೊಟ್ಬಿಡು ನನಗೇನೆ, ಕರ್ಮ ಯಾಕ್ಬೇಕು? ಆಗ ಕರ್ಮ ಹೇಳು ಎಷ್ಟು ಚಂದ ಹೇಳ್ತಾನಂದ್ರೆ ಕೃಷ್ಣ, ಕರ್ಮಾನೂ ಬೇಕು, ಬಹಳ ಚಂದದ ಮಾತದು. ಕರ್ಮ ಜ್ಞಾನ ಒಂದಕ್ಕೊಂದು ವಿರೋಧಿಗಳಲ್ಲ. ದಯವಿಟ್ಟು ನಾವು ಮಕ್ಕಳಿಗೆ ಹೇಳ್ಬೇಕಾದ್ರೆ ಪ್ರಶ್ನೆಗಳು ಬರ್ತಾವೆ, ಇಂಥದ್ದು ಇಂಡೈರೆಕ್ಟ್ ಪ್ರಶ್ನೆ ಬರ್ತದೆ. ಎಷ್ಟು ಕೆಲಸ ಮಾಡೋದು, ಕೆಲಸ ಎಷ್ಟು ಮಾಡ್ಬೇಕು, ಕರ್ಮ ಯಾಕೆ ಮಾಡ್ಬೇಕು? ಜ್ಞಾನ ಬರ್ಬೇಕಲ್ಲ, ಜ್ಞಾನ ಬರೋದು ಹೆಂಗ್ ಬರ್ತದೆ? ಎಷ್ಟು ಚಂದ ಗೊತ್ತಾ ಸೈಕಲ್, ಅದು ಒಂದು ಲೂಪ್ ಇದೆ ಅದು. ಕರ್ಮ ಮಾಡೋದ್ರಿಂದ ನನಗೆ ಜ್ಞಾನ ಬರುತ್ತೆ. ಈಗ ಪರೀಕ್ಷೆಗೆ ಓದ್ತಾ ಇದ್ದೀನಿ, ಚೆನ್ನಾಗಿ ಓದೋದು ನನ್ನ ಕರ್ಮ, ಚೆನ್ನಾಗಿ ಓದಿದ್ರೆ ಜ್ಞಾನ ಬರುತ್ತೆ. ಜ್ಞಾನದಿಂದ ಹೊಸ ವಿಷಯ ತಿಳಿತದೆ, ಹೊಸ ವಿಷಯದಿಂದ ಹೊಸ ಕರ್ಮ ಸಿಗತ್ತೆ ನನಗೆ, ಹೊಸ ಕರ್ಮದಿಂದ ಮತ್ತೆ ಹೊಸ ಜ್ಞಾನ ಬೆಳವಣಿಗೆ ಆಗೋದೇ ಹೇಗತ್ತಾನೆ? ಒಂದು ಕೆಲಸ ಮಾಡಿದಾಗ ಮತ್ತೊಂದು ಜ್ಞಾನ ಬರೋದು, ಜ್ಞಾನದಿಂದ ಮತ್ತೊಂದು ಕರ್ಮ. ಆದ್ರಿಂದ ಜ್ಞಾನ ಇಲ್ಲದೆ ಕರ್ಮ ಇಲ್ಲ, ಕರ್ಮ ಇಲ್ಲದೆ ಜ್ಞಾನ ಇಲ್ಲ. ಒಂದಕ್ಕೊಂದು ಕೌಂಟರ್ ಪಾರ್ಟ್ಸ್ ಅವು, ದೇ ಆರ್ ಆಲ್ ಕಾಂಪ್ಲಿಮೆಂಟರಿ ಟು ಒನ್ ಅನದರ್. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕರ್ಮ ಮಾಡದೆ ದೊಡ್ಡವರಾದವ್ರು ಯಾರೂ ಇಲ್ಲ ಜಗತ್ತಲ್ಲಿ. ಕೃಷ್ಣನೇ ಕ್ಲಾಸಿಕ್ ಎಕ್ಸಾಂಪಲ್ ಅಲ್ಲೇನ್ರಿ, ಗೀತೋಪದೇಶ ಮಾಡಿದಂತ ಕೃಷ್ಣ ತನ್ನ ಶಿಷ್ಯನಾದ ಅರ್ಜುನನ ಕುದುರೆಗಳನ್ನು ತೊಳೆದು ರಥ ಓಡಿಸ್ಲಿಲ್ವ? ಅದು ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೇಕ ಪಾಣೆಯೇ, ಒಂದ್ ಕೈಯಾಗೆ ಚಾವಟಿ ಹಿಡ್ಕೊಂಡು ಒಂದ್ ಕೈಯಲ್ಲಿ ಧ್ಯಾನ ಮುದ್ರೆ ತೋರಿಸಿದಂತ ಕೃಷ್ಣ, ಧ್ಯಾನ ಕರ್ಮ ಎರಡುಗಳು ಸಮನ್ವಯ ಹೇಳಿದಂತವನು. ಒಂದಕ್ಕೊಂದು ಇರ್ಬೇಕಾದ್ದು. ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ಬೇಕ, ಕರ್ಮ ಬಿಡೋಕಾಗಲ್ಲಪ್ಪ, ಕರ್ಮ ಬಿಡೋಕಾಗೋದಿಲ್ಲ, ಮಾಡ್ಲೇಬೇಕದನ್ನ. ಮತ್ತಿನ್ನೊಂದು ಬಹಳ ಮುಖ್ಯ ಅಂದ್ರೆ, ಈ ಪ್ರಶ್ನೆ ಬಹಳ ಕೇಳ್ತಾರೆ, ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ. ಇದನ್ನು ಬಹಳ ತಪ್ಪು ತಿಳ್ಕೊತಾರೆ. ಸ್ವಧರ್ಮ ಅಂದ್ರೆ ನಮ್ ಜಾತಿ ಅನ್ಕೋತಾರೆ, ಜಾತಿಗೆ ಧರ್ಮಕ್ಕೆ ಏನೂ ಸಂಬಂಧ ಇಲ್ಲ. ಧರ್ಮ ಅಂದ್ರೆ ನಿಮ್ಮ ಸ್ವಭಾವ ಗುಣ, ನಿಮ್ಮ ವಯಸ್ಸು ಮೂಲ ಗುಣ ನಿಮ್ದು. ಒಂದು ಸಿಂಪಲ್ ಹೇಳ್ತಾರೆ ಧರ್ಮ ಅಂದ್ರೆ ಹೇಗೆ ಅಂದ್ರೆ, ಬೆಂಕಿ ಯಾವತ್ತೂ ವಸ್ತುವನ್ನ ತಂಪು ಮಾಡಲ್ಲ, ಬೆಂಕಿ ಸುಡೋದೇ ಕೆಲಸ, ಏನ್ ಹಾಕಿದ್ರು ಸುಡುತ್ತೆ. ನೀರು ಯಾವಾಗ್ಲೂ ತೊಯಿಸುತ್ತೆ, ಗಾಳಿ ಯಾವಾಗ್ಲೂ ಒಣಗಿಸುತ್ತೆ ಹಾರಿಸುತ್ತೆ, ಎಂದೂ ಗಾಳಿ ಬೇರೆ ಮಾಡಲ್ಲ, ಗಾಳಿ ಬೆಂಕಿ ಹಚ್ಚಲ್ಲ. ಯಾವ ಗುಣದಿಂದ ಆ ವಸ್ತು ಅದೇ ಆಗಿ ಉಳಿದಿದೆಯೋ ಅದು ಅದರ ಧರ್ಮ. ಎಷ್ಟು ಚೆನ್ನಾಗಿ ನೋಡಿ, ಹುಲಿ ಇದೆ, ಹುಲಿಗೆ ನೀವು ಎಷ್ಟೇ ಒಳ್ಳೆ ಹುಲ್ಲು ಹಾಕಿದ್ರು ತಿನ್ನೋಲ್ಲ ಅದು, ಮಾಂಸನೇ ತಿನ್ನೋದು. ಆನೆ ಇಷ್ಟು ದೊಡ್ಡ ಆನೆ, ಅದ್ರ ಮುಂದೆ ಏನ್ ಮಾಂಸ ಹಾಕಿದ್ರು ತಿನ್ನಲ್ಲ, ಹುಲ್ಲೇ ತಿನ್ನೋದು. ಅದು ಗುಣಗಳನ್ನು ಎಂದೂ ಬದಲಾಯಿಸಲ್ಲ. ಕೃಷ್ಣ ಹೇಳ್ತಾನೆ, ಮನುಷ್ಯನ್ ಮಾತ್ರ ಹಂಗಲ್ಲಪ್ಪ ಮಾರಾಯ, ಬಹಳ ಕಷ್ಟ. ಅದಕ್ಕೆ ಹೇಳ್ಬೇಕು ನಿಮಗೆ, ಮನುಷ್ಯನ ಸ್ವಭಾವ ಏನು ಅಂತ ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ವಿ ಸ್ಟಾರ್ಟ್ ಇಮಿಟೇಟಿಂಗ್ ಪೀಪಲ್ ಸೋ ಈಸಿಲಿ. ಐ ವಾಂಟ್ ಟು ಲುಕ್ ಲೈಕ್ ಸಂಬಡಿ, ಐ ವಾಂಟ್ ಟು ಥಿಂಕ್ ಲೈಕ್ ಸಂಬಡಿ, ಐ ವಾಂಟ್ ಟು ಟಾಕ್ ಲೈಕ್ ಸಂಬಡಿ, ಐ ವಾಂಟ್ ಟು ಡ್ರೆಸ್ ಲೈಕ್ ಸಂಬಡಿ. ಇನ್ ದಿಸ್ ಕನ್ಫ್ಯೂಷನ್ ಆಫ್ ಬೀಯಿಂಗ್ ಟ್ರೈಂಗ್ ಟು ಬಿ ಸಂಬಡಿ, ಐ ಡಿನೈ ವಾಟ್ ನೇಚರ್ ಈಸ್ ವಿಲಿಂಗ್ ಟು ಆಫರ್ ಟು ಮೀ ಆಸ್ ಅನ್ ಇಂಡಿವಿಜುವಲ್. ಇದು ಬಹು ದೊಡ್ಡ ಸಮಸ್ಯೆ ನನಗಿರೋದು. ಇನ್ನೊಬ್ರು ಹಂಗೆ ಆಗೋಕೆ ಹೋಗೋದು ನಾನು, ಇದು ಬೇಡ ಅಂತ ಹೇಳ್ತಾನೆ. ಸ್ವಧರ್ಮೇ ನಿಧನಂ ಶ್ರೇಯ, ನಿನ್ನ ಧರ್ಮದಲ್ಲೇ ಬದುಕಯ್ಯ ನೀನು,
ಮತ್ತೊಬ್ಬರ ಧರ್ಮಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿನ್ನ ಗುಣ ಅಲ್ಲ ಅದು. ನಾ ಬಾ ಚಂದ ಹೇಳಿದ್ದೆ, ಒಂದ್ ಕಡೆ ಬರೆದಿದ್ದೆ ಅದನ್ನ, ಗೊತ್ತಿಲ್ಲದ ಕೈ ಹಾಕ್ಬೇಡ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ, ವರ್ಕ್ ಇನ್ ಎನ್ ಏರಿಯಾ ಆಫ್ ಯುವರ್ ಕಾಂಪಿಟೆನ್ಸ್. ಎಷ್ಟೋ ಹುಡುಗರು ಬರ್ತಾರೆ ನನಗೆ, ಗೊತ್ತಿದ್ದಿದೆ ಮೇಷ್ಟ್ರು, ಕಾಲೇಜ್ ಮೇಷ್ಟ್ರು, ಅವ್ರಿಗೆ ಯಾರೋ ಹೇಳ್ಬಿಟ್ರು ಸ್ವಲ್ಪ ನೀವು ಹೋಟೆಲ್ ಮಾಡಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ. ಯಾರೋ ಪುಣ್ಯಾತ್ಮ ಹೇಳ್ಬಿಟ್ಟ ಅವ್ರಿಗೆ ಹೋಟೆಲ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ. ಈ ಮೇಷ್ಟ್ರಿಗೆ ಹೋಟೆಲ್ ಹೋಗಿ ತಿಂಡಿ ತಿಂದು ಬಂದದ್ದೇ ಗೊತ್ತು ಹೊರತಾಗಿ ಹೋಟೆಲ್ ನಡೆಸಿ ಗೊತ್ತಿಲ್ಲ. ಯಾವನೋ ನಂಬ್ಕೊಂಡ್ರು ತಮ್ಮ ದುಡ್ಡು ಎಲ್ಲ ಹಾಳು ಮಾಡ್ಕೊಂಡು ದಿವಾಳಿಯಾಗಿ ಹೋದ್ರು. ಯಾಕೆ? ಮೇಷ್ಟ್ರ ಕೆಲಸ ಮಾಡಿದ್ರೆ ಬದುಕೋತಿದ್ರ? ಅಥವಾ ಮಾಡಲೇಬೇಕು ಅಂದ್ರೆ ಬೇರೆ ಕೆಲಸಕ್ಕೆ ಹೋಗ್ಬಾರ್ದು ಅಂತಲ್ಲ. ಹೋಗ್ಬೇಕಾದ್ರೆ ಮೊದಲು ಅದು ತಿಳ್ಕೋಬೇಕಾದ್ರೆ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅದಕ್ಕೆ ತನ್ನ ಬಂದಿದೆ ಅಂದ್ರೆ ಹೋಗ್ಬೇಕು. ಅದನ್ನೇ ಕೃಷ್ಣ ಹೇಳೋದು, ನಿನ್ನ ಧರ್ಮಕ್ಕೆ ನಿನ್ನ ಮೂಲ ಸ್ವಭಾವಕ್ಕೆ ಯಾವ್ದು ಒಗ್ಗುತ್ತೋ ಅದನ್ನ ಮಾತ್ರ ಮಾಡ ಮಾರ, ಎಲ್ಲ ಮಾಡಕ್ ಹೋಗ್ಬೇಡ ನೀನು, ಬೇರೆ ಹೋದಾಗ ತೊಷ್ಟ ಆಗತ್ತೆ ಅಂತ. ಇನ್ನೊಂದು ಬಹು ಚರ್ಚಿತವಾದಂತ ವಿಷಯ, ಹುಡುಗ ನಮಗ್ ಬೆಂಗಳೂರಲ್ಲಂತೂ ತುಂಬಾ ಕೇಳ್ತಾರೆ ಇದನ್ನ, ಅದು ನಿಮ್ಗೆ ಕೇಳ್ತಾರ ಇಲ್ಲೋ ಗೊತ್ತಿಲ್ಲ. ಚಾತುರ್ವರ್ಣ್ಯ ಮಯಾ ಸೃಷ್ಟಿಯ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಧರ್ಮ ವಿಭಾಗಶಃ ಅಂತ, ಗುಣಕರ್ಮ ವಿಭಾಗಶಃ. ಇದು ಅತ್ಯಂತ ಪ್ರಚಾರವಾದಂತ ಮಾತು. ಇದ್ರ ಮೇಲೇನೆ ಬಹಳ ಟೀಕೆ ಬಂದದ್ದು ನೋಡಿ. ಒಬ್ಬರಂತೂ ಹೇಳಿಬಿಟ್ಟು, ನನ್ನ ದೊಡ್ಡ ಸಂಸ್ಕೃತ ಪಂಡಿತರು, ಐ ಡೋಂಟ್ ವಾಂಟ್ ಟು ಟಚ್ ಭಗವದ್ಗೀತಾ ವಿತ್ ಮೈ ಲೆಫ್ಟ್ ಹ್ಯಾಂಡ್, ಇಟ್ ಈಸ್ ದ ಒನ್ ವಿಚ್ ಹ್ಯಾಸ್ ಕ್ರಿಯೇಟೆಡ್ ಡಿಸ್ಕ್ರಿಮಿನೇಷನ್ ಅಮಂಗ್ ಪೀಪಲ್. ಮಾಡಿಟ್ಬಿಟ್ಟಿದ್ದಾನೆ ನೋಡಿ ಕೃಷ್ಣ, ತಾನೇ ಅಭಿಮಾನಿ ಅಂತ ಹೇಳ್ಕೊತಾನೆ, ನಾನೇ ಮಾಡಿದ್ದೆ ಮಯಾ ಸೃಷ್ಟಿಯ ಅಂತ ಹೇಳ್ತಾನೆ, ಚಾತುರ್ವರ್ಣೆ ಮಾಡಿದ್ದೇನೆ ಅಂತ. ಅದು ಏನ್ ತಪ್ಪಾಯ್ತು ಇದ್ರೊಳಗೆ ಏನ್ ಕೇಳಿ, ಏನ್ ತಪ್ಪಾಯ್ತು? ಅವ್ರಾದ್ರೂ ವರ್ಣಗಳನ್ನ ಮೌನೆ ಮಾಡಿದ್ದಲ್ವಾ? ಹೌದು ಮಾಡಿದ್ದು, ತಪ್ಪೇನಾಯ್ತು? ವರ್ಣಗಳಿಗೂ ಜಾತಿಗೂ ವ್ಯತ್ಯಾಸ ಇದೆ. ಅಲ್ಲಿ ನಿಮ್ಗೆ ಅಮೆರಿಕಾದಲ್ಲಿ ಅಷ್ಟು ಪ್ರಶ್ನೆ ಬರ್ಲಿಕ್ಕಿಲ್ಲ ವರ್ಣ ಜಾತಿ ಇದೆ, ಯಾಕಂದ್ರೆ ಅಲ್ಲಿ ತಕರಾರು ಇಲ್ಲ, ನಮ್ಮಲ್ಲಿ ತುಂಬಾ ಜಾಸ್ತಿ ಅದು. ಆದ್ರೂ ಹುಡುಗರಿಗೆ ಸ್ವಲ್ಪ ಪ್ರಶ್ನೆ ಇರುತ್ತೆ, ಹೈರಾರ್ಕಿ ಯಾಕೆ ಅಂತ ಬರುತ್ತೆ. ಈ ವರ್ಣಗಳು ಜಾತಿಗಳು ಬೇರೆ, ವರ್ಣ ವರ್ಣಕ್ಕೆ ಏನ್ ತೊಂದರೆ ಇಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ ಸ್ನೇಹಿತರೆ, ದಯವಿಟ್ಟು ಯಾವ ಹೇಳ್ಕೋಬೇಕು, ಮನಸ್ಸು ಪ್ರಸಂಗ ಬಂದ ಮಕ್ಕಳಿಗೆ ಹೇಳ್ಬೇಕು. ವಿವೇಕಾನಂದ್ರು ಹೇಳ್ತಾರೆ, ವರ್ಣಗಳು ಬೇಕು, ವರ್ಣ ಇಲ್ಲದೆ ಬದುಕೋಕ್ ಸಾಧ್ಯ ಇಲ್ಲ. ವರ್ಣ ಅಂದ್ರೆ ಏನು? ನಾ ಮಾಡುವಂತ ಕೆಲಸ, ಗುಣಕರ್ಮ ವಿಭಾಗಶಃ, ನನ್ನ ಗುಣ ಮತ್ತು ಕರ್ಮಕ್ಕೆ ಅನುಸಾರ ಕೆಲಸ ಮಾಡ್ಕೊಂಡಿರ್ತೀನಿ. ವಿವೇಕಾನಂದರ ಮಾತಿದೆ, ಅವ್ರು ಹೇಳ್ತಾರೆ, ಎ ಪರ್ಸನ್ ಲಿವ್ಸ್ ಇನ್ ಆಲ್ ಫೋರ್ ವರ್ಣಾಸ್ ಆನ್ ಎ ಸಿಂಗಲ್ ಡೇ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾವು ಒಂದೇ ದಿವಸದಲ್ಲಿ ನಾಲ್ಕು ವರ್ಣಗಳಲ್ಲಿ ಬದುಕ್ತೇವೆ ಅಂತ. ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ, ಸ್ನಾನ ಮಾಡ್ತೀರಿ, ಯಾವುದೋ ದೇವರು ನಂಬ್ಕೊಂಡಿದ್ದೀರಿ, ಭಗವಂತ ಒಳ್ಳೇದ್ ಮಾಡಪ್ಪ ಅಂತ ಕೈ ಮುಗಿದು ಬೇಡ್ಕೋತೀರಿ, ಆವಾಗ ನೀವು ಬ್ರಾಹ್ಮಣರಾಗಿದ್ದೀರಿ, ಅವಾಗ ನೀವು ಬ್ರಾಹ್ಮಣರಾಗಿದ್ದೀರಿ. ಆಮೇಲೆ ಕೆಲವರು ಪೂಜೆ ಮಾಡಿದ್ಮೇಲೆ ಹೋಗ್ತೀರಿ, ನಿನ್ನ ಸ್ನೇಹಿತರಿಗೆ ಯಾರು ಅನ್ಯಾಯ ಆಗಿದೆ, ನಿಮಗೆ ಯಾರು ಅನ್ಯಾಯ ಮಾಡಿದ್ರು, ಆಗ ನೀವು ಜೋರಾಗಿ ಜಗಳಕ್ಕೆ ಹೋಗ್ತೀರಿ ಅವ್ರ ಜೊತೆಗೆ ರಕ್ಷಣೆ ಮಾಡೋದಕ್ಕೆ, ಅವಾಗ ಕ್ಷತ್ರಿಯರಾಗಿದ್ದೀರಿ. ಅಂಗಡಿಗೆ ಹೋಗ್ತೀರಿ ಬ್ಯಾಗ್ ಹಿಡ್ಕೊಂಡು, ತರಕಾರಿ ಹೇಗಪ್ಪ ಯಾಕಪ್ಪ 50 ರೂಪಾಯಿ ಯಾಕಪ್ಪ 40 ರೂಪಾಯಿ ಕೊಡಲ್ವಾ ಅಂತ ಬಾರ್ಗೇನ್ ಮಾಡ್ತೀರಿ ಅಲ್ಲಿ. ಆಗ ನೀವು ವಯಸ್ಸರಾಗಿದ್ದೀರಿ, ಎಲ್ಲೋ ಅಟೆಂಡೆನ್ಸ್ ಹಾಕಿ ನೌಕರಿ ಮಾಡ್ತೀರಿ, ಸಂಬಳ ಕೆಲಸಕ್ಕೆ ಹೋಗಿ ಅಟೆಂಡೆನ್ಸ್ ಹಾಕಿ ನೌಕರಿ ಮಾಡ್ತೀರಿ, ಶೂದ್ರರಾಗಿದ್ದೀರಿ, ಸೇವೆ ಮಾಡೋದು ಶೂದ್ರ ಕೆಲಸ. ಅಂದ್ರೆ ಒಂದೇ ದಿವಸದಲ್ಲಿ ನಾಲ್ಕು ವರ್ಣದಲ್ಲಿ ಇಲ್ವಾ ನಾವು? ಅವ್ರು ಹೇಳ್ತಾರೆ, ಈಗ ಎಲ್ಲಾ ಕಡೆ ಇರುವಂತ ಭಾರತದಲ್ಲಿ ಜಗತ್ತಲ್ಲಿ ಇರುವಂತ ಮೇಷ್ಟ್ರು ಇದ್ದಾರಲ್ಲ, ಯಾವುದೇ ಮೇಷ್ಟ್ರು ಇರಲಿ, ಅವ್ರು ಬೈ ಡೆಫಿನಿಷನ್ ಬ್ರಾಹ್ಮಣರು. ಯಾಕಂದ್ರೆ ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ ಅಂತಿದೆ. ಯಾರು ಓದಿ ಮತ್ತೊಬ್ಬರಿಗೆ ಪಾಠ ಮಾಡೋಕೆ ಹೋಗ್ತಾರೋ ಅವರೆಲ್ಲರೂ ಬ್ರಾಹ್ಮಣರು. ಈಗ ಸೈನ್ಯದಲ್ಲಿ ಇರೋರು ಎಲ್ಲ ಜಾತಿಯವರು ಇದ್ದಾರೆ ಸೈನ್ಯದಲ್ಲಿ, ಅವ್ರು ಬೈ ಡೆಫಿನಿಷನ್ ದೇ ಆರ್ ಕ್ಷತ್ರಿಯಾಸ್, ಎಲ್ಲ ಕ್ಷತ್ರಿಯರು ಹೋರಾಟ ಮಾಡೋರು. ಆಮೇಲೆ ಬೇರೆ ಬೇರೆ ಎಲ್ಲ ಜಾತಿಯವರು ಬಿಸ್ನೆಸ್ ಮಾಡ್ತಾ ಇಲ್ವಾ, ಈಗ ವ್ಯಾಪಾರ ಮಾಡ್ತಾ ಇಲ್ವಾ, ಅವ್ರೆಲ್ಲರೂ ವೈಶ್ರೇ. ಆಮೇಲೆ ನಾವೆಲ್ಲ ಅಟೆಂಡೆನ್ಸ್ ಹಾಕಿ ಸೈನ್ ಮಾಡಿ ನೌಕರಿ ಮಾಡಲ್ವಾ, ನಾವೆಲ್ಲ ಶೂದ್ರರೇ. ಇದನ್ಸುತ್ತೆ ಶೂದ್ರ ಅನ್ನೋ ಪದ ಕೆಟ್ಟದ್ದಲ್ಲ ಅನ್ನೋದನ್ನು ದಯವಿಟ್ಟು ತಿಳ್ಕೋಬೇಕು. ಶೂದ್ರ ಪದ ಕೆಟ್ಟದ್ದಲ್ಲ, ಅದು ನಮ್ಗೆ ಗೊತ್ತಿಲ್ಲ ಶೂದ್ರ ಅಂದ್ರೆ ಕೆಳಗಿಂದು ಅಂತ. ಅದು ಪುರುಷ ಸೂಕ್ತದಲ್ಲಿ ಬರುತ್ತೆ, ಬ್ರಾಹ್ಮಣೋಶ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಊರು ತದೇಶೇ ದ್ವೈಷೇ ಪದ್ಭ್ಯಾಂ ಶೂದ್ರೋ ಅಜಾಯತಃ ಅಂತ. ಶೂದ್ರ ಕಾಲೆಂದೇ ಇದ್ದ ಬಂದ ಅಂತ ಹೇಳ್ತೀವಿ, ಅದು ಬಹಳ ಜನಕ್ಕೆ ನೋವಾಗುತ್ತೆ. ಶೂದ್ರ ಪದದ ಅರ್ಥ ಬಹಳ ಸಿಂಪಲ್ ಆಗಿರುವಂತಹದ್ದು, ಶುಚಾತ್ ದ್ರವತಿ ಇತಿ ಶೂದ್ರ, ಶುಚಾತ್ ದ್ರವತಿ ಇತಿ ಶೂದ್ರ. ಯಾರು ಮತ್ತೊಬ್ಬನ ದುಃಖಕ್ಕೆ ಮರುಗುತ್ತಾನೋ ಅವನು ಶೂದ್ರ ಅಂತ. ಇದು ಶೂದ್ರ ಧರ್ಮ ಅಲ್ಲ ಸ್ವಾಮಿ, ಮನುಷ್ಯ ಧರ್ಮ ಅಲ್ವಾ ಇದು? ಮತ್ತೊಬ್ಬರ ದುಃಖಕ್ಕೆ ಮರುಗುವಂತಹದ್ದು ಮನುಷ್ಯ ಧರ್ಮ ಅದು. ಶುಚಾತ್ ದ್ರವತಿ ಇತಿ ಶೂದ್ರ. ಇನ್ನೊಂದು ನಮ್ಮ ಇದರಲ್ಲಿ ಭಾಗವತದಲ್ಲಿ ಒಂದು ಜಾನುಶ್ರುತಿ ಅಂತ ಒಬ್ಬ ರಾಜ ಬರ್ತಾನೆ, ಅವನು ಜ್ಞಾನ ಪಡ್ಕೊಳ್ಬೇಕು ಅಂತ ಗುರುಗಳ ಕಡೆ ಹೋಗ್ತಾನೆ. ಗುರು ಹೇಳ್ತಾ, ನನ್ನ ಕಡೆ ಯಾಕೆ ಬಂದ್ಯೋ ನೀನು, ನಿಮ್ ಊರಲ್ಲೇ ಇದ್ದಾನಲ್ಲ ಗುರು, ಅವನ ಕಡೆ ಹೋಗು, ರೈಕುವ ಅಂತಿದ್ದಾನೆ ಅಂತ. ಅವ್ನು ನೋಡಿದ್ರೆ ಗೊತ್ತಾಗಲ್ಲ ಭಿಕ್ಷುಕ ಕಣ್ಣಂಗೆ ಕಾಣಿಸ್ತಾನೆ, ಒಂದು ಮಹಾಜ್ಞಾನಿ ಅವನು ಅಂತ. ಇವ್ ಜಾನುಶ್ರುತಿ ರಾಜ
ತನ್ನ ಬಂಗಾರದ ಬಂಡಿ ತೋರಿಸ್ಬೇಕಾದ್ರೆ ತಮ್ಮ ರಾಜಸ ಗುಣ ಬಂಗಾರದ ಬಂಡಿಯಲ್ಲಿ ಬಂಗಾರ ಹೇರ್ಕೊಂಡು ಹೋಗ್ತಾನೆ ಗುರುವಿನ ಕಡೆಗೆ. ಅವನ್ ಎಲ್ಲೋ ಬಂಡಿ ಕೆಳಗೆ ಮಲ್ಕೊಂಡಿದ್ದಾನೆ ರೈಕ್ವ. ಏ ಶೂದ್ರ ಬಾ ಇಲ್ಲಿ ಅಂತ ಕರೀತಾನೆ ಇವನ. ನಾ ಶೂದ್ರ ಅಲ್ಲ, ನಾನು ಕ್ಷತ್ರಿಯ ರಾಜ ಅಂತ ಹೇಳ್ತಾನೆ ಇವನು. ಸುಮ್ಮನೆ ಕೂತ್ಕೊಳ್ಳಯ್ಯ ಅಂತಾನು. ಶೂದ್ರ ಧರ್ಮ ಅಂದ್ರೆ ಯಾವಾಗ್ಲೂ ಜ್ಞಾನಾಪೇಕ್ಷೆಯಾಗಿರುವುದು. ಯಾರು ಜ್ಞಾನದ ಅಪೇಕ್ಷೆಗಳಾಗಿದ್ದಾರೋ ಅವರು ಶೂದ್ರರು ಅಂತ ಡೆಫಿನೇಷನ್ ನೋಡಿ ಎಷ್ಟು ಚಂದ ಇದೆ. ಒಬ್ಬನು ಮತ್ತೊಬ್ಬರೇ ದುಃಖಕ್ಕೆ ಕರಗುವವನು ಶೂದ್ರ, ಇನ್ನೊಂದು ಯಾವಾಗ್ಲೂ ಜ್ಞಾನದ ಅಪೇಕ್ಷೆಯಾಗಿರುವಂಥವನು. ಅದನ್ನ ಉಪನಿಷತ್ತಲ್ಲಿ ಏನ್ ಮಾಡಿದ್ರು ಅಂದ್ರೆ ಇವೆರಡು ಮನುಷ್ಯನ ಮೂಲ ಗುಣ ಇದು, ಅತ್ಯಂತ ಮೂಲ ಗುಣ ಇದು. ಅದು ಪಾದದಲ್ಲಿ ಇರಲಿ ಅಂತ. ಪಾದದಲ್ಲಿ ಯಾಕೆ ಇಡ್ತಾರೆ ಹೇಳಿ? ನಾವು ದೊಡ್ಡವ್ರನ್ನ ಕಂಡ್ರೆ ತಲೆ ಮುಟ್ಟು ನಮಸ್ಕಾರ ಮಾಡ್ತೀವ, ಕಾಲು ಮುಟ್ಟು ನಮಸ್ಕಾರ ಮಾಡ್ತೀವಿ. ತಲೆ ಮುಟ್ಟಿ ನಮಸ್ಕಾರ ಯಾರು ಮಾಡಲ್ಲ, ಕಾಲು ಮುಟ್ಟೆ ನಮಸ್ಕಾರ ಮಾಡೋದು. ಇಡೀ ದೇಹದ ಭಾರವನ್ನು ಹೊತ್ತದ್ದು ಪಾದ. ಪಾದ ಅಂದ್ರೆ ಸ್ಥಿರತೆ, ಫೌಂಡೇಶನ್. ಅದು ಇಡೀ ಮನುಷ್ಯ ಜೀವನದ ಫೌಂಡೇಶನ್ ಅಂದ್ರೆ ಇವೆರಡು ಗುಣ. ಮತ್ತೊಬ್ಬರ ದುಃಖಕ್ಕೆ ಕರಗುವಂತಹದ್ದು, ಆಮೇಲೆ ಜ್ಞಾನಾಪೇಕ್ಷೆ ಆಗಿರುವಂತಹದ್ದು. ಅದರಿಂದ ಈ ಶ್ಲೋಕದ ಬಗ್ಗೆ ಬಹಳ ಡೌಟ್ ಇರೋದು ಬೇಕಾಗಿಲ್ಲ. ನಮ್ಮಲ್ಲಿ ಕನ್ಫ್ಯೂಷನ್ ಅನ್ನೋದು ವರ್ಣ ಮತ್ತು ಜಾತಿ ಸಲುವಾಗಿ. ವರ್ಣ ಕೆಡಿಸಿ ನಾವು ಜಾತಿ ಮಾಡಿದ್ದೀವಿ, ಜಾತಿಗೆ ಅರ್ಥ ಇಲ್ಲ. ಆದ್ರೆ ವರ್ಣ ಬಹಳ ಮುಖ್ಯ. ಆ ವರ್ಣಗಳ ಬಗ್ಗೆ ಹೇಳಬೇಕಾದ್ರೆ ಶೂದ್ರ ಅನ್ನುವಂಥ ಪದ ಕೆಟ್ಟದ್ದಲ್ಲ ಅನ್ನೋದು ಹೇಳ್ಬೇಕು. ನಾವು ಸಾಮಾನ್ಯವಾಗಿ ಹೇಳ್ಕೊಡ್ ಚಾತುರ್ವರ್ಣೆ ಮಯಾ ಸೃಷ್ಟಿ ಅಂದ ತಕ್ಷಣ ಕೋಪ ಬಂದ್ಬಿಡುದು ಜನಕ್ಕೆ, ನೋಡಿ ಹೈರಾರ್ಕಿ ಕ್ರಿಯೇಟ್ ಮಾಡಿಬಿಟ್ಟ ಕೃಷ್ಣ ಅಂತ. ಇನ್ನೊಂದು ಅನುಮಾನ ಕೃಷ್ಣನಿಗೆ ಅರ್ಜುನನಿಗೆ ಬಂದದ್ದು. ಅದ್ ನಮಗೂ ಬಂದಿರ್ತದೆ ಯಾವಾಗಾದ್ರೂ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂನ ಕರ್ಮಾಣಿ ನಿಬದ್ಧಂತ ಧನಂಜಯ ಅಂತ. ಯಾರು ಜ್ಞಾನದಿಂದ ಕರ್ಮಗಳನ್ನ ತ್ಯಾಗ ಮಾಡ್ತಾರೋ, ವಿಜಯ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಜ್ಞಾನ ಬೇಕು ಅಂದ, ಕರ್ಮ ಮಾಡಬೇಕು ಅಂದ. ಈಗ ಜ್ಞಾನದಿಂದ ಕರ್ಮ ಬಿಡೋದು ಕರ್ಮ ಯೋಗ ಅಂತ ಹೇಳಿದ. ಎರಡು ಪದ ಇದಾವೆ ಅಲ್ಲಿ, ಕರ್ಮ ಮತ್ತು ಕರ್ಮ ಯೋಗ ಅಂತ. ಇದನ್ನ ದಯವಿಟ್ಟು ನಾವು ತಿಳ್ಕೊಂಡು ಮಕ್ಕಳಿಗೆ ಹೇಳಿದ್ರೆ ಬಹಳ ಒಳ್ಳೇದು. ಕರ್ಮ ಕರ್ಮ ಯೋಗ ವ್ಯತ್ಯಾಸ ಏನು ಅಂತ ಇದನ್ನ ನಾನು ರಮಣ ಮಹರ್ಷಿಗಳ ಮಾತಲ್ಲೇ ಹೇಳ್ಬೇಕು. ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿದ್ದಾಗ ಒಂದು ಉಪನ್ಯಾಸ ಕೊಟ್ರು ಕರ್ಮ ಕರ್ಮಯೋಗದ ಬಗ್ಗೆ. ಸುಮಾರು ಜನ ಬೇರೆ ಬೇರೆ ದೇಶ ಶಿಷ್ಯರೆಲ್ಲ ಇದ್ರಂತೆ. ಇವರು ಪ್ರವಚನ ಮುಗಿಸಿ ಮೇಲೆ ಬೆಟ್ಟದ ಮೇಲೆ ಅರುಣಾಚಲಕ್ಕೆ ಹತ್ತ ಇದ್ರು. ಮೇಲೆ ದಿನ ಹೋಗೋರು, ನಡ್ಕೊಂಡು ಹೋಗೋರು. ಅವ್ರ ಸಪೂರ ದೇಹ ಸರ 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 ಏರ್ತಾ ಇದ್ರು. ಅವ್ರ ಹಿಂದೆ ಒಬ್ಬ ಅವನು ಬೇರೆ ದೇಶದ ಶಿಷ್ಯ, ಸ್ವಲ್ಪ ಸ್ಥೂಲಕಾಯ, ಅವನು ಓಡೋಕ್ ಪ್ರಯತ್ನ ಮಾಡ್ತಾ ಇದ್ದ, ಆಗ್ತಾ ಇಲ್ಲ. ಅವ್ನು ನೋಡಿ ನಿಂತ್ಕೊಂಡ್ರಂತೆ. ಸ್ವಾಮಿ ನಾನು ಬರ್ತೀನಿ ನಿಮ್ ಜೊತೆಗೆ ಅಂದ. ಬಾಪ ಅಂದ್ರು. ಅವ್ನು ಹೇಳಿದ, ಸ್ವಾಮಿ ನೀವು ಬೆಳಿಗ್ಗೆ ಉಪನ್ಯಾಸದಲ್ಲಿ ಕರ್ಮ ಅಂದ್ರಿ, ಕರ್ಮ ಯೋಗ ಅಂದ್ರಿ. ಕರ್ಮ ಗೊತ್ತಾಯ್ತಪ್ಪ, ನಾ ಮಾಡೋ ಕೆಲಸ ಕರ್ಮ ಅಂತ ಗೊತ್ತಾಯ್ತು. ಕರ್ಮ ಯೋಗ ಏನಿದ್ರು ನನಗೆ ಗೊತ್ತಾಗ್ಲಿಲ್ಲ. ನೀವು ಜ್ಞಾನ ಬಂದು ದಾನದಿಂದ ಕರ್ಮಯೋಗ ಮಾಡ್ಬೇಕು ಅಂತ ಹೇಳಿದ್ರಿ, ಏನರ್ಥ ಹೇಳ್ತೀನಿ ಬನ್ನಿ ನನ್ನ ಜೊತೆಗೆ ಬನ್ನಿ. ಕರ್ಕೊಂಡು ಹೋದ್ರು ಬೆಟ್ಟದಲ್ಲಿ. ಹೋಗ್ತಿರ್ಬೇಕಾದ್ರೆ ಒಬ್ಬರು ವಯಸ್ಸಾದ ಹೆಣ್ಮಗಳು, ಅಜ್ಜಿ ಬಡತನ, ಆ ಗುಡ್ಡದಲ್ಲಿ ಬಿದ್ದಿರ್ತಲ್ಲ ಒಣ ಕಡ್ಡಿ ಎಲ್ಲ, ಒಣ ಕಟ್ಟಿಗೆ ಎಲ್ಲ ಸೇರಿಸೋದು ಹೊರೆ ಮಾಡಿದ್ದಾಳೆ. ತಲೆ ಮೇಲೆ ಹೊರ್ಕೋಬೇಕಾ, ಆಗ್ತಾ ಇಲ್ಲ, ಹೊರಕ್ ಆಗ್ತಾ ಇಲ್ಲ, ವಯಸ್ಸಾಗಿದೆ, ಹೊರೆ ಭಾರ ಇದೆ. ಯಾರಾದ್ರೂ ಬಂದಾರೆ ಏನ್ ಕಾಯ್ತಾ ಇದ್ವಿ. ರಮಣರು ನೋಡಿದ್ರು, ಹೋಗ್ಬಿಟ್ಟು ನೀವು ಶೇರಮ್ಮ ನಾನೇ ಇಡ್ತೀನಿ ತಲೆ ಮೇಲೆ ಅಂತ ಹೇಳಿ ಆ ಹೊರೆ ಎತ್ತಿ ತಲೆ ಮೇಲೆ ಇಟ್ರು. ಆ ಮುದುಕಿಗೆ ಭಾರ ತಡ್ಕೊಳಕ್ ಆಗಲ್ಲ, ಮೊದಲೇ ಜೋಲಿ ಹೋಗತ್ತೆ. ಹಿಂಗೆ ದಡಬಡ ಮಾಡ್ತಾ ಇದ್ಲು. ಒಂದ್ ನಿಮಿಷ ಇರು ಅಜ್ಜಿ ಅಂದ್ರು ರಮಣರು. ಏನ್ ಮಾಡಿದ್ರು ಗೊತ್ತಾ, ಆಕೆ ತಲೆ ಮೇಲೆ ಹೊರೆ ಹೊತ್ತಿದ್ಲಲ್ಲ, ಬೇಕಾದಷ್ಟು ಕಟ್ಟಿಗೆ ಇತ್ತಲ್ಲ, ಅದರಲ್ಲಿ ಒಂದು ನೀಳವಾದ ಕಡ್ಡಿನ ಎಳ್ಕೊಂಡ್ರು ಹೊರಗಡೆ, ಒಂದು ಕೋಲನ್ ಎಳ್ಕೊಂಡು ಹೊರಗಡೆ. ಆ ಕಟ್ಟಿನೊಳಗಿಂದಾನೆ ಇನ್ ತಗೋ ಕೈ ಊರ್ ತೆಳಗೆ, ಊರ್ ಇಟ್ಕೊಂಡು ನಡ್ಕೊಂಡು ಹೋಗು, ಹಾ ಬ್ಯಾಲೆನ್ಸ್ ತಪ್ಪಲ್ಲ ಅವಾಗ, ಕೋಲ್ ಹಿಡ್ಕೊಂಡು ಹೋಗು ಅಂದು. ಆಕೆ ಕೋಲ್ ಊರ್ಕೊಂಡು ಹುರ್ಕೊಂಡು ನಡೆದ್ಲು. ಹೌದಪ್ಪ ಕರೆಕ್ಟ್ ಆಯ್ತು ಅಂತ ಹೇಳಿ, ಸರಿ ಆಯ್ತು ಈಗ ಬ್ಯಾಲೆನ್ಸ್ ಹೋಗಲ್ಲ ಅಂದ್ಲು. ಆಕೆ ನಕ್ಕೊಂಡು ಹೋದ್ಲು. ಇವರು ಶಿಷ್ಯನ ಕೇಳಿದ್ರು, ಗೊತ್ತಾಯ್ತಾ ನಿಮಗೆ ಕರ್ಮ ಕರ್ಮ ಯೋಗ ಅಂದ್ರು. ಏನ್ ಹೇಳೇ ಇಲ್ಲ ನೀವು ಅಂದ್ರು ಇವರು. ಅಲ್ಲಯ್ಯ ಆಕೆ ಕಟ್ಟಿಗೆ ಹೊರೋದು ಆಕೆ ಕರ್ಮ, ಬಿಡೋಕ್ಕಾಗಲ್ಲ, ಅದ್ರ ಮೇಲೆ ಬದುಕ್ಬೇಕಾಕೆ. ಕಟ್ಟಿಗೆ ಹೊರೆ ಹೊರೋದು ಆಕೆ ಕರ್ಮ. ಆ ಕರ್ಮವನ್ನೇ ಜ್ಞಾನದಿಂದ ತಗೊಂಡು ಊರುಗೋಲು ಮಾಡ್ಕೊಂಡು ಹೋಗೋದು ಇದೆಯಲ್ಲ ಅದು ಕರ್ಮಯೋಗ ಅಂತ. ಎಷ್ಟು ಚಂದಪ್ಪ, ಇದಕ್ಕೆ ಸುಲಭ ಹೇಳೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನಂಗೆ. ಕರ್ಮ ನೀನು ಕಟ್ಟಿಗೆ ಹೊರೋದೇನು ಕರ್ಮ, ಅದು ಬಿಡೋಕ್ಕಾಗೋದಿಲ್ಲ, ಬದುಕ್ಬೇಕಲ್ಲ ನೀನು, ಅದರಿಂದ ಬದುಕ್ಬೇಕು ನೀನು. ಆ ಕರ್ಮ ಮಾಡುವಾಗಲೇ ಸ್ವಲ್ಪ ಜ್ಞಾನದಿಂದ ಪ್ರಯೋಜನ ಆಗಿ ನನ್ನ ಜೀವನಕ್ಕಾಗುವ ಒಂದು ಊರುಗೋಲು ಮಾಡ್ಕೊಂಡು ಹೋಗ್ತೀಯಲ್ಲ ನೀನು ಕರ್ಮವನ್ನೇ, ಯಾವುದನ್ನ ಪ್ರೀತಿಯಿಂದ ಮಾಡ್ತೀಯೋ ಕರ್ಮ ಅದು ನಿನಗೆ ಊರುಗೋಲಾಗ್ತದೆ ಅಂತ. ನೋಡಿ, ಆಸಕ್ತಿ ಇಲ್ಲದೆ ಮಾಡಿದಂತಹ ಕರ್ಮ ಭಾರ ಆಗತ್ತೆ, ಆಸಕ್ತಿಯಿಂದ ಮಾಡಿದಂತಹ ಕರ್ಮ ಸಪೋರ್ಟ್ ಆಗತ್ತೆ. ಅದಕ್ಕೆ ಹೇಳ್ತಾರೆ ಕರ್ಮ ಕರ್ಮದ ಕರ್ಮಯೋಗದ ಹತ್ತಿರ ಇದು ಅಂತ. ಇನ್ನೊಂದು ಬಹು ದೊಡ್ಡ ಮಾತು ಭಗವದ್ಗೀತೆಯದ್ದು ಅಂದ್ರೆ, ಉದ್ಧರೇನ್ ಆತ್ಮನಾತ್ಮ ನಮ್ಮ ಆತ್ಮಾನ ಮೋಸಾದೆಯೇತ್ ಅಂತ. ಇದೇನರ್ಥ ಇದು? ನನ್ನ ಉದ್ಧಾರ ನಾನೇ ಮಾಡ್ಕೋಬೇಕು. ಇದನ್ನ ದಯವಿಟ್ಟು ನಾವು ಹುಡುಗರಿಗೆ ತರುಣರಿಗೆ ಬಹಳ ಹೇಳ್ತೀನಿ ಇಲ್ಲ ಪೋಲೀಸ್ ಮಾಡಿದಾಗ.
ಡೋಂಟ್ ವೇಟ್ ಫಾರ್ ಸಂಬಡಿ ಟು ಹೆಲ್ಪ್ ಯು. ಪ್ರತಿ ಸಲ ವಿ ಡಿಪೆಂಡ್ ಆನ್ ಸಂಬಡಿ. ಐ ವಾಂಟ್ ಮೈ ಫಾದರ್ ಟು ಹೆಲ್ಪ್ ಮಿ, ಐ ವಾಂಟ್ ಮೈ ಮದರ್ ಟು ಹೆಲ್ಪ್ ಮಿ, ಐ ವಾಂಟ್ ಯು ಟು ಹೆಲ್ಪ್ ಮಿ. ಹೆಲ್ಪ್ ಮಾಡೋಣ, ಖಂಡಿತ ಹೆಲ್ಪ್ ಮಾಡೋಣ. ಆದ್ರೆ ಒಂದು ಹಂತ ಬಂದ ಮೇಲೆ ಯು ಶುಡ್ ನೋ ಹೌ ಟು ಬಿಲ್ಡ್ ಯುವರ್ ಸೆಲ್ಫ್. ಯಾಕಂದ್ರೆ ಮತ್ತೊಬ್ರು ಯಾರೂ ಸಹಾಯ ಮಾಡೋಕ್ ಸಾಧ್ಯ ಇಲ್ಲ. ಉದ್ಧಾರೇನ್ ಆತ್ಮನಾತ್ಮಾನಂ, ನಾನೇ ಮಾಡ್ಕೋಬೇಕದನ್ನ, ಮತ್ತಾರು ಮಾಡೋಕ್ ಸಾಧ್ಯ ಇಲ್ಲ. ಉದ್ಧಾರ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳೋದೇ ಬಹಳ ಚೆನ್ನಾಗಿದೆ ಶ್ಲೋಕ, ಪೂರ್ತಿ ಹೇಳಕ್ ಹೋಗಿಲ್ಲ ನಾನು. ನಿನ್ನ ಉದ್ಧಾರವನ್ನು ನೀನೇ ಮಾಡ್ಕೋಬೇಕು, ನಿನ್ನ ಅವನತಿಯನ್ನು ನೀನೇ ಮಾಡ್ಕೋತೀಯ ಅಂತ. ಯಾವಾಗ ನಾನು ಮನಸ್ಸಿಟ್ಟು ನನ್ನ ಜವಾಬ್ದಾರಿ ಇದು, ನಾನು ನಿನ್ನೆ ಹೇಳ್ದಾಗ ಹೇಳಿದೆ, ಹೋದ ವಾರ ಹೇಳ್ದಾಗ ಹೇಳಿದೆ, ಹೂಸ್ ಲೈಫ್ ಇಸ್ ಇಟ್? ನಾನು ಹುಡುಗರಿಗೆ ಯಾವಾಗ್ಲೂ ಕೇಳಿದೆ, ಹೂಸ್ ಲೈಫ್ ಇಸ್ ಇಟ್? ಇಸ್ ಇಟ್ ಓನ್ ಆರ್ ರೆಂಟೆಡ್? ಓನ್ ಆರ್ ರೆಂಟೆಡ್? ಓನ್ ಅಂದ್ರೆ ಚೆನ್ನಾಗಿರ್ಬೇಕು, ನನ್ನ ಸ್ವಂತ ಮನೆ. ಸ್ವಂತ ಮನೆ ಚೆನ್ನಾಗಿಟ್ಕೋಬೇಡವಾ? ಯಾರ್ದೋ ಮನೆ ಅಲ್ಲ ಇದು. ಆದ್ರಿಂದ ಇದು ನನ್ನ ಜೀವನ, ಇದು ಒಂದೇ ಜೀವನ, ಮುಂದೆ ಜೀವನ ಇದೆ ಗೊತ್ತಿಲ್ಲ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಆದ್ರೆ ಇದ್ದೀನಿ, ಇದು ಚೆನ್ನಾಗಿ ಬದುಕಬೇಕು ಅಂತ ಇರ್ಬೇಕು. ನನಗೊಂದು ಘಟನೆ ನೆನಪಾಗತ್ತೆ ಇದು ಕೇಳ್ಬೇಕಾದ್ರೆ, ಅದು ಎಷ್ಟು ಫಿಲಾಸಾಫಿಕಲ್ ಇದೆ ಅಂದ್ರೆ ಅದು ಐ ಡೋಂಟ್ ನೋ ಹೌ ಐ ಬಿಕೇಮ್ ಪಾರ್ಟ್ ಆಫ್ ಇಟ್. ನಾನು ತೀರಾ ಪುಟ್ಟ ಹುಡುಗ ಆಗಿದ್ದಾಗ ಬಾಗಲಕೋಟ್ ಅಂತ ಒಂದು ಊರು, ಅಲ್ಲಿದ್ವಿ ನಾವು. ನನ್ನ ಅಜ್ಜ ಇದ್ದ, ನನ್ನ ಅಜ್ಜ ನನಗೆ ಎನ್ಸೈಕ್ಲೋಪೀಡಿಯಾ ಎಲ್ಲ ಅವನೇ ನಮ್ಮ ಅಜ್ಜ. ಬೆಳಿಗ್ಗೆ ಕರ್ಕೊಂಡು ಹೋಗ್ಬೇಕು, ನಾನು ಮಾರ್ಕೆಟಿಗೆ ಹೋಗೋಣ, ನಡೆಯೋ ಬಂದ್ಬೇಕು. ಐ ವಾಸ್ ವೆರಿ ಸ್ಮಾಲ್, 2.5, 3.5 ಇರ್ಬೇಕು. ಅವನು ಎತ್ತರದ ಮನುಷ್ಯ ನಮ್ಮ ಅಜ್ಜ. ಆಗಿನ ಕಾಲದಲ್ಲಿ ಕಚ್ಚೆ ಧೋತ್ರ ಕೋಟು, ತಲೆಗೊಂದು ಟೋಪಿಗೆ ಹಾಕೊಳ್ಳೋನು. ನಡಿ, ನಾನು ತಲೆಗೊಂದು ಗಾಂಧಿ ಟೋಪಿ ಹಾಕ್ಬೇಕು. ಬಿಸಿಲು ಬಹಳ, ಬೀಜ ಬಾಗಲಕೋಟೆಯಲ್ಲಿ ಬಿಸಿಲು ಜಾಸ್ತಿ. ಅವನು ವಿಚಿತ್ರ, ನಾವೇನ್ ಮಾಡಿ ಹುಡುಗರು ಕರ್ಕೊಂಡು ಕೈ ಹಿಡ್ಕೊಳ್ಳಲ್ವ ನಾವು, ಕೈ ಹಿಡ್ಕೋತೀವಿ ಹುಡುಗ ಎಲ್ಲಿ ಹೋಗ್ಬಿಡ್ತಾರೆ ಅಂತ. ಅವ್ನು ಕೈ ಹಿಡ್ಕೋತಿರ್ಲಿಲ್ಲ, ನನ್ಗೆ ವಾರ್ನಿಂಗ್ ಕೊಡೋ, ನೋಡೋ ನಾನು ಕೈ ಹಿಡ್ಕೊಳ್ಳಲ್ಲ, ನೀನೇ ನೆರಳಲ್ಲಿ ಬರ್ಬೇಕು, ನಾನು ಹೋಗ್ತಾ ಇರ್ತೀನಿ, ನನ್ನ ನೆರಳು ಬಿದ್ದಿರುತ್ತೆ, ನೆರಳಲ್ಲೇ ಬರ್ಬೇಕು ನೀನು, ಹ್ಞೂ ಅನ್ನೋದು ನಾನು. ಅದನಗೊಂದು ಆಟ ಆಗ್ಬಿಡುತ್ತೆ ನನಗದು. ಅವನು ಹಿಂಗೆ ತಿರ್ಕೊಂಡ್ರೆ ನೆರಳು ಈ ಕಡೆ ಬರೋದು, ನಾನು ಈ ಕಡೆ ಬಿಡ್ ಬರ್ಬೇಕು. ಅವನೊಂದು ಆಟದ ನೆರಳಿನ ಆಟ ಶುರು ಆಗ್ಬಿಡ್ತದ. ಅವ್ನು ಎಲ್ಲೆಲ್ಲಿ ಹೋಗ್ತಾನೆ, ರೋಡ್ ಟರ್ನ್ ಆದ ತಕ್ಷಣ ನಾನು ಪೊಸಿಷನ್ ಚೇಂಜ್ ಮಾಡ್ಕೋಬೇಕು. ನಮ್ಮ ಅಜ್ಜನ ಫ್ರೆಂಡ್ಸ್ ಎಲ್ಲ ಕೇಳೋರು, ಏನಪ್ಪಾ ಶುರು ಆಯ್ತು ಅನ್ನೋ ನೆರಳಿನ ಆಟ ನಿಂದು ಅಂತ. ಇದಾಯ್ತು, ಒಂದು 2 ವರ್ಷ ಆಯ್ತು. ಆಮೇಲೆ ನನಗೆ ಅಜ್ಜನ ನೆರಳು ಸಾಕಾಗ್ತಿದ್ದಿಲ್ಲ, ನಾನು ಎತ್ತರ ಆಗಿದ್ದೆ, ಅವನ ನೆರಳು ಅಷ್ಟೇ ಇತ್ತು. ಅಜ್ಜ ನೆರಳು ಸಾಕಾಗ್ತಾ ಇಲ್ಲ ಅಂದೆ. ನಾನು ಕೂಡಿಸ್ಕೊಂಡು ಮಾತು ಹೇಳಿದ್ದೆ, ಅದು ಇಟ್ ಇಸ್ ಎ ಲೆಸನ್ ಫಾರ್ ಮೈ ಲೈಫ್ ಟೈಮ್. ಹೇಳಿದೆ, ನೋಡೋ ತೀರಾ ಸಣ್ಣವರಿದ್ದಾಗ ಮತ್ತೊಬ್ಬರ ನೆರಳಲ್ಲಿ ಬೆಳಿಬೇಕು, ಮತ್ತೊಬ್ಬರ ನೆರಳು ಬೇಕಾಗುತ್ತೆ ನೀನು ಬೆಳಿಬೇಕಾದ್ರೆ. ಆದ್ರೆ ದೊಡ್ಡವನಾದ್ರು ಮತ್ತೊಬ್ಬರ ನೆರಳು ಅಪೇಕ್ಷೆ ಮಾಡ್ಬೇಡ, ನೀನ್ ನೆರಳು ನೀನೇ ಸೃಷ್ಟಿ ಮಾಡ್ಕೋಬೇಕು ಅಂತ. ಎಷ್ಟು ದೊಡ್ಡ ಮಾತದ ಫಿಲಾಸಫಿ ಅದು. ಸಣ್ಣವನಿದ್ದಾಗ ನೀನು ಬೇಕು, ದೊಡ್ಡವ್ರ ನೆರಳು ಬೇಕು, ದೊಡ್ಡವ್ರ ಕೃಪಾಕ್ಷೇತ್ರದಲ್ಲಿ ಬೆಳಿಬೇಕು ನೀನು. ಆದ್ರೆ ಒಂದು ಸಲ ನೀನು ಬೆಳೆಯೋ ಹಂತಕ್ಕೆ ಬಂದ ಮೇಲೆ ಡೋಂಟ್ ಎಕ್ಸ್ಪೆಕ್ಟ್ ಸಂಬಡಿ ಶ್ಯಾಡೋ, ಕ್ರಿಯೇಟ್ ಯುವರ್ ಓನ್ ಶ್ಯಾಡೋಸ್. ಇದೆಂತ ಮಾತು, ಉದ್ಧರೇನ್ ಆತ್ಮನ ಆತ್ಮಾನಂ ಆತ್ಮಾನಂ ಅವಸಾದಯ. ಇನ್ನೊಂದು ಬಹಳ ದೊಡ್ಡ ಮೆಸೇಜ್ ನಮ್ಮ ಭಗವದ್ಗೀತೆಯಲ್ಲಿ ಸಿಗೋದು, ಮಕ್ಕಳಿಗೆ ಮುಖ್ಯವಾಗಿ ಬೇಕಾದ ಅಂದ್ರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಆಹಾರದಲ್ಲಿ, ವಿಹಾರದಲ್ಲಿ, ಎಲ್ಲ ಕರ್ಮಗಳಲ್ಲಿ, ನಿದ್ರೆ ಎಚ್ಚರ ಎಲ್ಲದರೊಳಗೂ ಕೂಡ ಇತಿಮಿತಿ ಇರಲಿ ಅಂತ. ನಾವು ಸಾಮಾನ್ಯವಾಗಿ ಫುಡ್ ಬಗ್ಗೆ ಕಂಟ್ರೋಲ್ ತಪ್ಪಿಸ್ಬಿಡ್ತೀವಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಮೆರಿಕಾದ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ಒಬೆಸಿಟಿ, ದೊಡ್ಡ ಸಮಸ್ಯೆ ಒಬೆಸಿಟಿ. ಹೆಂಗ ಕಮ್ಮಿ ಮಾಡ್ಬೇಕು, ತೂಕ ಕಮ್ಮಿ ಮಾಡ್ಬೇಕು? ಈಗ ಇಂಡಿಯಾ ಏನು ಭಾಳ ಹಿಂದೆ ಬಿದ್ದಿಲ್ಲ, ವಿತ್ ಬರ್ಗರ್ಸ್ ಅಂಡ್ ಪಿಜಾಸ್ ಕಮಿಂಗ್ ಪ್ಲೆಂಟಿ. ನಮ್ಮಲ್ಲೂ ಏನದು, ದೇ ಆರ್ ಆಲ್ ಬ್ಲೋಟಿಂಗ್ ಅಪ್. ಕಲ್ಪನೆ ಇಲ್ಲ ಯಾವ ಊಟ ಮಾಡ್ಬೇಕಂತ, ಕಲ್ಪನೆ ಇಲ್ಲ. ಸ್ಟ್ರೆಸ್ ಬೇರೆ ಇದೆ ತುಂಬಾ. ಲ್ಯಾಪ್ಟಾಪ್ ಇಟ್ಕೊಳ್ಳೋದು, ಬರ್ಗರ್ ತಿಂತಾ ಇರೋದು ಕೆಲಸ. ನಾವು ನೋಡಿರ್ಬೇಕು, ಇದೆಲ್ಲ ಬಹಳ ಕಾಮನ್ ಅದು. ಕೆಲಸ ಮುಗಿಸೋ ಡೆಡ್ ಲೈನ್ಸ್, ಅದಕ್ಕೆ ಕಂಪ್ಯೂಟರ್ ಎಕ್ಸಸೈಸ್ ಇಲ್ಲ, ಫಿಸಿಕಲ್ ಎಕ್ಸಸೈಸ್ ಇಲ್ಲ, ಕೂತ್ಕೊಂಡು ತಿಂತಾ ಇರೋದು, ಏನಾಗತ್ತೆ ಆರೋಗ್ಯ? ಅದನ್ನೇ ಕೃಷ್ಣ ಅವತ್ತು ಹೇಳಿದ್ದಾನೆ, ಯುಕ್ತಾಹಾರ ವಿಹಾರಸ್ಯ. ಎಲ್ಲದರಲ್ಲೂ ಇರ್ಬೇಕಪ್ಪ, ಮಿತಿ ಇರ್ಬೇಕು. ಇಫ್ ಐ ಡೋಂಟ್ ಡ್ರಾ ಎ ಲೈನ್ ಬೌಂಡ್ರಿ, ದ ಬೌಂಡ್ರಿ ವಿಲ್ ಸ್ವಾಲೋ ಮಿ. ವೆರಿ ಸಿಂಪಲ್. ಅದು ಬಹಳ ಮುಖ್ಯವಾಗಿರ್ಬೇಕು. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಬಹಳ ಚಂದ ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ. ಎಷ್ಟು ಚಂದ ಮಾತು, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಎಷ್ಟು ಚಂದ, ಸ್ಮಿತವಿರಲಿ ವದನದಲ್ಲಿ. ಮುಖದಲ್ಲಿ ಸ್ಮಿತ, ಮಂದ ಸ್ಮಿತ ಇರ್ಬೇಕಂತೆ, ಹಾ ಹಾ ಹೂ ಅಂದಾಗ ಬರ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ. ಎಷ್ಟು ಚಂದ ಅರ್ಥ ಅದು. ನೀ ನಕ್ಕದ ಕಿವಿಗೆ ಕೇಳಿಸಬಾರ್ದು ಅಂದ್ರೆ ಅಟ್ಟಹಾಸ ಆಗ್ಬಾರ್ದು ನಿನ್ನ ನಗು. ಮತ್ತೊಬ್ಬರು ನೋಡಿ ಅಟ್ಟಹಾಸದ ನಗು ನಗಬೇಡ, ಮೃದುವಾಗಿ ನಗು, ಮಂದಹಾಸ ಇರಲಿ, ಅದರಲ್ಲೂ ಮಿತಿ ಇರಲಿ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಾತಿನಲ್ಲಿ ಹಿತ ಇರಲಿ, ಸುಳ್ಳು ಬರಬಾರ್ದು. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ.
ಎಲ್ಲದರಲ್ಲೂ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಯಾವುದೂ ಅತಿ ಆಗೋದು ಬೇಡ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಅದನ್ನ ಎಷ್ಟು ಚಂದ ಕೃಷ್ಣ ಅವತ್ತು ಹೇಳಿದ ನಮಗೆ, ಯುಕ್ತಾಹಾರ ವಿಹಾರಸ ಯುಕ್ತ ಚೇಷ್ಟಸ್ಯ ಕರ್ಮಸು. ಯಾವುದನ್ನೇ ಮಾಡು ಮಾರಾಯ. ನಮ್ಮ ಹುಡುಗರು ಕೆಲವರು ಎಕ್ಸ್ಟ್ರೀಮ್ ಮಾಡಿಬಿಡ್ತಾರೆ, ತಲೆಗೆ ಬಂದ್ರೆ ಹಗಲು ರಾತ್ರಿ ಅದಕ್ಕೆ ಬೆನ್ನು ಹತ್ಬಿಡೋದು, ಇಲ್ಲಾಂದ್ರೆ ಮುಟ್ಟೋದೇ ಇಲ್ಲ. ಅದು ಅತಿಯಾದ ಕೆಲಸ, ಅತಿಯಾದ ರಿಲ್ಯಾಕ್ಸೇಷನ್, ಬೋತ್ ಆರ್ ನಾಟ್ ಗುಡ್. ಇನ್ನೊಂದು ಬಹಳ ಚಂದ ಮಾತು, ರಾಜವಿದ್ಯಾ. ಓಹ್, ನನ್ನ ಟೈಮ್ ಆಗ್ತಾ ಬಂತಲ್ಲ, ಇನ್ನೊಂದು ಎರಡು ಮೂರು ನಿಮಿಷ ಮುಗಿಸ್ಲಾ? ಓಕೆ. ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಅದ್ರ ಕೃಷ್ಣ ಒಂದ್ ಮಾತನ್ನ ಹೇಳ್ತಾನೆ. ಇದಂ ತುತೆ ಗುಹ್ಯತಮಂ ಪ್ರವಕ್ಷಾಮ್ಯಂ ಅನುಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾಂ ಮೋಕ್ಷ ಶೇಷು ಭಾರತ ಅಂತ. ಬಹಳ ಚಂದದ ಮಾತು ಇದು, ಅತ್ಯಂತ ಗೂಢವಾದ ವಿಚಾರ. ನಾವು ಸಾಮಾನ್ಯ ಹೇಳಲ್ಲ ಹುಡುಗರಿಗೆ ಇದು ಬಹಳ ಇಂಪಾರ್ಟೆಂಟ್ ಇದು ಅಂದಾಗ ಸ್ವಲ್ಪ ಕಿವಿ ಚುರುಕಾಗತ್ತೆ. ಹಂಗೆ ಹೇಳಿದ್ರೆ ಆಗಲ್ಲ, ಸ್ವಲ್ಪ ರಿಮೈಂಡ್ ಮಾಡ್ಬೇಕು ಮೊದಲಿದು ಬಹಳ ಇಂಪಾರ್ಟೆಂಟ್ ಇದು ಅಂತ ಹೇಳ್ಕೊಂಡಾಗ ಚುರುಕಾಗ್ತಾನೆ. ಹಾಗೆ ಮಾಡಿದ್ದಾರೆ, ಇದು ಬಹಳ ಗುಹ್ಯವಾದಂತಹದ್ದು, ಬಹಳ ಮುಖ್ಯವಾದದ್ದು, ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಅದು ಬೇರೆ ಸ್ಪೆಷಲ್ ಕ್ರಿಯೇಷನ್. ಯಾಕಂದ್ರೆ ನೀನು ಅನಸೂಯವೇ, ಈ ಪದ ಹುಡುಗಿಯರಿಗೆ ಅನಸೂಯ ಅಂತ ಹೆಸರಿಟ್ಬಿಡ್ತೀವಿ, ಅದು ಗೊತ್ತೇ ಇರೋ ಯಾಕೆ ಇಟ್ವಿ ಅಂತ. ಅನಸೂಯ ಅಂದ್ರೆ ಅಸೂಯೆ ಇಲ್ಲದಂಥದ್ದು, ಅಸೂಯೆ ಇಲ್ಲ, ಮತ್ತೊಬ್ಬರ ಬಗ್ಗೆ ಅಸೂಯೇನೇ ಇಲ್ಲ. ನೀನು ಅನಸೂಯನಾದ್ದರಿಂದ ನಿನಗೆ ಗುಹ್ಯವಾದಂತ ಅದ್ ಸೀಕ್ರೆಟ್ ಹೇಳ್ತೀನಿ. ಮತ್ತೆ ಇಲ್ಲೊಂದು ಟೀಚರ್ಗೆ ಮೆಸೇಜ್ ಇದೆ ಇದ್ರೊಳಗೆ, ನಾನು ಹ್ಯಾಕ್ ಕಲಿಸ್ತೀನಿ ಅಂತ ಹೇಳ್ತಾನೆ. ಜ್ಞಾನಂ ವಿಜ್ಞಾನ ಸಹಿತಂ ಅಂದ್ರೆ ನಿನ್ನ ಅನುಭವಕ್ಕೆ ಬರೋ ಹಾಗೆ ವಿವರಣೆ ಮಾಡಿ ಹೇಳ್ತೀನಿ. ಇದು ಮೇಷ್ಟ್ರದ್ದು ಕ್ಷಣತನ ಬುದ್ಧಿವಂತಿಕೆ ಬೇಕಲ್ಲ ಅಲ್ಲಿ, ಅದು ನಿನ್ಗೆ ಅರ್ಥ ಆಗುವಂಗ ಹೇಳ್ತೀನಿ ಅನ್ನೋ ಧೈರ್ಯ ಕೃಷ್ಣನಿಗೆ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳ್ತಾನೆ, ನಿನ್ನ ಅನುಭವಕ್ಕೆ ಬರೋ ಹಾಗೆ ಹೇಳ್ತೀನಿ, ಇದನ್ನ ತಿಳ್ಕೊಂಡ್ರೆ ನಿನ್ನ ಬಂಧನದಿಂದ ಬಿಡುಗಡೆ ಆಗ್ತೀಯ ಅಂತ. ಇದು ಅವನಿಗೊಬ್ಬನಿಗೆ ಯಾಕೆ ಹೇಳಿದ ಅಂತ ಪ್ರಶ್ನೆ ಕೇಳ್ತಾರೆ. ಇಷ್ಟು ಅಗುಹ್ಯವಾದಂತ ವಿಷಯ ಅರ್ಜುನಿಗೊಬ್ಬನಿಗೆ ಯಾಕೆ ಹೇಳ್ಬೇಕು? ಯಾವಾಗಲೂ ದಯವಿಟ್ಟು ಹೇಳ್ಬೇಕು. ನಾವು ಹುಡುಗರು ಪ್ರಶ್ನೆ ಕೇಳ್ತಾರೆ, ಎಲ್ಲರೂ ನನಗೆ ಕೇಳಲ್ಲ ಅದನ್ನ, ವೈ ಡೋಂಟ್ ಯು ಟೆಲ್ ಮಿ ಅಂತ. ಅದ್ ಹೇಳ್ಬೇಕಾದಿಷ್ಟೇನೆ, ಹೇಳ್ಬೇಕಾದ್ರೆ ಒಂದು ಅರ್ಹತೆ ಬೇಕಾಗುತ್ತೆ ಯಾರಿಗಾದ್ರು. ಯು ರಿಕ್ವೈರ್ ಸಮ್ ಎಲಿಜಿಬಿಲಿಟಿ ಟು ಲಿಸನ್ ಟು ಇಟ್. ಅರ್ಥ ಆಗದ ಹುಡುಗನ ದೊಡ್ಡ ದೊಡ್ಡ ವಿಷಯ ಹೇಳೋಕೆ ಅರ್ಥ ಇಲ್ಲ. ಇದು ಆತ್ಮಜ್ಞಾನದ ಬಗ್ಗೆ ಕೃಷ್ಣ ಮಾತಾಡ್ತಿದ್ದಾನೆ. ಮಾತಾಡುವಾಗ ತಿಳ್ಕೊಳ್ಳೋ ಶಕ್ತಿ ಇದೆಯಾ ಅಂತ ನೋಡ್ಬೇಕು ಅರ್ಜುನನಿಗೆ. ಅದಕ್ಕೆ ಹೇಳ್ತಾನೆ, ನಾವು ಸಾಮಾನ್ಯ ಮಾಡಲ್ವಾ, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇಸ್ ನಾಟ್ ಶೇರ್ಡ್ ವಿತ್ ಎವ್ರಿಬಡಿ, ಇಸ್ ಓನ್ಲಿ ಗಿವನ್ ಟು ಸಮ್ ಪೀಪಲ್. ಈಗ ನಮ್ಮಲ್ಲಿ ಆಕ್ಸೆಸ್ ಕೊಡ್ಬೇಕಾದ್ರೆ ಕೆಲವು ಲೆವೆಲ್ಸ್ ಇದಾವೆ, ಲೆವೆಲ್ಸ್ ಆಫ್ ಅಕ್ಸೆಪ್ಟೆನ್ಸ್ ಕೊಡ್ಬೇಕು. ನೀವು ಯಾವ್ದಾದ್ರು ಫೈಲ್ ಕಳಿಸಿದಾಗ ದಿಸ್ ಮ್ಯಾನೇಜರ್ ಕ್ಯಾನ್ ಸಿ ದಿಸ್ ಅಂಡ್ ಆಫೀಸರ್ ಕ್ಯಾನ್ ಸಿ ದಿಸ್, ಹೈಯೆಸ್ಟ್ ಆಫೀಸರ್ ಕ್ಯಾನ್ ಸಿ ಎವ್ರಿಥಿಂಗ್. ಯಾಕೆ ಕೊಡ್ತಾರೆ ಅದನ್ನ? ದ ಬೇಸಿಕ್ ಬಿಕಾಸ್ ಈ ಇಸ್ ಎಲಿಜಿಬಲ್ ಟು ಸಿ ದಾಟ್ ಅಂತ. ಅದಕ್ಕೆ ನಾವು ಹೇಳೋದು, ಶೆಡ್ಯೂಲ್ ಡ್ರಗ್ ಇದೆಯಲ್ಲ, ಎಲ್ಲರಿಗೂ ಕೊಡಕ್ ಬರಲ್ಲ, ಪ್ರಿಸ್ಕ್ರಿಪ್ಷನ್ ಆದ್ಮೇಲೆ ಕೊಡ್ಬೇಕು, ಅದನ್ನ ನೋಡ್ಕೊಂಡು ಕೊಡ್ಬೇಕು. ಕೃಷ್ಣ ಎಷ್ಟು ಚಂದ ಪ್ರಿಸ್ಕ್ರಿಪ್ಷನ್ ಮಾಡ್ತಾನೆ ಅಂದ್ರೆ, ನೀ ಅನಸೂಯ ಆದ್ದರಿಂದ, ಮತ್ತೊಬ್ಬರ ಬಗ್ಗೆ ಅಸೂಯ ಇಲ್ಲದೆ ಇರೋದ್ರಿಂದ ನಿನಗೆ ಈ ವಿಷಯವನ್ನು ಹೇಳ್ತೇನಪ್ಪ, ತಿಳ್ಕೊ ಅಂತ ಹೇಳಿ ಬಹುದೊಡ್ಡ ಗುಹ್ಯವಾದ ವಿಷಯವನ್ನು ತಿಳಿಸ್ತಾನೆ. ಆ ವಿಷಯ ಏನು ಅನ್ನೋದನ್ನ, ಮುಖ್ಯವಾದ ವಿಷಯ ಅನ್ನೋದನ್ನ ಮುಂದಿನ ಸಲ ನೋಡೋಣ. ಬಟ್ ನೌ ವಿ ಹ್ಯಾವ್ ಕವರ್ಡ್ ಎ ಲಾಂಗ್ ಡಿಸ್ಟೆನ್ಸ್ ಟುಡೇ. ಹೋದ ಸಲ ಡಿಸ್ಟೆನ್ಸ್ ಫಾಸ್ಟ್ ಆಗ್ಲಿಲ್ಲ, ಈ ಸಲ ವಿ ಹ್ಯಾವ್ ಕವರ್ಡ್ ಸಫಿಷಿಯಂಟ್ ಡಿಸ್ಟೆನ್ಸ್. ಮುಖ್ಯವಾದದ್ದು ಅಂದ್ರೆ ಸರ್, ಎಲಿಜಿಬಿಲಿಟಿ ಅನ್ನುವಂಥದ್ದು ಬಹಳ ಮುಖ್ಯ. ಯಾವುದನ್ನ ಯಾರಿಗೆ ಹೇಳಬೇಕು ಅನ್ನೋಂಥ ಪ್ರಜ್ಞೆ ಹೇಳೋರಿಗೆ ಇರ್ಬೇಕು, ಯಾವುದನ್ನ ಕೇಳಬೇಕು ಅನ್ನೋಂಥ ಪ್ರಜ್ಞೆ ಅವರಿಗೆ ಇರ್ಬೇಕು. ನನ್ಗೆ ಯಾಕೆ ಹೇಳಲ್ಲ, ವೈ ಡೋಂಟ್ ಯು ಟೆಲ್ ಮಿ ಅಂತ. ಕೆಲವು ಅವ್ರಿಗೆ ಬೇಕಾಗದೇ ಇರುವಂತಹ ವಿಷಯವನ್ನು ಹೇಳಿದಾಗ ಅನಾಹುತ ಆಗೋದೇ ಹೆಚ್ಚಿರುತ್ತೆ. ಆದ್ದರಿಂದ ಯಾರಿಗೆ ಯಾವ ವಿಷಯವನ್ನು ಹೇಳುವಂತ ಪ್ರಜ್ಞೆ ಹಿರಿಯರಿಗೆ, ಯಾವುದನ್ನ ಕೇಳಬೇಕು ಅನ್ನುವಂಥ ಪ್ರಜ್ಞೆ ಕಿರಿಯರಿಗಿದ್ದಾಗ ಬಹುಶಃ ಸಂವಾದ ಸರಿಯಾಗ್ತದೆ, ಬೆಳೆದಂತ ಸಂದೇಶ ಅವ್ರು ಮುಟ್ಟುತ್ತೆ. ಆ ಮಟ್ಟಿಗೆ ನಿಲ್ಸೋಣ. ನಮಸ್ಕಾರ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಅದರಲ್ಲೂ ಯುಕ್ತ ಆಹಾರ ವಿಹಾರದ ವಿಚಾರವಾಗಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಬಹುಶಃ ನಾವು ಈಗಿನ ಕಾಲದ ಸಿನಿಮಾಗಳಲ್ಲಿ ನೋಡೋದ್ರಿಂದ ತುಂಬಾ ಇನ್ಫ್ಲುಯೆನ್ಸ್ ಆಗಿದೀವಿ ಅನ್ಸುತ್ತೆ. ಸಿನಿಮಾ ಹೀರೋರು ಅಂದ್ರೆ ನಾನು ಶಾಂತವಾಗಿದ್ರೆ ಶಾಂತ, ಕೋಪ ಬಂತು ಅಂದ್ರೆ ಉಗ್ರ, ಎಕ್ಸ್ಟ್ರೀಮ್ಸ್ ಇರುವಂತ ಕ್ಯಾರೆಕ್ಟರ್ಸ್ ಪೋರ್ಟ್ರೇ ಮಾಡ್ತಾರೆ, ಅದನ್ನ ನೋಡಿ ಕಲ್ತ್ಬಿಟ್ಟು. ಎಲ್ಲ ಹೀರೋಸ್ ಫೈಟಿಂಗ್ ಹೀರೋಸ್ ಎಲ್ಲರೂ. ಸೊ ನೀವ್ ಹೇಳಿದ ಸ್ವಧರ್ಮದ ವಿಚಾರವಾಗಿ, ಮತ್ತೆ ಶುರುನಲ್ಲಿ ಹೇಳಿದ ಹೀರೋ ವಿಚಾರ ಅಜೆನ್ ಅವ್ರು ಹೇಳಿದ್ದ ಅದ್ರ ವಿಚಾರವಾಗಿ ಕೆಲವೊಂದು ಕ್ವೆಶನ್ಗಳು ಬಂದಿದೆ. ಮೊದಲನೇದಾಗಿ ಈ ರಿಯಾಕ್ಟ್ ಅಂಡ್ ರೆಸ್ಪಾಂಡ್ ವಿಷಯವಾಗಿ, ನಮ್ಮ ಆಫೀಸ್ ವೆರಿ ಪ್ರಾಕ್ಟಿಕಲ್ ಕ್ವೆಶನ್ ಇದು. ಎವ್ರಿ ಡೇ ಲೈಫ್ ನಲ್ಲಿ ಆಫೀಸ್ ಕಾರ್ಪೊರೇಟ್ ಸೆಟ್ಟಿಂಗ್ಸ್ ಅಂತದ್ರಲ್ಲಿ ಎಲ್ಲೋ ಮೀಟಿಂಗ್ ಗಳಲ್ಲಿ ಇರ್ತೀವಿ, ಅಲ್ಲಿ ಹೀಟೆಡ್ ಡಿಬೇಟ್ ನಡೀತಾ ಇರುತ್ತೆ, 10-20 ಜನ ಇರ್ತಾರೆ, ಒಂದು ಕ್ಷಣಾರ್ಥದಲ್ಲಿ ಅಲ್ಲಿ ಡಿಸಿಷನ್ಸ್ ಆಗೋಗ್ಬಿಡೋ ಅಂತ, ಅರ್ಧ ಗಂಟೆ ಒಳಗಡೆ ಅಂತದ್ರಲ್ಲಿ ಡಿಸಿಷನ್ಸ್ ಆಗೋಗ್ಬಿಡೋ ಅಂತ ಸಂದರ್ಭ. ಆಗ ಹೀಟೆಡ್ ಡಿಸ್ಕಷನ್ ನಡೀತಾ ಇರುವಾಗ ನಾವು ವ್ಯವಧಾನದಿಂದ ನಾನು ರಿಯಾಕ್ಟ್ ಮಾಡದೆ ರೆಸ್ಪಾಂಡ್ ಮಾಡೋದು ಹೇಗೆ ಅಂತ ಸಂದರ್ಭಗಳಲ್ಲಿ ಹೌ ಶುಡ್ ಬಿ? ಬಹಳ ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ. ಇಫ್ ದಿಸ್ ಎ ಹೀಟೆಡ್ ಡಿಬೇಟ್, ಯು ಡೋಂಟ್ ಹ್ಯಾವ್ ಟು ಗೆಟ್ ಹೀಟೆಡ್ ಅಪ್. ವೆರಿ ಸಿಂಪಲ್.
ಇಟ್ ಇಸ್ ಎ ಹೀಟೆಡ್ ಡಿಬೇಟ್, ಯು ಡೋಂಟ್ ಹ್ಯಾವ್ ಟು ಗೆಟ್ ಹೀಟೆಡ್ ಅಪ್. ಯಾವಾಗ ಹೇಳಬೇಕು ಅಂತ ಒತ್ತಡ ಬಂದ್ಬಿಡುತ್ತೋ, ಇಮೋಷನಲ್ ಬರುತ್ತಲ್ಲ, ಟೇಕ್ ಇಟ್ ಫ್ರಾಮ್ ಮೀ, ಮೋಸ್ಟ್ ಆಫ್ ದ ಟೈಮ್ ಡಿಸಿಷನ್ಸ್ ಆರ್ ರಾಂಗ್. ಏನ್ ಅಂತದ ಅವಸರ ಇಲ್ಲ, ನೀವು ಅರ್ಧ ತಾಸಲ್ಲಿ ಡಿಸಿಷನ್ ಆಗ್ಬೇಕಲ್ಲ, ಡಿಸಿಷನ್ ಕರೆಕ್ಟ್ ಆಗ್ಬೇಕಾ ಸುಳ್ಳಾಗ್ಬೇಕಾ? ಒಳ್ಳೆ ಡಿಸಿಷನ್ ಆಗ್ಬೇಕಲ್ಲ. ಒಳ್ಳೆ ಡಿಸಿಷನ್ ಆಗೋದಾದ್ರೆ ಇಸ್ ವರ್ತ್ ವೇಟಿಂಗ್ ಫಾರ್ 2 seconds. ಹೋಲ್ಡ್ ಆನ್, ಜಸ್ಟ್ ಪಾಸ್ ಫಾರ್ ಅ ಮೊಮೆಂಟ್, ಪಾಸ್ ಫಾರ್ ಅ ಮೊಮೆಂಟ್. ದಿಸ್ ಪಾಸ್ ಮೇಕ್ಸ್ ಆಲ್ ದ ಡಿಫರೆನ್ಸ್, ಪಾಸ್ ಮೇಕ್ಸ್ ಆಲ್ ದ ಡಿಫರೆನ್ಸ್. ನೀವು ಹೇಳಿದ್ರಿ 10 ನಿಮಿಷದಲ್ಲಿ ತೀರ್ಮಾನ ಆಗ್ಬೇಕು, ಏನ್ ಮಾಡ್ಬೇಕು ಹೇಳ್ಬೇಕಾಗತ್ತೆ. ರಿಯಾಕ್ಟೇ ಮಾಡ್ಬೇಕು ಅಂತಿಲ್ಲ, ಯು ಕ್ಯಾನ್ ರೆಸ್ಪಾಂಡ್. ವಿನ್ಸ್ಟನ್ ಚರ್ಚಿಲ್ ವಾಸ್ ಆಲ್ಸೋ ವೆರಿ ಇಮೋಷನಲ್ ಮ್ಯಾನ್, ಬಟ್ ಈ ಲರ್ನ್ ಟು ಬಿ ರೆಸ್ಪಾನ್ಸಿಬಲ್ ಲೇಟರ್ ಆನ್. ಅವ್ರು ಹೇಳ್ತಾರೆ, ಅವ್ರ ಮೆಟ್ಲು ಇಳಿದು ಬರ್ತಾ ಇದ್ರಂತೆ ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ, ಇವ್ರ ಮೇಲೆ ಬರ್ತಾ ಇದ್ರು, ಅವ್ರಿಗೆ ಸ್ಥೂಲಕಾಯ ಗೊತ್ತಲ್ಲ, ಭಾರಿ ದಪ್ಪ ವಿನ್ಸ್ಟನ್ ಚರ್ಚಿಲ್. ಆ ಮೇಲೆ ಬರೋ ಪಾರ್ಲಿಮೆಂಟೇರಿಯನ್ ದಪ್ಪ ಇದ್ನಂತೆ. ಅಂಡ್ ದೇರ್ ಇಸ್ ನಾಟ್ ಸ್ಪೇಸ್ ಫಾರ್ 2 people ಆನ್ ದ ಸ್ಟೇರ್ ಕೇಸ್. ಇವರು ಪ್ರೈಮ್ ಮಿನಿಸ್ಟರ್ ಅಲ್ಲ, ಲೈಕ್ ಚರ್ಚಿಲ್ ಕೇಳಿದಂತೆ, ಕ್ಯಾನ್ ಐ ಹ್ಯಾವ್ ದ ವೇ ಅಂದ್ರಂತೆ ಇವರು ಅವನಿಗೆ. ಅವನು ತಕ್ಷಣ ಹೇಳಿದ, ಐ ಡೋಂಟ್ ಗಿವ್ ವೇ ಟು ಫೂಲ್ಸ್ ಅಂದ ಪ್ರೈಮ್ ಮಿನಿಸ್ಟರ್. ಹಿಂಗೆ ಹೇಳೋಕ್ಕಾಗತ್ತಾ? ಚರ್ಚಿಲ್ ಏನ್ ಮಾಡಿದ್ರು ಗೊತ್ತಾ? ಬಟ್ ಐ ಡೂ ಅಂದ್ರು ಅಂತ ಸರಿದ್ರು. ಇದು ರಿಸ್ಪಾನ್ಸ್ ಅಂತೀರಾ, ರಿಯಾಕ್ಟ್ ಅಂತೀರಾ? ಎಷ್ಟು ಚಂದದ ಮಾತದು. ಅಂಡ್ ಈ ಸ್ಮೈಲ್ಡ್ ಅಟ್ ಇಟ್. ಅದನ್ನ ಯು ಇಡಿಯಟ್, ಯು ಕಾಲ್ ಮಿ ಫೂಲ್ ಅಂದ್ಕೊಂಡು ಜಗಳ ಹೋಗೋದು, ಅದರಿಂದ ಏನೂ ಸಾಲ್ವ್ ಆಗಲ್ಲ. ಅದಕ್ಕೆ ನಾನು ಹೇಳೋದು, ಎಂಥ ಕ್ರಿಟಿಕಲ್ ಮೊಮೆಂಟೇ ಇದ್ರು ಕೂಡ ದೇರ್ ವೆರಿ ಟ್ರೈಯಿಂಗ್ ಮೊಮೆಂಟ್ಸ್ ಫಾರ್ ಗಾಂಧಿ. ಫ್ರೀಡಮ್ ಮೂಮೆಂಟ್ ಅಲ್ಲಿ ಭಯಂಕರ ಪ್ರೆಷರ್, ಇವರು ದೇಶ ಡಿವೈಡ್ ಮಾಡಬಾರ್ದು ಅಂತ ಗಾಂಧಿ ಅಂದಾಗ ದೇಶ ಡಿವೈಡ್ ಒಪ್ಪಿಗೆ ಕೊಟ್ಟು ಬಂದ್ಬಿಟ್ಟಿದ್ದಾರೆ. ತಿರುಗೀಗ ಮೌಂಟ್ ಬ್ಯಾಟನ್ ಕರೆದು ಕೇಳ್ತಾನೆ, ಮಿಸ್ಟರ್ ಗಾಂಧಿ, ದ ಕಾಂಗ್ರೆಸ್ ಈಸ್ ವಿತ್ ಮೀ ಟುಡೇ, ದೇ ಹ್ಯಾವ್ ಸೈನ್ ದಿ ಅಗ್ರಿಮೆಂಟ್ ಫಾರ್ ಪಾರ್ಟಿಷನ್, ವಾಟ್ ಡು ಯು ಸೇ? ಗಾಂಧಿ ಸಿಂಪ್ಲಿ ಸ್ಮೈಲ್ಡ್ ಅಂಡ್ ಸೆಡ್, ಯೆಸ್, ಕಾಂಗ್ರೆಸ್ ಈಸ್ ವಿತ್ ಯು ಬಟ್ ಪೀಪಲ್ ಆರ್ ವಿತ್ ಮೀ ಅಂದ್ರು. ತಕ್ಷಣ ರಿಯಾಕ್ಟ್ ಮಾಡ್, ಡಿಡ್ ದೇ ಸೈನ್? ಹೂ ಇಸ್ ದಟ್ ಸೈನ್? ಕೃಪಲಾನಿ ಸೈನ್? ಹೋಗಾಡ್ಬೋದಾಗಿತ್ತು. ಈ ಡಿಂಟ್ ಡೂ ದಟ್, ದಟ್ಸ್ ವೈ ಬಿಕೇಮ್ ಎ ಮಹಾತ್ಮ. ಒಂದು ಹೇಳೋಣ ಸರ್, ಯಾವುದೋ ಜಜ್ಮೆಂಟು ಡಿಸ್ಕಷನ್ ಅಲ್ಲಿ ಯಾವುದೇ ಚರ್ಚೆ ಇದ್ರು ಕೂಡ ಎವ್ರಿ ಡಿಸಿಷನ್ ಈಸ್ ಥಾಟ್ ಓವರ್. ಇಫ್ ದ ಡಿಸಿಷನ್ ಈಸ್ ನಾಟ್ ಥಾಟ್ ಓವರ್, ಇಸ್ ಗೋಯಿಂಗ್ ಟು ಬಿ ಇನ್ ಅಪ್ರೋಪ್ರಿಯೇಟ್ ಡಿಸಿಷನ್. ಅದರಿಂದ ಹೀಟೆಡ್ ಡಿಸ್ಕಷನ್ ಆದ್ರೆ ಅದೇ ಹೇಳಿದ್ನಲ್ಲ, ಐ ಡೋಂಟ್ ಹ್ಯಾವ್ ಟು ಗೆಟ್ ಹೀಟೆಡ್ ಅಪ್. ಹೋಲ್ಡ್ ಆನ್ ಫಾರ್ ಮೊಮೆಂಟ್, ನೋ ಪ್ರಾಬ್ಲಮ್. ಅಕಸ್ಮಾತ್ ಕೇಳಿದ್ ಏನ್ ಹೇಳಿ, ನೀವೇನ್ ಹೇಳ್ತೀರಿ, ವಾಟ್ ಡು ಯು ಸೇ ಅಂತ ಕೇಳಿದಾಗ, ಲೆಟ್ ಮಿ ಥಿಂಕ್ ಓವರ್ ಸರ್, ಗಿವ್ ಮಿ 10 seconds. ಏನೂ ತಪ್ಪಿಲ್ಲ, ಏನೇನೂ ತಪ್ಪಿಲ್ಲ, ಲೆಟ್ ಮಿ ಥಿಂಕ್ ಓವರ್ ಸರ್, ದಟ್ ವಿಲ್ ಬಿ ಫೈನ್. ಅದ್ ಬಿಟ್ಟು ಅವ್ರು ಕೇಳಿದ್ರಲ್ಲ ಅಂತ ತಕ್ಷಣ ಉತ್ತರ ಕೊಟ್ಬಿಟ್ಟು ನಂತರ, ನಾರ್ಮಲಿ ವಿ ಡೂ ಇಟ್, ವಿ ರಿಯಾಕ್ಟ್ ಇನ್ ಹರಿ ಅಂಡ್ ರಿಗ್ರೆಟ್ ಅಟ್ ಲೀಜರ್. ಅದಾಗ್ಬಾರ್ದು ಅಟ್ ಎನಿ ಲೆವೆಲ್. ಥ್ಯಾಂಕ್ ಯು ಸರ್. ಮುಂದಿನ ಪ್ರಶ್ನೆ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಿದ್ದ ಹಾಗೇನೆ, ಈ ಇಮೋಷನಲ್ ಆಗಿ ಮೈಂಡ್ ಅಥವಾ ಇಮೋಷನಲ್ ಆಗಿ ನಾವು ರಿಯಾಕ್ಟ್ ಮಾಡೋದು ಮೇ ನಾಟ್ ಆಲ್ವೇಸ್ ಬಿ ಸ್ಪರ್ ಆಫ್ ದ ಮೂಮೆಂಟ್ ಅಂತ. ಕೆಲವೊಂದು ದೀರ್ಘ ಕಾಲದಲ್ಲಿಂದ ನಡೀತಾ ಇರುವಂತಹ ಒಂದು ಇಮೋಷನಲ್, ಯಾರೋ ಒಬ್ಬರು ಹೋದವರು ಅಥವಾ ತುಂಬಾ ಹಲವಾರು ವರ್ಷಗಳಿಂದ ಬಡತನ ಇದೆ, ಈ ಒಂದು ಇಮೋಷನಲ್, ಆ ಒಂದು ಎಲಾಂಗೇಟೆಡ್ ಇಮೋಷನಲ್ ಪೇನ್ ಗೆ ಒಳಗೊಂಡು ವಿಲ್ ಪ್ರಾಬಬ್ಲಿ ಟೆನ್ ಟು ರಿಯಾಕ್ಟ್, ಅವಾಗ ತುಂಬಾ ತಪ್ಪು ಡಿಸಿಷನ್ ಗಳಾಗಬಹುದು. ಅಂತ ಸ್ಪರ್ ಆಫ್ ದ ಮೂಮೆಂಟ್ ಅಲ್ಲದೆ ಇರೋ ಟೈಮ್ನಲ್ಲಿ ಹೌ ಟು ರೆಸ್ಪಾಂಡ್ ಇನ್ ನಾಟ್ ರಿಯಾಕ್ಟ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಇಫ್ ದಿಸ್ ಇಸ್ ಸಫರಿಂಗ್ ಹ್ಯಾಸ್ ಬೀನ್ ಫಾರ್ ಎ ಲಾಂಗ್ ಟೈಮ್, ತುಂಬಾ ಲಾಂಗ್ ಆದಾಗ ಮನಸ್ಸು ಒಂಥರ ಹತಾಶೆ ಭಾವ ಬಂದ್ಬಿಟ್ಟಿರುತ್ತೆ. ಹತಾಶೆ ಭಾವ ಬಂದಾಗ ತಕ್ಷಣ ಯಾವುದೋ ಮಾತು ಬರುತ್ತೆ, ನೋವಾಗುತ್ತೆ ಮನಸ್ಸಿಗೆ. ಆದ್ರೆ ಆಗ ಕೂಡ ಒಂದ್ ಹೇಳ್ತೀನಿ, ಸಾಮಾನ್ಯವಾಗಿ ಇಮೋಷನ್ಸ್ ಬಹಳ ದಿವಸ ಇದ್ರೆ, ಯಾರೊಬ್ಬರು ತುಂಬಾ ಮನೆಯಲ್ಲಿದ್ದೋ ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ, ದುಃಖದ ವಾತಾವರಣ ತುಂಬಾ ಇದೆ, ಅದೇನೂ ತಪ್ಪಿಲ್ಲ, ಭಾವನೆ ಬರ್ತದೆ, ಅಳು ಬರ್ತದೆ, ನೆನಪಿಸ್ಕೊಂಡು ಅಳ್ತೀವಿ, ಅದು ತೊಂದರೆ ಇಲ್ಲ. ಬಟ್ ಐ ಆಮ್ ಟಾಕಿಂಗ್ ಆಫ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಒಳಗೆ ದುಃಖದಲ್ಲಿ ಕಷ್ಟ ಬಂದ ದುಃಖ ಅಳ್ತಾರೆ, ಏನ್ ತಪ್ಪೇನಿಲ್ಲ, ಮನೆಯಲ್ಲ ದುಃಖ ಆದಾಗ ಅಳ್ತಾರೆ, ಸಂತೋಷ ಆದ್ರೆ ಸಂತೋಷ ಪಡ್ತೀವಿ. ಆದ್ರೆ ಆ ಡಿಸಿಷನ್ ತಗೊಳ್ಳೋ ಪ್ರಸಂಗ ಬಂದಾಗ, ವೆನ್ ಯು ಆರ್ ಇನ್ ದಿ ಇಮೋಷನ್ ಸ್ಟೇಟ್ ಆಫ್ ಮೈಂಡ್, ಪ್ಲೀಸ್ ಡೋಂಟ್ ಟೇಕ್ ಡಿಸಿಷನ್ಸ್, ಬಿಕಾಸ್ ಆ ಡಿಸಿಷನ್ ತಗೊಂಡ್ಬಿಟ್ರೆ ತಪ್ಪಾಗ್ಬಿಡ್ಬಹುದು. ಹೋಲ್ಡ್ ಆನ್ ಆ ಸ್ಟೇಜ್ ಅಲ್ಲಿ ಕೂಡ, ಎಷ್ಟೋ ಸಲ ಬಹಳ ಕ್ರಿಟಿಕಲ್ ಸ್ಟೇಜಸ್ ನಾನು ಹೋಗಿದ್ದೀನಿ. ನನಗೆ ಮದರ್ ಥೆರೇಸಾ ನನಗೆ ಕೇಳಿದ್ರು, ಅಲ್ಲ ಮುದುಕಿ ಸತ್ತೋದ್ಲು ನಿರ್ಮಲದ ಹೃದಯದಲ್ಲಿ, ಅವರು ಆಶ್ರಮದಲ್ಲಿ 3 ವರ್ಷ 3 ದಿವಸ ಅವ್ರ ಜೊತೆಗೆ ಇದ್ದವನು ನಾನು, ಮದರ್ ಥೆರೇಸಾ ಜೊತೆಗೆ ಒಂದು ಮುದುಕಿ ಸತ್ತೋಗ್ಬಿಟ್ರು. ಆಕೆ ನನಗೆ ಫಸ್ಟ್ ಟೈಮ್, ನಾನು ಸಣ್ಣ ಹುಡುಗ ಅವಾಗ, ಯಂಗ್ ಬಾಯ್, ಐ ಜಸ್ಟ್ ಅಬೌಟ್ 19.5 or 20 ಇರ್ಬೇಕು ನನಗೆ. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸಂಬಡಿ ಡೈಯಿಂಗ್ ದೇರ್. ಮದರ್ ಥೆರೇಸಾ ಬಂದ್ಬಿಟ್ಟು ಹೆಗಲ್ ಮೇಲೆ ಕೈ ಹಾಕಿ, ಆರ್ ಯು ಎ ಬ್ರಾಹ್ಮಿನ್ ಅಂತ ಕೇಳಿದ್ರು. ಎಂದೂ ಕೇಳಿದವರಲ್ಲ ನಾನು, ಯಾವ ಜಾತಿ ಅಂತ ಕೇಳೇ ಇರಲಿಲ್ಲ ಆಕೆ. ಎಸ್ ಅಂದೆ, ಯಾಕಂದ್ರೆ ಮುದುಕಿ, ಬ್ರಾಹ್ಮಣರ ಮುದುಕಿ. ಕ್ಯಾನ್ ಯು ಡೂ ರಿಚುವಲ್ಸ್ ಫಾರ್ ದಿಸ್ ಲೇಡಿ ಅಂದ್ರು.
ನಾವು ಸಂಪ್ರದಾಯಸ್ಥ ಮನೆತನದಿಂದ ಬಂದವರು. ನಮ್ಮಲ್ಲಿ ಏನು ತಲೆಗಿತ್ತು ಅಂದರೆ ಅಪ್ಪ ಅಮ್ಮ ಬದುಕಿದ್ರೆ ನಾವು ಸ್ಮಶಾನಕ್ಕೂ ಹೋಗಬಾರದು. ಆದರೆ ಮದರ್ ತೆರೇಸ ನಾನು ಕೇಳ್ತಿರೋದು ಸ್ಮಶಾನಕ್ಕೆ ಹೋಗುವಂತಲ್ಲ, ಮಗನಾಗಿ ಎಲ್ಲ ಕ್ರಿಯೆಗಳನ್ನು ಮಾಡ್ತೀಯಾ ಅಂತ ಕೇಳಿದ್ದು. ಏನ್ ಮಾಡ್ಬೇಕು ಸರ್ ನಾನು ಅವಾಗ? ಇಮೋಷನಲ್ ಡಿಸಿಷನ್ ಹ್ಯಾಡ್ ಟು ಟೇಕ್. ಅವ್ ನಮ್ಮ ತಲೆಯಲ್ಲಿ 20 ವರ್ಷ ಬೆಳೆದು ಬಂದಿದ್ದೇನೆ ವಾತಾವರಣದಲ್ಲಿ ಏನು ಅಂದ್ರೆ ಸ್ಮಶಾನಕ್ಕೆ ಹೋಗ್ಬಾರ್ದು, ಅಪ್ಪ ಅಮ್ಮ ಇಬ್ರು ಬದುಕಿದ್ದಾರೆ. ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ನಮ್ಮ ಮನೆ ಫೋನ್ ಇಲ್ಲ, ಏನ್ ಕೇಳೋದು, ಯಾರನ್ನ ಕೇಳೋದು ನಾನು? ಅದೇ ಮದರ್ ಗಿವ್ ಮಿ ಹಾಫ್ ಎ ಮಿನಿಟ್, ಹಾಫ್ ಎ ಮಿನಿಟ್. ನಾನು ವಿಚಾರ ಮಾಡಿದೆ, ಬೇಡ ಅನ್ಬೇಕು ಅನ್ಕೊಂಡು ಅವನು, ಆಗಲ್ಲ ನನ್ನ ಕಡೆಯಿಂದ, ಐ ಕ್ಯಾನ್ ಡೂ ದಿಸ್ ಅನ್ಬೇಕು ಅನ್ಕೊಂಡಿದ್ದೆ. ನಂತರ ನಾನು ವಿಚಾರ ಮಾಡಿದೆ, ಏನಂತ ಹೋಗಿದ್ದೆ ನಾನು ಅಲ್ಲಿ ನಿರ್ಮಲ ಹೃದಯಕ್ಕೆ? ಐ ಗಾನ್ ಆಸ್ ಎ ವಾಲಂಟಿಯರ್ ಅಲ್ವಾ? ವಾಲಂಟಿಯರ್ಸ್ ಹ್ಯಾವ್ ನೋ ಚಾಯ್ಸ್. ಮೊಮೆಂಟ್ ಯು ಆಸ್ಕ್ ಫಾರ್ ಎ ಚಾಯ್ಸ್, ಇಟ್ ಇಸ್ ಬಿಸ್ನೆಸ್, ಇಟ್ ಇಸ್ ನಾಟ್ ವಾಲಂಟಿಯರಿಸಮ್. ಐ ಶುಡ್ ಡೂ ಎನಿಥಿಂಗ್ ದಟ್ ಶೀ ಸೇಸ್. ಆ ಸರ್ ಮಾಡ್ತೀನಿ ಅಂದೆ. ಮಾಡಿ ಎಲ್ಲ ಮುಗಿಸಿ ಬಂದೆ. ಒಬ್ಬ ಮಗ ತಾಯಿಗೆ ಏನು ಮಾಡ್ಬೇಕು ಎಲ್ಲ ಕ್ರಿಯೆಗಳನ್ನು ಮಾಡಿ ಸ್ಮಶಾನಕ್ಕೆ ಹೋಗಿ ಮಾಡಿ ಬಂದೆ. ನಾನು ಬಂದು ಸೋಫಾದ ಮೇಲೆ ಕೂತಿದ್ದೆ, ತಲೆ ಬಗ್ಸ್ಕೊಂಡು ಸ್ನಾನ ಮಾಡಿ. ಮದರ್ ನನ್ನ ಪಕ್ಕಲ್ಲಿ ಕೂತ್ಕೊಂಡ್ರು. ವೈ ಯು ಆರ್ ವರೀಡ್ ಅಂತ ಕೇಳಿದ್ರು. ನಾನು ಎಸ್ ಮದರ್, ಐ ಹ್ಯಾವ್ ಡನ್ ಸಮಥಿಂಗ್ ವಿಚ್ ಐ ನೆವರ್ ಥಾಟ್ ಐ ವುಡ್ ಡೂ. ಹಿಂಗಾಯ್ತು, ನಮ್ಮ ತಂದೆ ತಾಯಿ ಬದುಕಿದ್ದಾರೆ, ಮನಸ್ಸಿಗೆ ಬೇಜಾರಾಗಿದೆ ಅಂತ. ಯಾಕೆ ನಾನು ಬೆನ್ ತಟ್ ಹೇಳಿದ್ಲು, ಸನ್ ಯು ಆರ್ ಡನ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ, ಡೋಂಟ್ ವರಿ, ಯುವರ್ ಪೇರೆಂಟ್ಸ್ ವಿಲ್ ಲಿವ್ ಲಾಂಗರ್ ದೆನ್ ದೇ ವುಡ್ ಹ್ಯಾವ್ ನಾರ್ಮಲಿ ಲಿವ್ಡ್. ಹಾಗೆ ಆಯ್ತು. ಲಾಸ್ಟ್ ಮೈ ಮದರ್ ಓನ್ಲಿ 3 ಇಯರ್ಸ್ ಅಗೋ, ಆಲ್ಮೋಸ್ಟ್ 45 ಇಯರ್ಸ್ ಆಫ್ಟರ್ ದಟ್. ಆಮೇಲೆ ಯಾಕೆ ಹೇಳಿದ್ರು, ನಾ ಹೇಳಿದೆ ಓಹ್ ಏನಾಯ್ತಲ್ಲ ಇದು. ಯಾಕೆ ನಾನು ಹೇಳಿದ್ರು, ಯು ಫೀಲ್ ಡಿಸಪಾಯಿಂಟೆಡ್, ಯು ವರೀಡ್ ಅಂದ್ರು. ಎಸ್ ಮ್ಯಾಮ್, ಐ ಆಮ್ ವರೀಡ್. ಇಷ್ಟೊಂದು ಮಾಡಿದ್ರೆ ಮುದುಕಿನ ಉಳಿಸ್ಬೇಕು ಅಂತ ಉಳಲಿಲ್ಲಲ್ಲ, ಆಲ್ ಯುವರ್ ಎಫರ್ಟ್ಸ್ ಹಾವ್ ಫೇಲ್ಡ್ ಅಂದೆ. ಆಕೆ ಏನ್ ಹೇಳಿದ್ರು ಗೊತ್ತಾ ನನಗೆ? ನಥಿಂಗ್ ಫೇಲ್ಡ್ ಸನ್, ಐ ವಾಂಟೆಡ್ ದ ಲೇಡಿ ಟು ಹ್ಯಾವ್ ಡಿಗ್ನಿಟಿ ಇನ್ ಡೆತ್ ಅಂದ್ರು. ಅದು ನನ್ನ ಜೀವನದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ನನಗೆ. ನಾನು ಡಿಗ್ನಿಟಿ ಇನ್ ಲೈಫ್ ಅಂತ ಪದ ಕೇಳಿದ್ದೆ, ಡಿಗ್ನಿಟಿ ಇನ್ ಡೆತ್ ಅಂತ ಕೇಳೇ ಇರಲಿಲ್ಲ. ಸಾವಿನಲ್ಲಿ ಏನ್ರಿ ಘನತೆ ಇರೋದು? ವಾಟ್ ಇಸ್ ಡಿಗ್ನಿಟಿ ಇನ್ ಡೆತ್ ಅಂದೆ. ಆಕೆ ಎದ್ದು ನಿಂತ್ಕೊಂಡ್ಬಿಟ್ರು. ಶಿ ಪುಟ್ ಹರ್ ಹ್ಯಾಂಡ್ ಆನ್ ಮೈ ಚೆಸ್ಟ್, ಐ ಸ್ಟಿಲ್ ಫೀಲ್ ದ ಫಿಂಗರ್ ಮೆನಿ ಟೈಮ್ಸ್. ಶಿ ಕೆಪ್ ದ ಫಿಂಗರ್ ಆನ್ ಮೈ ಹಾರ್ಟ್ ಅಂಡ್ ಸೆಡ್, ಸನ್ ದ ಲಿಟಲ್ ಹಾರ್ಟ್ ಇನ್ ಸೈಡ್ ಯು ಈಸ್ ದ ಟೆಂಪಲ್ ಆಫ್ ಗಾಡ್, ಇಸ್ ದ ಟೆಂಪಲ್ ಆಫ್ ಗಾಡ್, ಯು ಶುಡ್ ಬಿ ಆಲ್ವೇಸ್ ಕ್ಲೀನ್. ನಿನ್ನೆ ನೋಡಿದೆಲ್ಲ ಮುದುಕಿ ಕೋಪ ಮಾಡ್ಕೊಂಡಿದ್ಲು, ಎಲ್ಲರ ಬಗ್ಗೆ ಬೈತಾ ಇದ್ಲು, ಬಟ್ ಸಾಯಿ ಹೊತ್ತಿಗೆ ಹರ್ ಮೈಂಡ್ ವಾಸ್ ವೆರಿ ಪೀಸ್ಫುಲ್. ಶಿ ಕ್ಯಾನ್ ಗೋ ಟು ಹೆವನ್, ಲುಕ್ ಇನ್ ಟು ದ ಐಸ್ ಆಫ್ ಗಾಡ್ ಅಂಡ್ ಟೆಲ್ ಹಿಮ್, ಗಾಡ್, ಐ ಹ್ಯಾವ್ ಕಮ್ ಬ್ಯಾಕ್ ಆಸ್ ಕ್ಲೀನ್ ಆಸ್ ಯು ಸೆಂಡ್ ಮಿ ಟು ಅರ್ತ್ ಆಸ್ ಎ ಸ್ಮಾಲ್ ಚೈಲ್ಡ್, ಅಂಡ್ ದಟ್ ಈಸ್ ಡಿಗ್ನಿಟಿ ಇನ್ ಡೆತ್. ನನಗೆ ಆ ಲೆಸನ್ ಮರೆಯೋಕೆ ಸಾಧ್ಯ ಇಲ್ಲ ಸರ್. ಆ ಕ್ಷಣದಲ್ಲಿ ನಾನು ಏನ್ ಮಾಡ್ಬೇಕು ಹೇಳಿ? ಸಣ್ಣವರೆಲ್ಲ ಮದರ್ ಥೆರೇಸ ಅಂತವ್ರು ನನಗೆ, ನೀನು ಆ ಕ್ರಿಯೆಗಳನ್ನು ಮಾಡ್ತೀರಾ ಅಂತ ಕೇಳಿದ ನಾನು ಏನ್ ಮಾಡ್ಬೇಕು? ಅಷ್ಟು ಸರಿ ಇಮೋಷನಲಿ ಸಾರಿ ರೀ, ಆಗಲ್ಲ ನಾನು ಮಾಡೋಕ್ಕಾಗಲ್ಲ ಅವೆಲ್ಲ ಅನ್ಬೇಕಾಗಿತ್ತು. ನಾನು ಆಕ್ಚುಲಿ ಟೆಸ್ಟ್ ಆಫ್ ಯುವರ್ ಲೈಫ್ ಕಮ್ಸ್ ಓನ್ಲಿ ಇನ್ ದ ಕ್ರಿಟಿಕಲ್ ಮೊಮೆಂಟ್ ಸರ್, ವೆನ್ ಎವ್ರಿಥಿಂಗ್ ಇಸ್ ಗುಡ್. ಕಷ್ಟ ಇಲ್ಲ, ಕ್ರಿಟಿಕಲ್ ಮೊಮೆಂಟ್ ಬಂದಾಗ ಡೋಂಟ್ ಜಡ್ಜ್ ಇಮಿಡಿಯೇಟ್ಲಿ, ಡೋಂಟ್ ರಿಯಾಕ್ಟ್, ಡೋಂಟ್ ರಿಯಾಕ್ಟ್. ರಿಯಾಕ್ಷನ್ ಆದ್ರೆ ರಿಸಲ್ಟ್ ಗೊತ್ತೇ ಇದೆ ನಮಗೆ. ಆಲ್ವೇಸ್ ವಿ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಎಂಥ ಸಿಚುವೇಶನ್ ಬರಲಿ, ಯು ಡೋಂಟ್ ಹ್ಯಾವ್ ಟು ಆನ್ಸರ್ ಇಮಿಡಿಯೇಟ್ಲಿ, ಡೋಂಟ್ ಹ್ಯಾವ್ ಟು ಆನ್ಸರ್, ಡೋಂಟ್ ಬಿ ಕ್ಯಾರಿಡ್ ಅವೇ ಬೈ ಎಮೋಷನ್ಸ್. ಧನ್ಯವಾದಗಳು ಸರ್. ಈ ವಿಷಯ ನಮ್ಮ ಅಜ್ಜ ಅಜ್ಜಿಯವರು ಹೇಳ್ತಾ ಇದ್ರಲ್ಲ, ಕೋಪದಲ್ಲಿ ಮೂಗ್ ಕೊಯ್ಕೋಬೇಡ, ವಾಪಸ್ ಬರೋದಿಲ್ಲ. ವೆರಿ ಕರೆಕ್ಟ್, ಅವ್ರು ಬಹಳ ಚಂದ ಹೇಳ್ತಿದ್ರು, ಕೋಪದಲ್ಲಿ ಮೂಗ್ ಕೊಯ್ಕೊಂಡ್ರೆ ವಾಪಸ್ ಬರುತ್ತೆ ಅಂತ. ಕರೆಕ್ಟ್, ತುಂಬಾ ಥ್ಯಾಂಕ್ಸ್. ಈಗ ಸ್ವಧರ್ಮದ ವಿಚಾರವಾಗಿ ನೀವು ಮಾತಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಒಂದೆರಡು ಪ್ರಶ್ನೆ ಇಲ್ಲಿದೆ. ಒಂದು, ನೀವು ಹೇಳಿದ್ರಿ ವಿ ಶುಡ್ ವರ್ಕ್ ಇನ್ ಅವರ್ ಏರಿಯಾ ಆಫ್ ಕಾನ್ಫಿಡೆನ್ಸ್ ಅಂತ, ಬಟ್ ಶುಡ್ಂಟ್ ಪ್ಯಾಷನ್ ಬಿ ದ ಡ್ರೈವರ್ ಟು ಫಾಲೋ ಅವರ್ ಕರ್ಮ? ನಾವು ವಿ ಹ್ಯಾವ್ ಆಲ್ವೇಸ್ ಸೀನ್ ಸಕ್ಸಸ್ ಇನ್ ಬೀಯಿಂಗ್ ಇನ್ ಅನ್ಕಂಫರ್ಟಬಲ್ ಪೊಸಿಷನ್ಸ್, ಅಂಡ್ ಪ್ಯಾಷನ್ ಹ್ಯಾಸ್ ಡ್ರಿವನ್ ಸಕ್ಸಸ್ ಅಂತ. ಎಸ್, ಅಬ್ಸಲ್ಯೂಟ್ಲಿ. ಪ್ಯಾಷನ್ ಈಸ್ ದ ಡ್ರೈವರ್, ಈಸ್ ದ ಇಂಜಿನ್, ನೋ ಕ್ವಶನ್ ಅಬೌಟ್ ಇಟ್. ಬಟ್ ಯು ಶುಡ್ ಡ್ರೈವ್ ದ ಇಂಜಿನ್ ಇನ್ ಏರಿಯಾ ವಿಚ್ ಯು ಆರ್ ಫೆಮಿಲಿಯರ್ ವಿತ್. ಈಗ ನನಗೆ ಬಹಳ ಆಸೆ ಬಂದ್ಬಿಡ್ತು, ಯೋ ಲಾಟ್ರಿ ಟಿಕೆಟ್ ಹಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ, ನಾನೆಲ್ಲ ದುಡ್ಡು ಅದಕ್ಕೆ ಹಾಕಿದೆ, ಬರದೇ ಹೋದ್ರೆ ಏನ್ ಮಾಡೋದು? ಆದ್ರೆ ಪ್ಯಾಷನ್ ಇದೆ ನನಗೆ. ಐ ನಿನ್ನೆ ಹುಡುಗ ಬಂದಿದ್ದೆ ನನ್ನ ಕಡೆ ಕೌನ್ಸಿಲಿಂಗಿಗೆ, ಸರ್ ಐ ವಾಂಟ್ ಟು ಮೇಕ್ ಮನಿ ವೆರಿ ಕ್ವಿಕ್ಲಿ ಸರ್, ಐ ಡೋಂಟ್ ಹ್ಯಾವ್ ಟೈಮ್. ಏನ್ ಮಾಡ್ಬೇಕು? ಆ ಹುಡುಗ ಏನ್ ಹೇಳಿದ ಗೊತ್ತಾ ನನಗೆ, ಎದೆ ಹೊಡೆದು ಹೋಯ್ತು ಹೇಳಿದ ಹುಡುಗ, ಒಳ್ಳೆ ಬ್ರಿಲಿಯಂಟ್ ಹುಡುಗ ಅವನು, ಸರ್ ಈ ಬೆಂಗಳೂರಲ್ಲಿ ಡ್ರಗ್ ಮಾಡ್ಬೋದು ಸರ್, ಐ ಕ್ಯಾನ್ ಸಪ್ಲೈ ಡ್ರಗ್ ಟು ಸಂಬಡಿ ಅಂಡ್ ಐ ಕ್ಯಾನ್ ಮೇಕ್ ಮನಿ, ಹ್ಯೂಜ್ ಮನಿ. ನಾನು 20 ವರ್ಷ ನೌಕರಿ ಮಾಡಿದ್ರೆ ಆಗಲ್ಲ ಸರ್, 1 ವರ್ಷದಲ್ಲಿ ಐ ಕ್ಯಾನ್ ಅರ್ನ್ 1 ಕೋಟಿ ರೂಪಾಯಿ ಗಳಿಸ್ತೇನೆ ಅಂತಾನೆ. ಅವನ್ ಪ್ಯಾಷನ್ ಏನೋ ದುಡ್ಡು ಗಳಿಸೋದು. ಈಸ್ ಇಟ್ ದ ರೈಟ್ ಪ್ಯಾಷನ್ ಆರ್ ದ ರಾಂಗ್ ಪ್ಯಾಷನ್? ಪ್ಯಾಷನ್ ಡೌಟೇ ಇಲ್ಲ, ಫಾರ್ ಎನಿ ವರ್ಕ್ ಯು ರಿಕ್ವೈರ್ ಪ್ಯಾಷನ್. ಬಟ್ ನನ್ನ ಏರಿಯಾ ಆಫ್ ಕಾನ್ಫಿಡೆನ್ಸ್ ಅಲ್ಲ, ಕಾಂಪಿಟೆನ್ಸ್, ಏರಿಯಾ ಆಫ್ ಕಾಂಪಿಟೆನ್ಸ್. ನನಗೆ ಯಾವ ಏರಿಯಾದಲ್ಲಿ ಜ್ಞಾನ ಇದೆಯೋ ಆ ಏರಿಯಾದಲ್ಲಿ ಪ್ಯಾಷನ್ ಇದ್ರೆ ಕಲಿಸಾಗುತ್ತೆ. ಈಗ ಐ ಎಮ್ ಎ ಟೀಚರ್, ಐ ವಾಂಟ್ ಟು ಟೀಚ್ ಪ್ಯಾಷನೇಟ್ಲಿ, ಏನೂ ತೊಂದರೆ ಇಲ್ಲ. ಬಟ್ ಐ ವಾಂಟ್ ಟು ರನ್ ಪ್ಯಾಷನೇಟ್ಲಿ ಎ ಹೋಟೆಲ್ ವಿದೌಟ್ ನೋಯಿಂಗ್ ಥಿಂಗ್ಸ್, ದನ್ ಐ ಆಮ್ ಇನ್ ಟ್ರಬಲ್.
ಹೋಟೆಲ್ ನಡೆಸೋದು ಬೇಡ ಅಂತ ಅನ್ನಲ್ಲ, ಬಟ್ ಹೋಗಿ ಹೋಟೆಲ್ಗೆ ಒಂದಿಷ್ಟು ವರ್ಷ ಹೋಗಿ ಒಂದು 4 ವರ್ಷ ನೋಡ್ಕೊಳ್ಳಿ ಅವ್ರು ಹೇಗೆ ನಡೆಸ್ತಾರೆ, ಸಪ್ಲೈ ಚೈನ್ ಹೇಗೆ, ಅಡುಗೆ ಹೇಗೆ ಮಾಡ್ತಾರೆ, ಅಡುಗೆ ಅವ್ರು ಎಲ್ಲಿ ತೊಗೊಂಡ್ಬರ್ಬೇಕು, ಕಾಸ್ಟ್ ಎಲ್ಲಿ ಕಮ್ಮಿ, ಎಲ್ಲ ಸ್ಟಡಿ ಮಾಡಿ ಹೋಟೆಲ್ ಮಾಡಿ, ದೆನ್ ಯು ಆರ್ ಆಸ್ ಗುಡ್ ಆಸ್ ಅನದರ್ ಹೋಟೆಲಿಯರ್. ಬಟ್ ಸ್ವಧರ್ಮ ಅಂದ್ರೆ ನನ್ನ ಮೂಲ ಗುಣ ಅಂತ ಒಂದಿದೆ ಸರ್, ಅದು ಬಹಳ ಮುಖ್ಯ, ಅದು ನನ್ನ ಮೂಲ ಸ್ವಭಾವ ಅಂತ ಒಂದಿದೆ. ಕೆಲವರು ಇದ್ದಾರೆ ವೆರಿ ಮೈಲ್ಡ್ ಪೀಪಲ್, ನಾಟ್ ಅಗ್ರೆಸಿವ್ ಪೀಪಲ್, ಇದ್ ಟೇಕ್ ಅಪ್ ಎ ಅಗ್ರೆಸಿವ್ ಪ್ರೊಫೆಷನ್ ದೇ ಫೀಲ್ ಮಿಸರಬಲ್. ಆ ತುಂಬಾ ಅಗ್ರೆಸಿವ್ ಆದವ್ರನ್ನೇ ಸಾಧು ಬಂಡ್ ಕೂಡಿಸ್ಬಿಟ್ರೆ ಏನಾಗುತ್ತೆ ಪಾಪ, ಅದು ಕಷ್ಟನೇ. ನಿಮ್ಮ ನಿಮ್ಮ ಸ್ವಧರ್ಮ, ನಿಮ್ಮ ಮೂಲ ಗುಣ ಯಾವುದು, ನಿಮ್ಮ ಮೂಲ ಗುಣವೋ ಆ ಗುಣ, ಅದಕ್ಕೆ ಅಂತ ಹೇಳ್ತೀವಲ್ಲ ನಾವು, ವೆನ್ ಯುವರ್ ಪ್ಯಾಷನ್ ಮೀಟ್ಸ್ ಯುನೋ ಯುವರ್ ಕಾಂಪಿಟೆನ್ಸ್, ಸಕ್ಸಸ್ ಈಸ್ ಗ್ಯಾರಂಟೀಡ್. ಬಟ್ ಪ್ಯಾಷನ್ ಅಂಡ್ ಕಾಂಪಿಟೆನ್ಸ್ ಡೂ ನಾಟ್ ಮೀಟ್ ಟುಗೆದರ್, ದೆನ್ ದೇರ್ ಇಸ್ ಅ ಡಿಫಿಕಲ್ಟಿ. ಮುಂದಿನ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಈ ನಮ್ಮ ಮೂಲ ಗುಣ ಸ್ವಧರ್ಮ ಅದನ್ನ ಹೇಗೆ ಕಂಡುಕೊಳ್ಳೋದು, ನಮ್ದು ಯಾವ ಮೂಲ ಗುಣ ಸ್ವಧರ್ಮ ಅನ್ನೋದು ನಾವು ಹೇಗೆ? ಬಹಳ ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ. ನಾವು ದಿನದಲ್ಲಿ ಎಷ್ಟೋ ಕೆಲಸ ಮಾಡ್ತಾ ಇರ್ತೀವಿ ಸರ್, ಒಂದು ವಾರದಲ್ಲಿ ಎಷ್ಟೋ ಕೆಲಸ ಮಾಡ್ತೀವಿ, ಯಾವ್ಯಾವುದೋ ಕೆಲಸ ಮಾಡ್ತೀವಿ. ಬಟ್ ರಿಮೆಂಬರ್, ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್ ದೇರ್ ಇಸ್ ಅ ಸಾಂಗ್ ಇನ್ ಯುವರ್ ವಾಯ್ಸ್, ಯು ಫೀಲ್ ಸೋ ಹ್ಯಾಪಿ ಅಬೌಟ್ ಇಟ್, ಯು ಲೈಕ್ ಇಟ್ ಸೋ ಮಚ್. ಒಂದು ಹಾಡು ಬರುತ್ತೆ, ಹಾಡು ಗುಣಕ್ತೀವಿ, ಇನ್ನು ಅಯ್ಯೋ ಮಾಡ್ಬೇಕೇನಪ್ಪ ನಾಳೆ ಮತ್ತೆ ಅದನ್ನ ಅನ್ಕೋತೀವಿ ಕೆಲವನ್ನ. ಯಾವ ಕೆಲಸ ಮಾಡೋದ್ರಾಗ ನಿಮ್ಮ ಮನಸ್ಸಿಗೆ ತುಂಬಾ ತೃಪ್ತಿ ಬರುತ್ತೋ, ಸಮಾಧಾನ ಬರುತ್ತೋ, ಈಸಿ ಅದು, ಟ್ರೈ ಮಾಡ್ಕೊಳ್ಳಿ. ಜನ ಹೇಳ್ತಾರೆ, ಏ ಚೆನ್ನಾಗಿ ಮಾತಾಡ್ತೀರಿ ನೀವು ಅಂತಾರೆ, ದಟ್ ಮಸ್ಟ್ ಬಿ ಯುವರ್ ಫ್ಯಾಷನ್. ಸಂಬಡಿ ಸೇಸ್ ಯು ಆರ್ ಎ ವೆರಿ ಗುಡ್ ಕುಕ್, ಓಹ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ, ಅಂಡ್ ಈ ಡ್ರಾಯಿಂಗ್ ಇಸ್ ಸೋ ಬ್ಯೂಟಿಫುಲ್. ನಾನು 10 ಕೆಲಸ ಮಾಡುವಾಗ ಯಾವುದೋ ಒಂದು ಕೆಲಸ ಮಾಡುವಾಗ ಹೆಚ್ಚು ತೃಪ್ತಿ ಬರುತ್ತೆ. ಯಾವ ಕೆಲಸ ನನಗೆ ಹೆಚ್ಚು ತೃಪ್ತಿ ಕೊಡುತ್ತೋ ಅದು ನಿಮ್ಮ ಮೂಲ ಧರ್ಮ. ತೃಪ್ತಿ ಬರೋದಿಲ್ಲ, ಕೆಲಸದಲ್ಲಿ ಮಾಡ್ತೀವಿ, ಮೆಕ್ಯಾನಿಕಲಿ ಮಾಡ್ತೀವಿ. ಐ ಹ್ಯಾವ್ ಸೀನ್ ಆರ್ಟಿಸ್ಟ್ ಡೂಯಿಂಗ್ ಬ್ಯೂಟಿಫುಲ್ ಪೇಂಟಿಂಗ್ ವಿದೌಟ್ ಗೆಟಿಂಗ್ ಇಂಟ್ರೆಸ್ಟೆಡ್ ಇನ್ ದಟ್. ಐ ಹ್ಯಾವ್ ಆಲ್ಸೋ ಸೀನ್ ಪೀಪಲ್ ಹು ಆರ್ ಪ್ಯಾಷನೇಟ್ ಅಬೌಟ್ ಸಿಂಗಿಂಗ್. ಶಿಲ್ಪ ಗೊತ್ತಿರ್ಲಿಕ್ಕಿಲ್ಲ, ಆಕೆಕ್ಕಿಂತ ಬಹಳ ಸೀನಿಯರ್ ಇರ್ಬೇಕು. ಸುಮಾ ಅಂತ ಹುಡುಗಿ ಗೊತ್ತಾ, ಸುಮಾ ಸಿ ಎ ಅಂತ ಹುಡುಗಿದ್ಲು ಸೈನ್ಸ್ ಅಲ್ಲಿ. ಏನು ಹಾಡೋದ್ರಿ ಆ ಹುಡುಗಿ ಅದ್ಭುತ. ಇವತ್ತಿಗೂ ಆಕೆ ಅವಾಗ ನಾ ಕೇಳಿದ್ದ, ಅವಾಗ 40 ವರ್ಷದ ಹಿಂದೆ, ಇವತ್ತಿಗೂ ಕೂಡ ಅದೇ ಧ್ವನಿ ಹಂಗೆ ಹಾಡ್ತಾರೆ ಹುಡುಗಿ. ಸಂಗೀತ ಕ್ಲಾಸ್ ಮಾಡ್ತಾಳೆ ಆಕೆ, ಎಂ ಎ ಮ್ಯೂಸಿಕ್ ಮಾಡ್ಕೊಂಡ್ಲು. ನಾನು ಹೇಳಿದೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಮಸುಮಾ ನೀನು. ಈಗ 100 ಜನ ಮಕ್ಕಳಿಗೆ ಸಂಗೀತ ಕಲಿಸ್ತಾಳೆ. ಆಕೆ ಹೇಳ್ತಾಳೆ, ಐ ಆಮ್ ವೆರಿ ಹ್ಯಾಪಿ ಟುಡೇ ವಾಟ್ ಐ ಆಮ್ ಡೂಯಿಂಗ್, ಬಿಕಾಸ್ ದಿಸ್ ದ ಫೀಲ್ಡ್ ಐ ವಾಂಟೆಡ್ ಟು. ವಾಟ್ ಯು ವಾಂಟೆಡ್ ಟು ಡೂ ಬಿಕಮ್ಸ್ ಯುವರ್ ಪ್ರೊಫೆಷನ್, ಯು ವಿಲ್ ಬಿ ವೆರಿ ಹ್ಯಾಪಿ. ಆದ್ರೆ ನಾವೇನಾಗುತ್ತೆ, ಕೆಲವೊಂದ್ಸಲ ಪ್ರೊಫೆಷನ್ನೇ ಬೇರೆ, ನನ್ನ ಆಸಕ್ತಿ ಇರೋದೇ ಬೇರೆ. ಐನ್ಸ್ಟೀನ್ ಹೇಳಿಲ್ವಾ, ವೆನ್ ಎವರ್ ಐ ವಾಸ್ ಟೈರ್ಡ್ ಆಫ್ ಫಿಸಿಕ್ಸ್ ಐ ಯೂಸ್ ಟು ಪ್ಲೇ ವಯಲಿನ್ ಅಂತ. ವಯಲಿನ್ ಹಿ ಲವ್ಡ್, ದೇರ್ ಫಾರ್ ವೆನ್ ಯು ಫೈಂಡ್ ಔಟ್ ವಾಟ್ ಯು ಲವ್ ಮೋಸ್ಟ್, ಬಹಳ ಕಷ್ಟ ಇಲ್ಲ ಅದು. ಒಂದು ವಾರ ಅಬ್ಸರ್ವ್ ಮಾಡಿ, ಯಾವುದೋ ಕೆಲಸ ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡ್ಬೇಕು ಅನ್ಸುತ್ತೆ, ಇನ್ನು ಕೆಲವನ್ನ ಅಯ್ಯೋ ಮಾಡ್ಬೇಕಲ್ಲ ಅಂತ ಮಾಡ್ಬೇಕು ಅನ್ಸುತ್ತೆ. ಯಾವುದನ್ನ ಖುಷಿಯಿಂದ ಪ್ರೀತಿಯಿಂದ ಮಾಡ್ತಿರೋ, ದಟ್ ಈಸ್ ದ ಏರಿಯಾ ಆಫ್ ಯುವರ್ ಲವ್, ಏರಿಯಾ ಆಫ್ ಯುವರ್ ಸ್ವಧರ್ಮ. ಥ್ಯಾಂಕ್ ಯು ಸರ್. ಇದಕ್ಕೆ ಇನ್ನ ಅಂಟ್ಕೊಂಡಿರೋ ಹಾಗೆ ಒಂದ್ ಕಡೆ ಪ್ರಶ್ನೆ ಇದೆ. ಇದನ್ನ ನಾವು ವಾಟ್ ವಿ ಪ್ಯಾಷನೇಟ್ಲಿ ಇಟ್ಟು ನಮ್ಗೆ ಯಾವ್ದನ್ನ ಖುಷಿಯಿಂದ ಮಾಡ್ತೀವಿ ಅನ್ನೋದು ಬರುತ್ತೋ, ಒಂದ್ ಸಾಮಾನ್ಯವಾಗಿ ಒಂದು ಸಣ್ಣ ಪೀರಿಯಡ್ ಆಫ್ ಟೈಮ್ ನಲ್ಲಿ ಅದು ಚೆನ್ನಾಗಿ ನಡೆದು ಹೋಗುತ್ತೆ. ಅದನ್ನೇ ನಾವು ತುಂಬಾ ದೀರ್ಘಕಾಲ ಮಾಡ್ಬೇಕಾಗಿ ಬಂತು ಅಂತ ಹೇಳಿದ್ರೆ, ಇಫ್ ವಿ ಕಂಟಿನ್ಯೂ ಆ ಇಂಟ್ರೆಸ್ಟ್ ಇರಲ್ಲ, ಹೊಸದರಲ್ಲಿ ಅಕ್ಸ ಎತ್ತೆ ಹೋಗದ ಅಂತ, ಹಾಗಾಗಿ ಸುಮ್ಮನಾಗ ಹೋಗ್ಬಿಡುತ್ತೆ. ಅದು ಮಿಸ್ಇಂಟರ್ಪ್ರಿಟೇಷನ್ ಆಫ್ ನಮ್ ಸ್ವಧರ್ಮ ಆಗೋಗ್ಬಿಡುತ್ತಾ? ಅದನ್ನ ಹೇಗೆ ನಾವು ಸಮಥಿಂಗ್ ದಟ್ ಸಸ್ಟೈನ್ಸ್ ಓವರ್ ಟೈಮ್ ಅನ್ಕೊಳ್ಳೋದು? Most important, beautiful question. It could be impulsive at that time, or is impression at that time. Unless it is sustained, it cannot be sadharma agilik sadhyayilla. Iga nan yaro obbaru iga huduga nodirbeku neevu, cricket barthi ellaru cricket aadak hogtare, football bandi ella football aadak hogtare, that season adu avaru nodi impressionable age adu, oh I want to be a great footballer. A football season mugud bere bandre hockey hogibidtare, that is impressions antare. It is not only with small children, it is with adults also. ಎಡಲ್ಟ್ಸ್ ಅಲ್ಲೂ ಹಂಗೆ ಬರುತ್ತೆ, ಯಾವುದೋ ಒಂದು ಬಹಳ ಇಷ್ಟ ಆಗ್ಬಿಡುತ್ತೆ, ದಾಟ್ ಈಸ್ ಬ್ಯೂಟಿಫುಲ್ ಅಂತ ಹೋಗ್ಬಿಡುತ್ತೆ. 15 ದಿವಸ ಮುಂದೆ ಅದು ಹೋಯ್ತು, ಕರೆಗೆ ಹೋಗ್ಬಿಡುತ್ತೆ, ಮತ್ತೊಂದು ಜನಬೇನ ಹತ್ತಿ ಹೋಗೋದು. ದಿಸ್ ಈಸ್ ನಾಟ್ ಆಲ್ ರೈಟ್, ದಟ್ ಈಸ್ ನಾಟ್ ಸಸ್ಟೈನ್ಡ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಫ್ರಮ್ ಯುವರ್ ಚೈಲ್ಡ್ಹುಡ್ ಕೀಪ್ ಲುಕಿಂಗ್ ಅಟ್ ಇಟ್, ಫ್ರಮ್ ಯುವರ್ ಚೈಲ್ಡ್ಹುಡ್ ನೋಡ್ಕೊಂಬಂದು ಏನೇನಾಯ್ತು ಏನೇನಾಯ್ತು ಅಂದಾಗ, ಯು ಲುಕ್ ಬ್ಯಾಕ್ ಎಟ್ ಯುವರ್ ಲೈಫ್ ಅಂಡ್ ಯು ಫೀಲ್ ಸಡನ್ಲಿ ಫುಟ್ ಮಾರ್ಕ್ಸ್ ದೇರ್ ಅಂಡ್ ಯು ಆಲ್ಸೋ ಸಿ ದಿ ಮೈಲ್ ಸ್ಟೋನ್ಸ್ ಇನ್ ಯುವರ್ ಲೈಫ್. ವಾಟ್ ಎವರ್ ಯು ಹ್ಯಾವ್ ಡನ್, ಯು ಹ್ಯಾವ್ ಬೀನ್ ಸಕ್ಸಸ್ಫುಲ್ ಇನ್ ಸಮ್ ಏರಿಯಾಸ್, ಚೆಕ್ ಮಾಡಿ ಯಾವ್ದ್ರಲ್ಲಿ ಸಕ್ಸಸ್ಫುಲ್ ಆಯ್ತು ನನಗೆ, ಯಾವ್ದ್ರಲ್ಲಿ ತೃಪ್ತಿ ಕೊಡ್ತು ನನಗೆ, ಯಾವ್ದು ಖುಷಿ ಕೊಡ್ತು ಅಂತ. ಅಂಡ್ ಇಟ್ ಹ್ಯಾಸ್ ರಿಮೈಂಡ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ದಟ್ ಈಸ್ ದ ಏರಿಯಾ ಆಫ್ ಯುವರ್ ಸ್ವಧರ್ಮ. ಆ ಕ್ಷಣಕ್ಕೆ ಬಂದದ್ದು ಸ್ವಧರ್ಮ ಅಲ್ಲ, ಇಟ್ ಇಸ್ ಇಂಪ್ರೆಷನ್. ಥ್ಯಾಂಕ್ ಯು. ಅದರಲ್ಲೂ ನಮ್ಗೆ ಈಗ ಅಡಲ್ಟ್ ಆಗಿರೋರ್ಗೆ, ದೊಡ್ಡವರಾಗಿರೋರು, ನಾವು ವಿ ಹ್ಯಾವ್ ಅ ಲಾಂಗ್ ಹಿಸ್ಟ್ರಿ ಟು ಲುಕ್ ಬ್ಯಾಕ್, ಆ ಒಂದು ಸಣ್ಣ ಫುಟ್ ಪ್ರಿಂಟ್ಸ್ ನೋಡ್ಕೊಳ್ಳೋದಕ್ಕೆ ತುಂಬಾ ಹಿಂದೆ.
ಬಹಳ ಚೆನ್ನಾಗಿದೆ. ಇವತ್ತಿನ ಪ್ರಶ್ನೆಗಳು ಇಷ್ಟು, ಸಮಯನ ಗಮನದಲ್ಲಿ ಇಟ್ಕೊಂಡು ತುಂಬಾ ಧನ್ಯವಾದಗಳು ಕವಿಗೆ ಸರ್. ನಿಮಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಿವಸ್ವಾಮಿ ಸರ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಆನರ್ಡ್ ದಟ್ ಯು ಆರ್ ದೇರ್ ಅಂಡ್ ಆಲ್ ಮೈ ಫ್ರೆಂಡ್ ಶಿಲ್ಪಾ ಇಸ್ ದೇರ್, ಅನಿಲ್ ಇಸ್ ದೇರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕೆ ಮೊದಲು ಶ್ರೋತೃಗಳೆಲ್ರಿಗೂ ಒಂದು ನೋಟು. ಈ ಹಿಂದೆ ಹೇಳಿದ ಹಾಗೆ ನಾವೆಲ್ಲರೂ ಭಗವದ್ಗೀತೆ ಸ್ಟೂಡೆಂಟ್ಸು, ಶಿವಸ್ವಾಮಿ ಅವರಿಂದ ಕಲಿತವರು. ಹಾಗಾಗಿ ಇವತ್ತು ಕರ್ಜಗಿ ಸರ್ ಹೇಳಿದ ಪ್ರತಿಯೊಂದು ಮಾತುಗಳಿಗೂ ನಾವು ಹಿಂದೆ ಕ್ಲಾಸ್ನಲ್ಲಿ ಕಲ್ತಿದಂತ ಶ್ಲೋಕಗಳನ್ನ ರಿಲೇಟ್ ಮಾಡಿಕೊಂಡು ಬಹಳ ಚೆನ್ನಾಗಿ ಗ್ರಾಹ್ಯಕ್ಕೆ ಅನುಕೂಲ ಆಯ್ತು. ನಿಮ್ಮಲ್ಲಿ ಭಗವದ್ಗೀತೆ ಕಲಿಯಕ್ಕೆ ಆಸಕ್ತಿ ಇರೋರು, ಕಲ್ತಿಲ್ದೆ ಇರೋರು ಯಾರಾದರೂ ಇತ್ತು ಅಂತ ಹೇಳಿದ್ರೆ ನೀವು kvshivaswamy@gmail.com ಇಮೇಲ್ ಕಳಿಸ್ಬಹುದು. ಸುಮಾರು 3 ತಿಂಗಳ ಕ್ಲಾಸು, ನಿಮ್ಮನ್ನ ನೆಕ್ಸ್ಟ್ ಬ್ಯಾಚ್ ನಲ್ಲಿ ಸೇರಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಈಗ ಅಥರ್ವ ಏನ್ ಹೇಳ್ತಾನ? ಹಾ ಅಥರ್ವ ಕ್ಲೋಸಿಂಗ್. ಗೀತಾ ಶಾಸ್ತ್ರ ಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋ ಪದಂ ಅವಾಪ್ನೋತಿ ಭಯ ಶೋಕಾದಿ ವರ್ಜಿತಃ. ಗೀತಾಧ್ಯಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂ ಭಸಿ ಸ್ನಾನಂ ಸಂಸಾರ ಮಲ ನಾಶನಂ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತ್ರಾದಿ ನಿಸೃತಂ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಘೋಕ್ತ ದುಗ್ಧಂ ಗೀತಾಮೃತಂ ಮಹತ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಕಾಯೇನ ವಾಚಾ ಮನಸೇಂದ್ರಿಯೇ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣ.